ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Is the Silver Jubilee offer for youth? Zero balance savings account. Your Vikas savings bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಎಲ್ಲರಿಗೂ ನಮಸ್ಕಾರಗಳು. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಸತತ ಪ್ರಯತ್ನ ಹೊಂದಿರಬೇಕು ಎಂದು ಹೇಳುತ್ತಾ ಈ ದಿನದ ಯುವ ವಿಕಾಸ್ 19ನೇ ಸರಣಿ ಕಾರ್ಯಕ್ರಮವಾದ ಉದ್ಯಮಶೀಲತೆ ಹಲವು ಸಮಸ್ಯೆಗಳ ಏಕೈಕ ಪರಿಹಾರ ಎಂಬ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಎಲ್ಲ ಗ್ರಾಹಕ ಬಂಧುಗಳಿಗೂ, ವಿಕಾಸ್ ಬ್ಯಾಂಕಿನ ಅಧಿಕಾರಿ ಶಿವಕುಮಾರ್ ಹಿರೇಮಠ್ ಆದ ನಾನು ಇಂದಿನ ನಮ್ಮ ಬ್ಯಾಂಕಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಯುವ ವಿಕಾಸ್ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸನ್ಮಾನ್ಯ ಶ್ರೀ ಜಗದೀಶ್ ಹಿರೇಮಠ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಮೃತ್ ಜೋಶಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ವಿಶ್ವನಾಥ ಹಿರೇಮಠ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡುವಂತೆ ನಮ್ಮ ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಚಿನ್ನನಗೌಡ ಮಾಣಿ ಪಾಟೀಲ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆ ಅಂಗವಾಗಿ ಹಮ್ಮಿಕೊಂಡ ಯುವ ವಿಕಾಸ್ ಸರಣಿ 19ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾದ ಸನ್ಮಾನ್ಯ ಶ್ರೀ ಜಗದೀಶ್ ಹಿರೇಮಠ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರ ತಂದೆಯು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದ ಕಾರಣ ಅವರ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ್ದಾರೆ. ನಂತರ ಡಿಪ್ಲೊಮಾ ವಿದ್ಯಾಭ್ಯಾಸವನ್ನು NTTF ಧಾರವಾಡದಲ್ಲಿ ಹಾಗೂ ಪೋಸ್ಟ್ ಡಿಪ್ಲೊಮಾ SBM ಪಾಲಿಟೆಕ್ನಿಕ್ ಮುಂಬೈಯಿಂದ ಪಡೆದಿದ್ದಾರೆ. ನಂತರ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಿ 2 ಸಲ ವಿಫಲರಾಗುತ್ತಾರೆ. ಚೆಲಬಿಡದ ಇವರು ಇಂಟ್ರಾಪ್ರೋನಿಯರಲ್ ಕರಿಯರ್ ಅನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡುತ್ತಾರೆ, ಅಲ್ಲಿ ಸಫಲರಾಗುತ್ತಾರೆ. ನಂತರ ಸೌದಿ ಅರೇಬಿಯಾದಲ್ಲಿ 2 ವರ್ಷ, UKದಲ್ಲಿ 4 ವರ್ಷ, ಮುಂಬೈನಲ್ಲಿ 3 ವರ್ಷ, ಗುರ್ಗಾಂವ್ ಮತ್ತು ಪುಣೆಯಲ್ಲಿ ಅಲ್ಪ ಅವಧಿಗೆ ಕಾರ್ಯನಿರ್ವಹಿಸುತ್ತಾರೆ. ಅಲ್ಲದೇ ಏಬಲ್ ಡಿಸೈನ್ ಇಂಜಿನಿಯರಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸ್ಟೇರಿಯಾ ಟೆಕ್ನೋವೇಷನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡಿ ಅದರ MDಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ತಮ್ಮ ಕಾಲೇಜು ದಿನಗಳಿಂದಲೇ RSS ತತ್ವ ಮತ್ತು ಸಿದ್ಧಾಂತಗಳಿಗೆ ಆಕರ್ಷಣೆಗೊಂಡು ಪರಿಣಾಮ ತಮ್ಮ ವೃತ್ತಿ ಮತ್ತು ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಅಲ್ಲದೆ ಕಳೆದ 15 ವರ್ಷಗಳಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಶಸ್ವಿ ದೇಶೀಯ ವಿನೂತನ ಉದ್ಯಮಶೀಲತೆಯಲ್ಲಿ ತೊಡಗಿದ್ದಾರೆ ಹಾಗೂ 3M ಕಂಪನಿ ತರ ವಿನೂತನ ಉತ್ಪಾದನಾ ಸಂಸ್ಥೆಯನ್ನು ಪ್ರಾರಂಭಿಸುವುದು ಅವರ ಮುಖ್ಯ ಗುರಿಯಾಗಿದೆ. ಹಾಗೆಯೇ ಶ್ರೀಯುತರು ತಮ್ಮ ಜ್ಞಾನ ಅನುಭವದಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಹವರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವುಗಳಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಡೆವಲಪ್ಮೆಂಟ್ ಫೋರಂ ಕಾರ್ಯದರ್ಶಿಯಾಗಿ, ಟಾಯ್ ಹುಬ್ಬಳ್ಳಿ ಚಾರ್ಟರ್ನಲ್ಲಿ ಸದಸ್ಯರಾಗಿ ಮತ್ತು ಉತ್ತರ ಕರ್ನಾಟಕದ CII ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಪ್ರಜ್ಞಾ ಪ್ರವಾಹ ಕರ್ನಾಟಕ ಟೀಮ್ನಲ್ಲಿ ಸದಸ್ಯರಾಗಿ
ಧಾರವಾಡದ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ನಲ್ಲಿ ಸಹ ಸಂಚಾಲಕರಾಗಿ ಸೇವೆ ಮಾಡುತ್ತಿದ್ದಾರೆ. ತೆರೆದ ಮನಸ್ಸಿನ ನೇರ ನುಡಿಯ ವಿಶಾಲ ಹೃದಯಗಳಾದ ಇವರು, ಓದು ಕ್ರೀಡೆ ಇವರ ಹವ್ಯಾಸವಾಗಿದೆ. ಶ್ರೀಯುತರು ಕೆಲವೊಂದು ವಿಷಯಗಳಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ಎಂದರೆ ಯಶಸ್ಸು ಸಂತೋಷಕ್ಕೆ ಸಮಾನವಲ್ಲ. ನನ್ನ ಸಂತೋಷವು ನನ್ನ ಅನುಭವವನ್ನು ಹೇಳುವುದಾದರೆ ನನ್ನ ಯಶಸ್ಸನ್ನು ಇತರರು ಹೇಳಬೇಕು ಎಂದು ಇವರ ನಂಬಿದ್ದಾರೆ. ಬದುಕಿನಲ್ಲಿ ಎಷ್ಟೇ ಬ್ಯುಸಿ ಆದರೂ ಕೂಡ ಕುಟುಂಬ ಮತ್ತು ಸ್ನೇಹಿತರಿಗೆ ಅಷ್ಟೇ ಸಮಯ ಕೊಡುತ್ತಾ ನಿಸರ್ಗ ಮತ್ತು ಸಮಾಜದ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಅಂತೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾನ್ಯ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರನ್ನು ಸ್ವಾಗತಿಸುತ್ತೇನೆ. BA ಪದವೀಧರರಾದ ಶ್ರೀಯುತರು ಕಾರ್ಗಿನೂರ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ವಿಕಾಸ್ ಬಳಗದವರಾದ ಶ್ರೀಯುತರು ಹಿರಿಯರ ಮಾರ್ಗದರ್ಶನದಲ್ಲಿ ಹಲವಾರು ಸಂಘಟನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಗಳು ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಿದ್ದಾರೆ. ಅಲ್ಲದೆ ಯುವಕ ಮಂಡಳದ ಸದಸ್ಯರಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಒಳ್ಳೆ ಕ್ರೀಡಾಪಟುವಾಗಿದ್ದು ಸರ್ಕಾರಿ ಶಾಲಾ ಶಿಕ್ಷಕರ ಕೂಟದಿಂದ ಜಿಲ್ಲಾ ಮಟ್ಟದ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ ಹಾಗೂ ರಾಜ್ಯ ಮಟ್ಟದಲ್ಲಿ 4 ಸ್ಥಾನ ಪಡೆದಿದ್ದಾರೆ. ಹಂಪಿಯಲ್ಲಿ ನಡೆಯುವ ಧ್ವನಿ ಮತ್ತು ಬೆಳಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ. 2014-19 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರಿಗೆ ಹಲವಾರು ಸಂಸ್ಥೆಗಳಿಂದ ಪ್ರಶಸ್ತಿ ಲಭಿಸಿವೆ. ಓದು ಕ್ರೀಡೆ ಇವರ ಹವ್ಯಾಸಗಳು ಆದರೆ ನಿವೃತ್ತಿ ಹೊಂದಿದ ಶಿಕ್ಷಕರ ಆರ್ಟಿಕಲ್ ಬರೆಯುವುದು ಇವರ ಆಸಕ್ತಿದಾಯಕ ವಿಷಯವಾಗಿದೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ ಅಮೃತ್ ಜೋಶಿ ಅವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ ಶಿಕ್ಷಣದ ನಂತರ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ತಮ್ಮ ಸ್ವಂತ ಉದ್ಯೋಗ ಹೊಂದಿರುವ ಇವರು ಪ್ರವಾಸೋದ್ಯಮ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಅನೇಕ ವಿಷಯಗಳ ಬಗ್ಗೆ ಅಂಕಣಗಳನ್ನು ಬರೆಯುತ್ತಾರೆ. ಜೊತೆಯಲ್ಲಿ ವಿಕಾಸ್ ಬ್ಯಾಂಕಿನ ನಿರ್ದೇಶಕರಾಗಿ ಕೂಡ ಕಳೆದ 3 ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅಂತೆಯೇ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾದ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ವಿಶ್ವನಾಥ ಎರಮಠ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಏರ್ಮಿಟ್ ವೆಬಿನಾರ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಣ್ಯರು, ಆಮಂತ್ರಿತರು, ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಪರಿಚಯದೊಂದಿಗೆ ಸ್ವಾಗತವನ್ನು ನಡೆಸಿಕೊಟ್ಟ ಶ್ರೀ ಚಿನ್ನಗೌಡ ಮಾಲಿಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಚೌರಮಠ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಒಂದು ಸರಣಿ ಕಾರ್ಯಕ್ರಮದೊಳಗಡೆ ವಿಶೇಷವಾಗಿ ಇವತ್ತು 131 ಕಾರ್ಯಕ್ರಮದೊಳಗಡೆ ನಾವಿದ್ದೀವಿ. ಒಟ್ಟಾರೆ 131 ಕಾರ್ಯಕ್ರಮದೊಳಗಡೆ ವಿಶೇಷವಾಗಿ ಯುವ ವಿಕಾಸ ಅಂಥೇಳಿ ನಾವು ಅದನ್ನು ಒಂದು ಕಡೆ ವಿಂಗಡಣೆ ಮಾಡಿದಾಗ ಯುವ ವಿಕಾಸ ಸರಣಿ 19 ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಹಿರೇಮಠರವರೇ, ಹಾಗೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರೇ, ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮೃತ್ ಜೋಶಿ ಅವರೇ, ಹಾಗೆ ನನ್ನೆಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ಈಗಾಗಲೇ ತಮಗೆಲ್ಲ ತಿಳಿದಂತೆ ವಿಕಾಸ್ ಬ್ಯಾಂಕು ತನ್ನ ಬೆಳ್ಳಿ ಹಬ್ಬವನ್ನು ವಿಶಿಷ್ಟವಾದ ರೀತಿಯೊಳಗಡೆ ಆಚರಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಿತ್ತು. ಸುಮಾರು 3-4 ವರ್ಷಗಳಿಂದ ಅದನ್ನು ಯೋಜನೆ ರೂಪಿಸ್ತಾ ಇದ್ವಿ. ಆದರೆ ನಮಗೆಲ್ಲ
ಕೋವಿಡ್ 19 ನಮ್ಮೆಲ್ಲ ಯೋಜನೆಗಳನ್ನ ತಲೆಕೆಳಗೆ ಮಾಡಿದ ಸಂದರ್ಭದೊಳಗಡೆ ನಮ್ಮ ಆಡಳಿತ ಮಂಡಳಿ ಅದನ್ನೆಲ್ಲವನ್ನು ಆ ರೀತಿಯ ಒಂದು ಕೋವಿಡ್ 19 ಸನ್ನಿವೇಶದೊಳಗೂ ಸಹಿತ ವಿಶಿಷ್ಟವಾದ ರೀತಿ ಒಳಗಡೆ ಬೆಳ್ಳಿ ಹಬ್ಬವನ್ನು ಆಚರಿಸಬೇಕಂತೇಳಿ ತೀರ್ಮಾನ ಕೈಗೊಂಡು ಕೋವಿಡ್ 19 ಸನ್ನಿವೇಶದೊಳಗಡೆ ನಮಗೆ ಅವಕಾಶವಾಗಿ ಒದಗಿ ಬಂದಿರುವಂಥ ಆನ್ಲೈನ್ ಮೂಲಕ ವರ್ಷದ 365 ದಿನಗಳು ಸಹಿತ ಕಾರ್ಯಕ್ರಮ ಮಾಡಬೇಕಂತೇಳಿ ಯೋಜನೆ ರೂಪಿಸಿ ಆ ಒಂದು ಸರಣಿ ಒಳಗಡೆ 131ನೇ ಕಾರ್ಯಕ್ರಮದ ಒಳಗಡೆ ನಾವಿದ್ದೀವಿ. ವಿಶೇಷವಾಗಿ ಇವತ್ತಿನ ಪ್ರತಿ ಬುಧವಾರ ನಡೆಯುವಂಥ ಕಾರ್ಯಕ್ರಮ ಏನಿದೆಯಲ್ಲ ಯುವ ವಿಕಾಸ ಅಂತೇಳಿ ಯುವಕರನ್ನ ಯುವಜನರನ್ನ ಉದ್ದೇಶ ಇಟ್ಕೊಂಡು ಅದು ಮಹಿಳೆಯರಿರಲಿ ಅಥವಾ ಯುವಕರಿರಲಿ ಅವ್ರನ್ನ ಉದ್ದೇಶ ಇಟ್ಕೊಂಡು ಅವ್ರಿಗೊಂದಿಷ್ಟು ಉದ್ಯಮಶೀಲತೆಯನ್ನು ಕಲಿಸೋದಾಗಿರ್ಬೋದು ಅಥವಾ ಅವರು ಕೃಷಿ ಮಾಡೋದಾದರೆ ಕೃಷಿಗೆ ಬೇಕಾಗಿರುವಂಥ ಮಾಹಿತಿ ಒದಗಿಸೋದು ಸಾವಯವ ಕೃಷಿ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು ಮೀನುಗಾರಿಕೆ ಇರ್ಬೋದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಈ ಕಳೆದ 18 ಸರಣಿ ಒಳಗಡೆ ಮಾಡ್ತಾ ಬಂದಿದ್ದು. ವಿಶೇಷವಾಗಿ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ರೇಮಠರು ಅವರ ಪರಿಚಯದೊಳಗಡೆ ತಾವೆಲ್ಲ ಕೇಳಿದ್ರಿ, ಪರಿಚಯದೊಳಗಡೆ ಇನ್ನೂ ಸಾಕಷ್ಟು ಹೇಳೋದಕ್ಕಿದೆ ಜಗದೀಶ್ ರೇಮಠರ ಬಗ್ಗೆ, ಆದರೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಅದನ್ನು ಸಂಕ್ಷಿಪ್ತೀಕರಿಸಿ ಅದನ್ನು ಹೇಳಿದ್ದಾರೆ. ಜಗದೀಶ್ ರೇಮಠರ ಹತ್ರ ಒಂದು ತುಡಿತ ಇತ್ತು ಏನಂತ ಹೇಳಿದರೆ ಅವರು ಆಗಲೇ ಅವರ ಪರಿಚಯದೊಳಗಡೆ ಹೇಳಿದಂತೆ ದುಬಾಯಿ ಮತ್ತು ಯು ಕೆ ಒಳಗಡೆ ಕೆಲಸ ನಿರ್ವಹಿಸಿ ಅಲ್ಲಿ ಒಂದು ಅವರ ಮನದೊಳಗ ಇರುವಂಥ ತುಡಿತ ಅದು ಅವರ ಪರಿಚಯದೊಳಗಡೆ ಹೇಳದಂತೆ ಆರ್ ಎಸ್ ಎಸ್ನ ಸಂಪರ್ಕದ ಮೂಲಕ ಅದರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡ ಮೇಲೆ ಯಾವುದೋ ದೂರದ ದೇಶದೊಳಗಡೆ ಹೋಗಿ ನನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕಿಂತ ನನ್ನದೇ ಆದ ದೇಶದೊಳಗಡೆ ನನ್ನ ಪ್ರತಿಭೆಯನ್ನು ನಾನೇನಾದರೂ ಮಾಡಬೇಕು ನನ್ನ ದೇಶಕ್ಕಾದ ಆ ಮೂಲಕ ಒಂದಿಷ್ಟು ಕೊಡುಗೆ ಕೊಡಬೇಕು ಅನ್ನೋ ಅವರ ತುಡಿತ ಏನಿತ್ತಲ್ಲ ಅದು ಅವ್ರನ್ನ ದೂರದ ಲಂಡನ್ನಿಂದ ವಾಪಸ್ಸು ಹುಬ್ಬಳ್ಳಿಗೆ ಕರ್ಕೊಂಬಂದು ಅವ್ರದ್ದೇ ಒಂದು ಸ್ವಂತ ಉದ್ಯಮವನ್ನು ಆರಂಭ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಯಶಸ್ವಿ ಉದ್ಯಮಿಯನ್ನು ಇವತ್ತಿನ ಯುವ ವಿಕಾಸ ಸರಣಿ ಒಳಗಡೆ ಪರಿಚಯ ಮಾಡೋದ್ರ ಮೂಲಕ ಅವರ ಅನುಭವಗಳನ್ನು ನಾವು ನಮ್ಮೆಲ್ಲ ಯುವ ಜನರಿಗೆ ಅದನ್ನು ದಾರಿ ಎರೆದು ಕೊಟ್ಟರೆ ಅದರಿಂದ ಪ್ರೇರಣೆಗೊಂಡು ಸಾಕಷ್ಟು ಜನ ಯುವಜನರು ಮುಂದೆ ಬಂದರೆ ವಿಕಾಸ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಸಂದರ್ಭದೊಳಗಡೆ ಯುವ ವಿಕಾಸ ಸರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆ ರೀತಿಯ ಒಂದು ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವರು ಈಗಾಗಲೇ ಹೇಳಿದಂತೆ ಉದ್ಯಮಶೀಲತೆ ಅಂದರೆ ಅದು ಉದ್ಯಮಶೀಲತೆ ಮಾಡಬೇಕಾದಾಗ ಹಲವು ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಅನ್ನೋ ವಿಷಯ ಕುರಿತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಒಂದು ಗಂಟೆವರೆಗೂ ಸಹಿತ ಒಂದು ಗಂಟೆಯಿಂದ ಒಂದು ಕಾಲು ಗಂಟೆ ಸನ್ಮಾನ್ಯ ಶ್ರೀ ಜಗದೀಶ್ ರೇಮಠರ ಉಪನ್ಯಾಸವನ್ನು ನಾವು ಕೇಳೋಣ. ಇದರೊಟ್ಟಿಗೆ ಇವತ್ತಿನ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರು ಮೂಲತಃ ಅವರು ನಾವೇನು ಇವತ್ತು ಮಾತೃಸಂಸ್ಥೆ ಅಂತ ವಿಕಾಸ ಬ್ಯಾಂಕ್ ಇವತ್ತು 25 ವರ್ಷ ತುಂಬಿದ್ದರೂ ಸಹಿತ ಅದರ ಮಾತೃಸಂಸ್ಥೆ ಅಂತ ನಾವು ಕರೆಯೋದು ವಿಕಾಸ ಯುವಕ ಮಂಡಳಿ ಅಂತೇಳಿ 1979 ಸಿಂಧನೂರಿನಲ್ಲಿ 1983 ಹೊಸಪೇಟೆ ಒಳಗಡೆ ಎರಡು ಕಡೆ ವಿಕಾಸ ಯುವಕ ಮಂಡಳ ಆರಂಭಗೊಂಡು ಅದ್ಭುತವಾದ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಜನಸಾಮಾನ್ಯರ ಮನದೊಳಗಡೆ ಅದು ಅಚ್ಚಳಿಯದೆ ಉಳಿಯಿತು. ಅದರ ಪರಿಣಾಮವಾಗಿ ನಾವು ಒಂದು ಬ್ಯಾಂಕ್ ಆರಂಭ ಮಾಡ್ತೀವಿ ಅಂತ ಹೇಳಿದಾಗ ತಕ್ಷಣ ಜನ ಉತ್ತಮವಾದ ರೀತಿ ಒಳಗಡೆ ನಮಗೆ ಸ್ಪಂದಿಸಿ ಈ ಬ್ಯಾಂಕು ಹುಟ್ಟುಕೊಳ್ಳೋದಕ್ಕೆ ಕಾರಣ ಆಗಿದ್ದಾರೆ. ಆ ಕಾರಣಕ್ಕಾಗಿ ವಿಕಾಸ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಸಂದರ್ಭದೊಳಗಡೆ ವಿಕಾಸ ಯುವಕ ಮಂಡಳದ ಪ್ರತಿಯೊಬ್ಬ ಸದಸ್ಯನನ್ನು ಕರೆದು ಅವ್ರಿಗೊಂದಿಷ್ಟು ಗೌರವ ಸೂಚಿಸುವಂಥ ಕೆಲಸ ಮಾಡಬೇಕಂತೇಳಿ ಆಡಳಿತ ಮಂಡಳಿ ತೀರ್ಮಾನ ಕೈಗೊಂಡು ಅದರ ಪ್ರಯುಕ್ತವಾಗಿ ಇವತ್ತಿನ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರು ಮೂಲತಃ ವಿಕಾಸ ಬ್ಯಾಂಕಿನ ವಿಕಾಸ ಯುವಕ ಮಂಡಳದ ಬೇರೆ ಬೇರೆ ಹುದ್ದೆಗಳೊಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಅವರು ಸಾಮಾಜಿಕ ಚಟುವಟಿಕೆ ಇರಬೇಕು, ಶೈಕ್ಷಣಿಕ ಇರಬಹುದು ಅಥವಾ ಕ್ರೀಡಾ ಚಟುವಟಿಕೆ ಎಲ್ಲ ಚಟುವಟಿಕೆಗಳೊಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋ ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತಿನ ಅತಿಥಿಗಳಾಗಿ ನಾವು ಆಹ್ವಾನ ಮಾಡಿದ್ದೀವಿ. ಅವರಿಗೂ ಸಹಿತ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಉಳಿದಂತೆ ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಬಹುಮುಖ ಪ್ರತಿಭೆಯ ಅಮೃತ್ ಜೋಶಿ ಅವರು, ಅವ್ರಿಗೆ ಯಾವುದೇ ಕೆಲಸ ಒಪ್ಪಿಸಿದರೂ ಸಹಿತ ಅದು ಪಕ್ಕ ಅಂತೇಳಿ ಅಮೃತ್ ಜೋಶಿ ಅವರಿಗೆ ಕಳೆದ 3 ಅವಧಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ. ತುಂಬ ಅಪರೂಪದ ವ್ಯಕ್ತಿ,
ಒಂದು ಬೇರೆ ಆಗುತ್ತೆ ಅಂತೇಳಿ ಒಪ್ಪಿಕೊಂಡ ಮೇಲೆ ತಿರುಗಿ ಇನ್ಯಾರೂ ಅದ್ರ ಕಡೆ ಲಕ್ಷ್ಯ ವಹಿಸಲಿಲ್ಲ ಅಂದ್ರೆ ಸಹಿತ ಆ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾದ ರೀತಿ ಒಳಗಡೆ ಮಾಡಿ ಮುಗಿಸುವಂಥ ಒಂದು ಜವಾಬ್ದಾರಿಯುತ ವ್ಯಕ್ತಿ ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ. ಮತ್ತೊಮ್ಮೆ ಅಮೃತ್ ಜೋಶಿ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ನನ್ನ ಮಾತುಗಳು ಮುಗಿಸೋದಕ್ಕಿಂತ ಮುಂಚೆ ಈಗಾಗಲೇ ಹೇಳಿದಂತೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಗದೀಶ್ ಹಿರೇಮಠರ್ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನನ್ನ ಮಾತುಗಳು ಮುಗಿಸ್ತದೆ. ಜೈ ಹಿಂದ್, ಜೈ ಸಂಕರ್. ವಿಕಾಸ್ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ವಿಕಾಸ್ ಯುವಕ ಮಂಡಳಿಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಶ್ರೀ ವಿಶ್ವನಾಥ್ ಹಿರೇಮಠ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಕಾಶ್ ಹಿರೇಮಠ ಅವರು ಅತಿಥಿ ನುಡಿಗಳನ್ನು ಆಡುವಂತೆ ಕೇಳಿಕೊಳ್ಳುತ್ತೇನೆ. ಆತ್ಮೀಯರು ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಹಮ್ಮಿಕೊಂಡಿರ್ತಕ್ಕಂಥ ಯುವ ವಿಕಾಸ ಸರಣಿ ಕಾರ್ಯಕ್ರಮ 19. ಈ ಕಾರ್ಯಕ್ರಮ ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ವಿಕಾಸ್ ಕೋಆಪರೇಟಿವ್ ಹಮ್ಮಿಕೊಂಡಿದೆ. ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ವಿಕಾಸ ಯುವಕ ಮಂಡಳಿ ಜೊತೆ ಹಮ್ಮಿಕೊಂಡಿರ್ತಕ್ಕಂಥ ಅತ್ಯಂತ ಸಂತೋಷಕರ ವಿಚಾರ. ಈ ಒಂದು ಕಾರ್ಯಕ್ರಮದ ಇಂದಿನ ದಿನ ಈ ಕಾರ್ಯಕ್ರಮದ ಕುರಿತು ಮಾತಾಡಲು ಆಗಮಿಸಿರ್ತಕ್ಕಂಥ ಶ್ರೀಯುತ ಜಗದೀಶ್ ಹಿರೇಮಠರು ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಕೋರ್ತಾ, ಉದ್ದಿಮೆ ಅನ್ನೋದು ವಿಶಾಲ ಅರ್ಥದಲ್ಲಿ ಹೊಂದಿದೆ, ಏಕೈಕ ಪರಿಹಾರ ಮತ್ತು ವಿಶ್ವಾಸ ಅರ್ಹತೆಯನ್ನು ಪಡೆದಿರ್ತದೆ. ಯಾಕಂದ್ರೆ ಉದ್ದಿಮೆ ಆಗ್ಬೇಕಂತ ಬಂದಿರತಕ್ಕಂಥವ್ರು ಅನೇಕ ವ್ಯಕ್ತಿಗಳು ಸೋಲನ್ನು ಅನುಭವಿಸಿದ್ದಾರೆ. ಯಾಕಂತಂದ್ರೆ ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ಪರಿಪಕ್ವತೆ ಇರದೇನೆ ಅನೇಕ ಸವಾಲುಗಳನ್ನು ಅವರು ಪರಿಶ್ರಮವನ್ನು ಒಡ್ಡಿ ಅದನ್ನು ಎದುರಿಸ್ಬೇಕಂಥ ಸವಾಲುಗಳನ್ನು ಎಡ್ರು ತೊಡ್ರುಗಳನ್ನು ಎಡವಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಬೇಕಾದಷ್ಟಿದೆ. ಅದರ ಜೊತೆಗೆ ಇಂದಿನ ಕರೋನಾ ಸಂದರ್ಭದಲ್ಲಿ 1.5 ವರ್ಷಗಳಿಂದ ಅನೇಕ ಉದ್ಯಮಗಳು ನೆಲ ಕಚ್ಚಿರ್ತಕ್ಕಂಥದ್ದು, ಅದರ ಜೊತೆಗೆ ಇವತ್ತು ಉದ್ದಿಮೆ ಅನ್ನೋದು ಒಂದು ನಂಬಿಕೆಯಾಗಿ ಪರಿಣಮಿಸಿದೆ. ಉದ್ದಿಮೆ ಅಂತಂದರೆ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಸಾರ್ವಜನಿಕರ ಜೊತೆ ಸೇರಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾವುದೇ ಒಂದು ಉದ್ದಿಮೆ ಆಗಿದ್ರೂ ಸಹಿತ ಒಂದು ನಂಬಿಕೆಗೆ ಪಾತ್ರ ಆಗಿರ್ತಕ್ಕಂಥದ್ದು, ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಯಾವುದೇ ಒಂದು ಉದ್ದಿಮೆ ಆಗಿರ್ಬೋದು, ವ್ಯಕ್ತಿಯ ಸಮಗ್ರ ಏಳಿಗೆ ಮತ್ತು ಸಮಾಜದ ಸಮುದಾಯದ ಏಳಿಗೆಗೆ ಮಾತ್ರ ಒಂದು ಉದ್ದಿಮೆಯ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತಿನ ದಿನ ಈ ಉದ್ದಿಮೆ ಅನ್ನೋದು, ಉದ್ದಿಮೆಶೀಲತೆ ಅನ್ನೋದು ಎಲ್ಲ ಕಡೆ ಹಾಸುಹೊಕ್ಕಾಗಿದೆ. ಕೇವಲ ಇವತ್ತು ವ್ಯಕ್ತಿ ಕೇವಲ ಸರ್ಕಾರಿ ನೌಕರಿಯನ್ನೇ ಅವಲಂಬಿಸಿದೆ, ಕೇವಲ ITBT ನಂಬಲಿಸಿ ಸ್ವಂತ ಒಂದು ಉದ್ಯೋಗವನ್ನು ಕಾಣ್ಕೊಳ್ಳೋದಕ್ಕೆ ಒಂದು ಇಚ್ಛಾಶಕ್ತಿ, ಒಂದು ನಂಬಿಕೆ, ಒಂದು ಪರಿಶ್ರಮ, ಕಠಿಣದ ಪರಿಶ್ರಮ ಇವತ್ತು ವ್ಯಕ್ತಿಗಳಲ್ಲಿ ಬೇಕಾಗುತ್ತೆ. ಇವತ್ತು ಇಲ್ಲ ಅಂತಂದ್ರೆ ನಾವು ಯಾವುದನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಹಿಂದೆ ಸಾಧನೆಗಳು ಇರಲಿಲ್ಲ, ಸಾಧನೆ ಇತ್ತು. ಇವತ್ತು ಸಾಧನ ಇದೆ, ಸಾಧನೆಗಳು ಇಲ್ಲ. ಯಾಕಂದ್ರೆ ಇವತ್ತಿನ ಅನೇಕ ಮೊಬೈಲೀಕರಣಗಳಿಂದಾಗಿ ಇವತ್ತು ಯುವಶಕ್ತಿ ನಾಶ ಹೊಂದುತ್ತಾ ಇದೆ. ಅದ್ರ ಜೊತೆಗೆ ಯಾವ್ದನ್ನು ಮಾಡಬೇಕು, ಯಾವ್ದನ್ನು ಬಿಡಬೇಕು ಅನ್ನೋದನ್ನು ತೊಳಲಾಟದಲ್ಲಿ ಇವತ್ತಿನ ಯುವಶಕ್ತಿ ಹೋರಾಟ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಉದ್ಯಮಶೀಲತೆ ಅನ್ನೋದಿನದ ಸಮಾಜದಲ್ಲಿ ಅನೇಕ ಜನರನ್ನ ಕೈಗಟ್ಟಿ ಕುಳಿತುಕೊಂಡಿರ್ತಕ್ಕಂಥ ಎಲ್ಲರನ್ನು ಈ ಉದ್ಯಮಶೀಲತೆಗೆ ಆಹ್ವಾನ ಮಾಡ್ತಾ ಇದೆ. ಇಲ್ಲಿ ಸಫಲತೆ ಕಾಣಬೇಕಂತಂದ್ರೆ ಅತ್ಯಂತ ಕಠಿಣ ಪರಿಶ್ರಮ ಇದ್ದಾಗ ಮಾತ್ರ ವ್ಯಕ್ತಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲಿ ಮಾತಾಡೋದಕ್ಕೆ ಉದ್ದೇಶ ಇಷ್ಟೇ, ಉದ್ಯಮಶೀಲತೆ ಬೆಳಿಬೇಕಂತಂದ್ರೆ ವ್ಯಕ್ತಿಯ ಇಚ್ಛಾಶಕ್ತಿ ಪ್ರಬಲವಾಗಿರ್ಬೇಕು, ಪರಿಶ್ರಮ ಪ್ರಬಲವಾಗಿರ್ಬೇಕು, ಒಂದು ಗುಣಮಟ್ಟದ ಒಂದು ವ್ಯಕ್ತಿತ್ವ ಆ ವ್ಯಕ್ತಿಯಲ್ಲಿ ಇತ್ತಂದ್ರೆ ಬೇಕಾದಷ್ಟು ಅವಕಾಶಗಳು ಇವತ್ತಿನ ದಿನ ಇದೆ. ಅದರ ಜೊತೆಗೆ ಈ ಉದ್ಯಮಶೀಲತೆ ಅನ್ನೋದು ಆಡಳಿತಾತ್ಮಕ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಸಾರ್ವಜನಿಕ ಆಗಿರ್ಬೋದು ಅಥವಾ ವೈಯಕ್ತಿಕ ಆಗಿರ್ಬೋದು, ಯಾವುದೇ ಒಂದು ಉದ್ಯಮಶೀಲತೆ ಆದರೂ ಸಹಿತ ವ್ಯಕ್ತಿ ತನ್ನ ತಾನು ಕಂಡುಕೊಳ್ಬೇಕಂತಂದ್ರೆ ಅನೇಕ ಯುವಶಕ್ತಿಗಳನ್ನು ಒಡಗೂಡಿ ಇವತ್ತು ಒಂದು ಸಂಘಟನೆ ಮಾಡ್ಬೇಕಂಥದ್ದು ಒಂದು ಉದ್ಯಮಶೀಲತೆ ಹೇಳಿ ಒಳಗೊಂಡಿದೆ. ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ವಿಕಾಸ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಹಿರೇಮಠರ ಹೃತ್ಪೂರ್ವಕ ಧನ್ಯವಾದಗಳು. ಇದರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಅತ್ಯಂತ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಲ್ಲಿ
ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೊಳ್ಳಿದೆ. ಅದ್ರ ಜೊತೆಗೆ ಒಡನಾಡಿಯಾಗಿ ಇವತ್ತಿನ ದಿನ ನಾನು ಇವತ್ತು ಹೆಸರು ಪಡ್ತಿದ್ದೀನಿ ಅಂತಂದ್ರೆ, ಇವತ್ತ ವಿಕಾಸ್ ಬ್ಯಾಂಕ್ನ ಎಲ್ಲ ದಿಗ್ದರ್ಶಕರು ನಿರ್ದೇಶಕರು ಅವರೆಲ್ಲರೂ ಕಾರಣ ಅಂತ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಾನು ಪ್ರಾತಸ್ಮರಣೆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಾನು ನೆನೆಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿನ ಉದ್ಯಮಶೀಲತೆ ಅನ್ನೋದು ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ, ಒಂದ್ ಕಡೆ ತಗೊಳೋದು ಒಂದ್ ಕಡೆ ಕೊಡೋದು, ಮರುದಿನ ನೋಡಿದ್ರೆ ಆ ಬೋರ್ಡ್ ಇರೋದಿಲ್ಲ. ಬೇಕಾದಷ್ಟುಗಳು ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇರ್ತೀವಿ. ಅದನ್ನ ನಂಬಿಕೆ ಒಂದೇ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥದ್ದು, ಗಟ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯುವಶಕ್ತಿ ಗಟ್ಟಿಯಾಗಿ ಬೆಳಿಬೇಕಂತಂದ್ರೆ ಒಂದು ಇಚ್ಛಾಶಕ್ತಿ, ಪ್ರಬಲವಾದ ಇಚ್ಛಾಶಕ್ತಿ ಬೆಳಿಬೇಕು. ಅದ್ರ ಜೊತೆಗೆ ಈಗಾಗಲೇ ವಿಶ್ವನಾಥ ಹಿರೇಮಠ ಅವರು ಹೇಳಿದ್ರು, ಜಗದೀಶ್ ಹಿರೇಮಠ ಅವರು ಎಲ್ಲ ಲಂಡನ್ಗೆ ಆ ಕಡೆ ದುಬೈಗೆ ಎಲ್ಲ ಹೋಗಿ ಬಂದ್ರು, ಮತ್ತೆ ಮಾತೃಸಂಸ್ಥೆ ಮಾತೃಭೂಮಿ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅನೇಕ ಯೋಜನೆಗಳನ್ನ, ಜನಪರ ಯೋಜನೆಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ಇವರು ಅವಿಸ್ಮರಣೀಯರು, ಪ್ರಾತಸ್ಮರಣೀಯ ಅಂತ ಈ ಸಂದರ್ಭದಲ್ಲಿ ನಾವು ನೆನೆಸಬೇಕಾಗುತ್ತೆ. ಹಾಗಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ 19, ಉದ್ಯಮಶೀಲತೆ ಏಕೈಕ ಪರಿಹಾರ ಅನ್ನೋದ್ರಲ್ಲಿ, ಏಕೈಕ ಪರಿಹಾರ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ನಾವು ಶ್ರೀಯುತ ಜಗದೀಶ್ ಹಿರೇಮಠ ನಾವೆಲ್ಲ ನೋಡ್ತೀವಿ. ಕಾಫಿ ಬೋರ್ಡ್ ಆಗಿರ್ಬೋದು, ವಾಟ್ ಎವರ್ ಇಟ್ ವಿಲ್, ಯಾವುದೇ ಆಗಿರ್ಬೋದು ಸಹಿತ ಹಲವಾರು ಕ್ಷೇತ್ರಗಳಲ್ಲಿ ವಿಂಗಡಣೆ ಆಗಿರ್ತಕ್ಕಂಥದ್ದು ಇವತ್ತಿನ ದಿನ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಎಲ್ಲರೂ ಶುಭವಾಗಲಿ. ಆಶಾವಾದಿ ಪ್ರತಿಯೊಂದು ಕಠಿಣತೆಯಲ್ಲಿ ಅವಕಾಶವನ್ನು ಹುಡುಕುತ್ತಾನೆ, ಆದರೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲಿ ಕಠಿಣತೆಯನ್ನು ಹುಡುಕುತ್ತಾನೆ ಎಂದು ಹೇಳಿದ, ಹಾಗೂ ಉದ್ಯಮಶೀಲತೆ ಬಗ್ಗೆ ಅತಿಥಿ ನುಡಿಗಳನ್ನಾಡಿದ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಜಗದೀಶ್ ಹಿರೇಮಠರವರು ಉದ್ಯಮಶೀಲತೆ ಹಲವು ಸಮಸ್ಯೆಗಳ ಏಕೈಕ ಪರಿಹಾರ ಎಂಬ ವಿಷಯದ ಕುರಿತು ಮಾಹಿತಿ ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಮೃತ್ ಅವರು ಕೇಳ್ತಿದ್ರಿ? ಕೇಳ್ತಾ ಇದೆ ಸರ್. ಎಲ್ಲರಿಗೂ ನಮಸ್ಕಾರ. ಹಿರಿಯರು ಮತ್ತು ನಮ್ಮ ಪೂಜ್ಯರಾದಂತಹ ವಿಶ್ವನಾಥ್ ಹಿರೇಮಠ ಅವರಿಗೆ ಮತ್ತು ಪ್ರಕಾಶ್ ಕುಲಕರ್ಣಿ ಅವರೇ, ಬಹಳ ಆತ್ಮೀಯ ಸ್ನೇಹಿತರಾದಂಥ ಅಮೃತ್ ಜೋಶಿ ಅವರೇ, ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಇವತ್ತಿನ ದಿವಸ ಈ ಸೆಷನ್ಗೆ ಬಂದಂತ ಎಲ್ಲ ಗ್ರಾಹಕರು ಇರ್ಬೋದು ಮತ್ತು ಇಂಟ್ರೆಸ್ಟೆಡ್ ಯಾರ್ಯಾರು ಇದ್ದೀರಿ, ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲೇದಾಗಿ ನಾನು ಕನ್ನಡದಲ್ಲಿ ನಾನು ಹೇಳ್ತೀನಿ, ಎಷ್ಟಾಗ್ತದೆ ಅಷ್ಟು ಕನ್ನಡದಲ್ಲಿ ಹೇಳ್ತೀನಿ, ನಡುವೆ ಇಂಗ್ಲೀಷಲ್ಲೂ ಸ್ವಲ್ಪ ಇಂಗ್ಲೀಷನ್ನು ಬಳಕೆ ಮಾಡಬೇಕಾಗ್ತದೆ. I would like to express my sincere thank you, thanks to Vikas Cooperative Bank for inviting me for this event
and giving me an opportunity to share my views on entrepreneurship, which can be a solution for many challenges we face today. So kannadadallo helthini english nallo helthini swalpa vyathasadare dayavittu kshamisi. ಇದರ ನಡುವೆ ನಾನು ನನ್ನ ಎಕ್ಸಾಂಪಲ್ ತಗೊಂಡು ಅಥವಾ ನನ್ನ ಬಗ್ಗೆ ಹೇಳದಂಗೆ ಅನಿಸ್ಬೋದು ಅದು, ಆದರೆ ನನ್ನ ಬಗ್ಗೆ ಹೊಗಳಿಕ್ಕೆ ಹೇಳ್ತಾ ಇರಲ್ಲ. ನಾನು ನನ್ನ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರ್ತೀನಿ ಟು ಸೆಂಡ್ ಅಕ್ರಾಸ್ ದಿ ರೈಟ್ ಮೆಸೇಜ್. ನನ್ನ ಸ್ಟೋರಿ ಅಥವಾ ನನ್ನ ಎಕ್ಸಾಂಪಲ್ ತಗೋತಾ ಇರ್ತೀನಿ, ಅದನ್ನು ದಯವಿಟ್ಟು ಕ್ಷಮಿಸ್ರಿ, ನನ್ನ ಬಗ್ಗೆ ಹೊಗಳಿಕ್ಕೆ ಹೇಳ್ತಾ ಇರಲ್ಲ. ಆಮೇಲೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಪ್ರಕಾರ ಇವತ್ತಿನ ನನ್ನ ಎಂಟರ್ಪ್ರಿನರಿಯಲ್ ಜರ್ನಿ ಅಥವಾ ನಾನು ಅನ್ಕೊಂಡಂಗೆ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು ಮತ್ತು ಇದರಿಂದ ನಮ್ಮ ಎಷ್ಟೊಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೋದು ಅನ್ನೋದನ್ನ ನನ್ನ ವಿಚಾರಗಳನ್ನು ನಾನು ಮಂಡನೆ ಮಾಡ್ತೀನಿ. ಮೈ ಇಂಟೆನ್ಷನ್ ಈಸ್ ಹೋಪ್ ಇಟ್ ಇನ್ಸ್ಪೈರ್ಸ್ ಸಮ್ ಆಫ್ ಯು ಅಂಡ್ ಇಫ್ ಯು ಗೆಟ್ ಬೆನಿಫಿಟೆಡ್ ದಟ್ ಸರ್ವ್ಸ್ ದಿ ಪರ್ಪಸ್ ಆಫ್ ಟುಡೇಸ್ ಸೆಷನ್. ಸೊ ನನ್ನ ವಿಚಾರ ಮಂಡನೆಗೆ ಮೊದಲು I remain thankful to Vikas Cooperative Bank. I am a direct beneficiary of Vikas Cooperative Bank. Nan kashta kaladolaga nan mel nambike ittu nanage Vikas Cooperative Bank nor loan kottru. Aa time ig nan office kattkonde na ivatte nan swanta 1.5 acre land prime land olagade Hubli Darod naduve moo story building kattkonde nan office nadustini. Idakke Vikas Cooperative Bank nan endu marilik sadhyilla. ಸೊ ಅವರೆಲ್ಲ ಸಿಬ್ಬಂದಿ ವರ್ಗನು ಭಾಳ ಕೋಆಪರೇಟಿವ್ ಆಗಿದ್ದು, ಆಮೇಲೆ ವೆಲ್ ಮ್ಯಾನರ್ಡ್, ವೆಲ್ ಕಲ್ಚರ್ಡ್ ಅಂಡ್ ವಿತ್ ಗುಡ್ ಆಟಿಟ್ಯೂಡ್ ಸ್ಟಾಫ್ ಇದ್ದಾರೆ ಅವರೆಲ್ಲರಿಗೂ. ಈ ಸಂದರ್ಭದೊಳಗೆ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಹಾರ್ಟ್ ಫೆಲ್ಟ್ ಸಿನ್ಸಿಯರ್ ಗ್ರಾಟಿಟ್ಯೂಡ್. ಫಾರ್ ಮೀ ಐ ಡಿಫೈನ್ ಆಸ್ ಎ ಸೆಡ್ ಐ ವಿಲ್ ನಾಟ್ ಬಿ ಪ್ರೇಸಿಂಗ್ ಮೈಸೆಲ್ಫ್ ಬಟ್ ಐ ವಿಲ್ ಬಿ ಗಿವಿಂಗ್ ಮೈ ಎಕ್ಸಾಂಪಲ್. I call myself as a patriotic, innovative entrepreneur. So these three words define my identity. Since nanu sangad background or irodrinda nanu deshbhakta anta karlike deshbhakta iddini anta helkolike hemme anustade. Mat innovation mat entrepreneurship udyamashilate innovation. So ಇದನ್ನ ವಿಷಯ ಮಂಡನೆಗಿಂತ ಮೊದಲು ನನ್ನ ಜರ್ನಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ, ಅಂದ್ರೆ ಅದು ಕಾಂಟೆಸ್ಟ್ ಸಿಗ್ತದೆ ಎಲ್ಲರಿಗೂ. ನನ್ನ ಪರಿಚಯ ಮಾಡುವ ಹೇಳಿದಂಗೆ ನಮ್ಮ ತಂದೆಯವರು ಟೀಚರ್ ಇದ್ರು, ಅದಾದ ನಂತರ ನಾನು ಧಾರವಾಡದೊಳಗಡೆ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಮಾಡಿದೆ. ಸೊ ಸ್ವಿಸ್ ಇನ್ಸ್ಟಿಟ್ಯೂಟ್, ಸೊ ಟಾಪ್ ಕ್ವಾಲಿಟಿ ಟ್ರೈನಿಂಗ್ ಸಿಗ್ತದೆ ನಮ್ಗೆ. ಅದಾದ ನಂತರ ವೆನ್ ಐ ಕಂಪ್ಲೀಟೆಡ್ ಮೈ ಕೋರ್ಸ್ ನಾನು ಬರೀ 19 ವರ್ಷ, ಐ ಸ್ಟಾರ್ಟೆಡ್ ಅರ್ನಿಂಗ್ ಮೈ ಸ್ಟೈಪೆಂಡ್ ಭಾಳ ಕ್ವಿಕ್ ಆಗಿ. ಐ ಬಿಕಮ್ ಅ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ ಆಮೇಲೆ ಎಲ್ಲಿ ಹೋದ್ರೂ ಜಾಬ್ ಸಿಗ್ತಿತ್ತು, ಎಲ್ಲ ಕೆಲಸ ಮಾಡಿದಾಗ ನಮ್ಗೆ ಅಪ್ರಿಷಿಯೇಷನ್ ಸಿಗೋದು. ಸೊ ದಟ್ ಗಿವ್ ಮಿ ಅ ಕಾನ್ಫಿಡೆನ್ಸ್. ಸೊ ಅದಾದ ನಂತರ ಇಮಿಡಿಯೇಟ್ಲಿ ನಾನು ಒಂದು ಕಂಪ್ನಿ ಶುರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅವಾಗ ಆದಂಥ ಅನುಭವ ಏನಂತಂದ್ರೆ ನನ್ನ ಕಡೆ ದುಡ್ಡು ಇರಲಿಲ್ಲ, ಅನುಭವನೂ ಇರಲಿಲ್ಲ. ಸೊ ನಾನು ಫೇಲ್ ಆದೆ. ಅದಾದ ನಂತರ ಸಾಲ ಬಂತು ತಲೆ ಮೇಲೆ. ಆ ಸಾಲ ತೀರಿಸ್ಲಿಕ್ಕೆ ನಾನು ನೌಕರಿ ಮಾಡಿದ ಸಾಲ ತೀರಿಸ್ಲಿಕ್ಕೆ ಹೋದ್ರೆ ಭಾಳ ಸಮಯ ತಗೊಳ್ತದೆ ಅಂತಂದ್ರೆ ಏನು ಮಾಡ್ಬೇಕಾಗಾದ್ರೆ ಎಬ್ರಾಡ್ ಎಲ್ಲಾದರೂ ಹೋಗಿ ಅಲ್ಲಿ ಬೇಗ ಬೇಗ ಜಾಸ್ತಿ ದುಡ್ಡು ಗಳಿಸಿ ಅದನ್ನು ಸಾಲ ತೀರಿಸ್ಬೋದು ಅಂತ ಹೇಳಿ ನಾನು ಸೌದಿ ಅರೇಬಿಯಾಕ್ಕೆ ಹೋದೆ. ಅಲ್ಲಿ ವಾಷಿಂಗ್ ಮಷೀನ್, ಏರ್ ಕೂಲರ್, ವ್ಯಾಕ್ಯೂಮ್ ಕ್ಲೀನರ್ ಈ ರೀತಿ ಪ್ರೊಡಕ್ಟ್ ಡೆವಲಪ್ಮೆಂಟ್, ಪ್ರೊಡಕ್ಟ್ ಇಂಜಿನಿಯರಿಂಗ್, ಪ್ರೊಡಕ್ಟ್ ಡಿಸೈನ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅವು ಕ್ಯಾಶ್ ರಿಚ್, ರಿಸೋರ್ಸ್ ರಿಚ್ ಎಕಾನಮೀಸ್ ಆರ್ ಕಂಟ್ರೀಸ್, ಗಲ್ಫ್ ಕಂಟ್ರೀಸ್. ಸೊ ನಮ್ಮಂಥವ್ರಿಗೆಲ್ಲ ಅವಕಾಶ ಸಿಕ್ತು. ಆ ಅವಕಾಶ ಸದ್ಬಳಕೆ ಮಾಡಿಕೊಂಡು ನಾನು ಅಲ್ಲೆಲ್ಲ ಆ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿ ಬೇಗ ನಾನು ಸಾಲನೂ ತೀರಿಸಿದೆ. ಮತ್ತು ಇದ್ದಂಥ ಸ್ವಲ್ಪ ದುಡ್ಡು ತಗೊಂಡು ಗುಡ್ಗಾಂವ್ದಲ್ಲಿ ಮತ್ತೊಂದು ಫ್ಯಾಕ್ಟ್ರಿ ಹಾಕಿದೆ. ಸೊ ಅಲ್ಲೂ ಫೇಲ್ ಆದೆ, ಅಲ್ಲೂ ವೈಂಡ್ ಅಪ್ ಮಾಡಿದೆ ನಾನು. ಅವಾಗ ಆದಂಥ ಅನುಭವ ಏನಪ್ಪ ಅಂದರೆ ನನಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದೆ, ಆಮೇಲೆ ನನ್ನ ಕಡೆ ಸ್ವಲ್ಪ ದುಡ್ಡು ಇತ್ತು. ಅದನ್ನು ಯಾಕೆ ಫೇಲ್ ಆದೆ ಅಂತ ಅನಲೈಸ್ ಮಾಡ್ಕೊಂಡು ಗುರುತಾಗಿದ್ದಂದ್ರೆ ಐ ವಾಸ್ ನಾಟ್ ನೋಯಿಂಗ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಅಕೌಂಟಿಂಗ್ ನಾಲೆಜ್ ವಾಸ್ ಜೀರೋ. ಆಮೇಲೆ ಐ ವಾಸ್ ನಾಟ್ ನೋಯಿಂಗ್ ವಾಟ್ ಈಸ್ ದ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಆ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ವಾಟ್ ಈಸ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಗೊತ್ತಿರಲಿಲ್ಲ. ಅದಾದ ನಂತರ ಪೀಪಲ್ ಮ್ಯಾನೇಜ್ಮೆಂಟ್ ಆರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ನಾನು ಆವಾಗ ವಿಚಾರ ಮಾಡಿದೆ ನಾನು ಒಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೇಕು ಅಂತ ಹೇಳಿ ಮುಂಬೈಗೆ ಹೋಗಿ ಐ ಡಿಡ್ ಮೈ ಮ್ಯಾನೇಜ್ಮೆಂಟ್ ಕೋರ್ಸ್ ಫಾರ್ 2 ಇಯರ್ಸ್.
ಐ ಸ್ಟೂಡ್ ಫಸ್ಟ್ ಇನ್ ಆಲ್ ದಿ ಫೋರ್ ಸೆಮಿಸ್ಟರ್ಸ್ ಬಿಕ್ ಇಟ್ ಇಸ್ ನನ್ನ ಹೊಗಳ್ಕೋಬೇಕಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನನಗೆ ಅದು ಆ ವಿಷಯ ಬೇಕಾಗಿತ್ತು. ನನಗೆ ಯಾವಾಗ ಅದೇ ವಿಷಯ ಹುಡ್ಕೊಂಡು ಹೋದೆ, ಅವರು ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇಂಡಸ್ಟ್ರಿಯಿಂದ ಬಂದು ಅವ್ರು ಏನು ನಮಗೆ ವಿಷಯಗಳನ್ನ ಹೇಳ್ಕೊಟ್ರು, ನನಗೆ ಬೇಕಾಗಿದ್ದ ಅವ್ರು ಹೇಳೋದ್ರಿಂದ ನಾನು ಭಾಳ ಉತ್ಸಾಹಿತನಾಗಿ ಅದನ್ನು ಕಲಿತು ಚಲೋ ಸ್ಕೋರ್ ಮಾಡಿದೆ. ಅದಾದ ನಂತರ ಈಗ ನಾವೇನು ನಾನು ಒಂದು ಕಂಪ್ನಿ ಕಟ್ಟಿದ್ದೇನೆ, ಇದೇ ರೀತಿ ಬೇರೆಯವ್ರಿಗೆ ಕಂಪ್ನಿ ಕಟ್ಟಿದೆ ಮುಂಬೈ ಒಳಗಡೆ. ಆ ಕಂಪ್ನಿ ಮೂಲಕ ನಾನು ಯು ಎಸ್ ಹೋದೆ 2000 ಅಲ್ಲಿ. ಅದಾದ ನಂತರ 2001 ಅಲ್ಲಿ ನಾನು ಇಂಗ್ಲೆಂಡ್ಗೆ ಹೋಗಿ 4 ಇಯರ್ಸ್ ನಾನು 4 ವರ್ಷ ಅಲ್ಲಿ ಕೆಲಸ ಮಾಡಿದೆ. 2 ವರ್ಷ ಬಸ್ ಬಾಡಿ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರೊಜೆಕ್ಟ್ಸ್ ಮೇಲೆ, ಅದಾದ ನಂತರ 2 ವರ್ಷ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ನಮ್ಮದೇ ಕಂಪ್ನಿ ಆಫೀಸಲ್ಲಿ ಸ್ಟಾಕ್ ಪೋರ್ಟಲ್ಲಿ ಇದ್ದು ಐ ಯೂಸ್ ಟು ಟ್ರಾವೆಲ್ ಎಕ್ಸ್ಟೆನ್ಸಿವ್ಲಿ ವಿತ್ ಇನ್ ಯುರೋಪ್, ನೆದರ್ಲ್ಯಾಂಡ್ಸು, ಹಂಗರಿ, ಬೆಲ್ಜಿಯಂ, ಜರ್ಮನಿ ಹೋಗ್ತಾ ಇದ್ದೆ. ಅಲ್ಲೆಲ್ಲ ಬಿಸ್ನೆಸ್ ಡೆವಲಪ್ ಮಾಡಿ ಬೇರೆ ಬೇರೆ ಪ್ರೊಜೆಕ್ಟ್ ಹ್ಯಾಂಡಲ್ ಮಾಡಿ ಭಾಳಷ್ಟು ಎಕ್ಸ್ಪೋಜರ್ ಸಿಕ್ತು, ಎಕ್ಸ್ಪೀರಿಯನ್ಸ್ ಸಿಕ್ತು, ಕೈಯಲ್ಲಿ ಸ್ವಲ್ಪ ದುಡ್ಡು ಸಹ ಮಾಡಿದೆ. ಅದಾದ ನಂತರ ನನ್ನ ಮ್ಯಾರೇಜ್ ಆಗಿ ನನ್ನ ಮಗಳ ಜೊತೆ ಅಲ್ಲಿದ್ದೆ. ಆವಾಗ ಬಂದಿರುವಂಥ 10 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆವಾಗ ಬಂದಂಥ ವಿಚಾರ, ನಾನು ಇಂಗ್ಲೆಂಡಲ್ಲಿ ನೋಡ್ತಾ ಇದ್ದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಡೆಡ್, ಟೆಕ್ಸ್ಟೈಲ್ ಇರಲಿಲ್ಲ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಈಸ್ ಡೆಡ್, ಆರ್ ಆಟೋಮೋಟಿವ್ ಇಂಡಸ್ಟ್ರಿನೂ ಇಲ್ಲ. ಅಲ್ಲಿ ಟಾಪ್ ಆಟೋಮೊಬೈಲ್ ಜಾಗ್ವಾರ್ ಒಂದಿದೆ, ಅದು ಲೆಸ್ ನಂಬರ್ ಆಫ್ ಕಾರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್, ಇಟ್ ಈಸ್ ಕಾಲ್ಡ್ ಮರ್ಕ್, ಆರ್ ವೆರಿ ಹೈ ಎಂಡ್ ಪ್ಯಾಸೆಂಜರ್ ಕಾರ್. ಸೊ ನೌ ಇಟ್ ಈಸ್ ಓನ್ಡ್ ಬೈ ಟಾಟಾ. ಸೊ ಅಗ್ರಿಕಲ್ಚರ್ ಇಲ್ಲ, ಟೆಕ್ಸ್ಟೈಲ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಆಟೋಮೋಟಿವ್ ಇಲ್ಲ, ಮತ್ತು ಅಲ್ಲಿ ಏನು ರಿಸೋರ್ಸ್ ಅದ? ಅಲ್ಲಿ ಟಾಪ್ ಇನ್ವೆನ್ಷನ್ಸು ಇಂಗ್ಲೆಂಡಾಗ ಮಾಡಿದ್ದಾರೆ, ಸ್ಪೋರ್ಟ್ಸ್ ಇರ್ಬೋದು, ಪೇಟೆಂಟ್ಸ್ ಇರ್ಬೋದು, ಎಲ್ಲ ಇಂಗ್ಲೆಂಡಾಗ ಮಾಡಿದ್ದಾರೆ. ಅಫ್ಕೋರ್ಸ್ ದೇ ಕಾಲನೈಸ್ಡ್ ದಿ ವರ್ಲ್ಡ್ ಆ್ಯಂಡ್ ದೇ ಲೂಟೆಡ್ ದಿ ವೆಲ್ತ್, ಬಟ್ ಹೌ ಈಸ್ ದಟ್ ಎಕಾನಮಿ ಸರ್ವೈವಿಂಗ್ ನಾವು ಈಗಿನ ಕಂಡೀಷನ್ ಒಳಗೆ? ಅವಾಗ ನಾನು ಅಲ್ಲಿದ್ದಾಗ 4th largest ಎಕಾನಮಿ ಇತ್ತು ಇಂಗ್ಲೆಂಡ್. ಹಂಗಾರೆ ಇಂಗ್ಲೆಂಡ್ ಇಂತ ಸ್ಟ್ರಾಂಗ್ ಎಕಾನಮಿ ಆಗ್ಲಿಕ್ಕೆ ಕಾರಣ ಏನು ಹಂಗಾದ್ರೆ? ಸೊ ಈ ಪ್ರಕಾರ ನಾನು ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಭಾಳ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾದವು. ಅದಾದ ನಂತರ ನಾನು ನಿರ್ಧಾರ ಮಾಡಿದೆ ಮತ್ತು ನಾನು ಯಾವುದಾದ್ರೂ ಒಂದು ಉದ್ಯಮ ಶುರು ಮಾಡಬೇಕು, ನಮ್ಮ ದೇಶಕ್ಕೆ ಹೋಗಿ ಶುರು ಮಾಡಬೇಕು. ನನಗೆ ಗ್ಯಾಪ್ಗಳು ಕಾಣ್ಲಿಕ್ಕತ್ತು, ನಮ್ಮ ದೇಶದ ಪರಿಸ್ಥಿತಿ ಏನದ? ಹಂಗಾದ್ರೆ ನಾನು ಸಂಘದ ಬ್ಯಾಕ್ಗ್ರೌಂಡ್ ನವ ಮತ್ತು ಈಗ ನಾನು ಎಂಟರ್ಪ್ರಿನರ್ ಆಗ್ಬೇಕಂತೀನಿ, ಹೌ ಐ ಕ್ಯಾನ್, ವಾಟ್ ಈಸ್ ಮೈ ಟ್ರೂ ಐಡೆಂಟಿಟಿ, ಏನು ಮಾಡ್ಬೋದು ಅಂತ ಹೇಳಿ ವಿಚಾರ ಮಾಡಿದಾಗ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಐ ರಿಸರ್ಚ್ಡ್ ಆ್ಯಂಡ್ ನನ್ಗೆ ಗೊತ್ತಾದಾಗ ಭಾಳ ಆಶ್ಚರ್ಯ ಆಯ್ತು ನನಗೆ. ಅದನ್ನು ನಾನು ನಿಮ್ಮ ಜೊತೆ ನಾನು ಈಗ ಫಸ್ಟ್ ಶೇರ್ ಮಾಡ್ತೀನಿ, ಅವಾಗ ನನ್ನ ಪಾಯಿಂಟ್ ನಿಮಗೆ ಅರ್ಥ ಆಗ್ತದಂತ ಅಂದ್ಕೊಂತ ತಿಳ್ಕೊತೀನಿ. ಸೊ ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ಸ್ ನಮ್ಮ ದೇಶ, ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಆನ್ ಅರ್ತ್. ಈಗ ಟುಡೇ ವಿ ಆರ್ ಸೆಕೆಂಡ್, ಬಟ್ ವೆರಿ ಸೂನ್ ವಿ ಮೇ ಯುನೋ ಓವರ್ಟೇಕ್ ಚೈನಾ. ಸೊ ಪಾಪ್ಯುಲೇಷನ್ ಒಳಗಡೆ, ಜನಸಂಖ್ಯೆ ಒಳಗೆ ಭಾಳ ದೊಡ್ಡ ದೇಶ ನಾವು. ಬರೀ 2000 ಇಯರ್ ಹಿಸ್ಟ್ರಿ ತಗೊಂಡ್ರೆ ನಮ್ಮ ಎಕನಾಮಿಕ್ ಕಂಡೀಷನ್ ಏನದ? ಈಗ ನಮ್ಗೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಏನು? ಈಗ ನಾವು ಹೇಳ್ತೀವಿ ಕಲೆ, ಸಾಹಿತ್ಯ, ಬೇರೆ ಬೇರೆ ಚಟುವಟಿಕೆಗಳು ಉಚ್ಛ್ರಾಯ ಸ್ಥಿತಿ ಒಳಗಿದ್ದು, ಕೃಷ್ಣದೇವರಾಯನ ಟೈಮ್ನೊಳಗಿರ್ಬೋದು ಅಥವಾ ನಾವು ಬೇರೆ ಬೇರೆ ಮೌರ್ಯ ಎಂಪೈರ್ ಇರುವಾಗೂ ಭಾಳ ನಮ್ಮ ದೇಶದ ಸ್ಥಿತಿ ಭಾಳ ಚಲೋ ಇತ್ತು ಅಂತ ಹೇಳ್ತೇವೆ ನಾವು ಬೇರೆ ಬೇರೆ ಟೈಮ್ ಒಳಗೆ. ಅದರ ಅರ್ಥ ಏನು? ಆ ಟೈಮ್ ಒಳಗಡೆ ಈ ರೀತಿ ಕಲೆ, ಸಂಸ್ಕೃತಿ ಇವೆಲ್ಲ ಅಭಿವೃದ್ಧಿಯಾಗಿ ಯುದ್ಧಗಳು ಇರಂಗಿಲ್ಲ. ಸೊ ಎಕನಾಮಿಕ್ ಕಂಡೀಷನ್ ಚಲೋ ಇದ್ದಾಗ ದೇಶದ ಪರಿಸ್ಥಿತಿ ಚಲೋ ಇರ್ತದೆ, ಬಾಕಿ ಎಲ್ಲವೂ ಥ್ರೈವ್ ಆಗ್ತಾವ, ಬಾಕಿ ಎಲ್ಲವೂ ಬೆಳಿತಾವ, ಇದರ ಅರ್ಥ. ಸೊ ಈಗ ನಮಗೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಗುಡ್ ಕ್ವಾಲಿಟಿ ಆಫ್ ಲೈಫ್, ಅದು ಡೆಫಿನೇಷನ್ ಅದ. ಗುಡ್ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಏನು? ಅದಂಗಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಈಗ ನಾವು ಡೆವಲಪ್ಡ್ ಎಕಾನಮಿ ಒಳಗೆ ನೋಡ್ತೀವಿ, ಜಪಾನ್ ಒಳಗಡೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 85 ಅದರ. ಸ್ಕ್ಯಾಂಡಿನೇವಿಯನ್ ಕಂಟ್ರಿ, ಡೆನ್ಮಾರ್ಕ್, ಸ್ವೀಡನ್, ಫಿನ್ಲ್ಯಾಂಡ್ ಇವೆಲ್ಲ ತಗೊಂಡ್ರೆ, ನಾರ್ವೆ, ಅಲ್ಲೂ 85 ಮೇಲೆ ಅದರ. ಆಮೇಲೆ ನಾವು ಸೊ ಎಲ್ಲೆಲ್ಲೇ ಡೆವಲಪ್ಡ್ ಎಕಾನಮೀಸ್ ಅದಾವ ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಹೈಯರ್. ಆಮೇಲೆ ಹೆಲ್ತ್ ಕೇರ್, ಹೌ ಮೆನಿ ಬೆಡ್ಸ್ ಪರ್ 1000 ಪೀಪಲ್ ಅನ್ನೋದು ಒಂದು ಕೆಟಗರಿ. ಅಲ್ಲೂ ನೋಡಿದ್ರೆ ಯಾರ್ಯಾರು ಡೆವಲಪ್ಡ್ ಎಕಾನಮಿ ಅದಾವ ಅಲ್ಲಿ ಬೆಡ್ಸ್ ಆಟೋಮೆಟಿಕಲಿ ಜಾಸ್ತಿ ಅದಾವ. ಸೊ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್, ಆರ್ ಹೆಲ್ತ್ ಕೇರ್ ಸಿಸ್ಟಮ್ ಈಸ್ ಗುಡ್. ಸೊ ಎಲ್ಲರಿಗೂ ಕ್ವಾಲಿಟಿ ಆಫ್ ಲೈಫ್ ಚಲೋ ಬೇಕು. ಅದಕ್ಕೆ ಚಲೋ ಆಗ್ಬೇಕಂದ್ರೆ ಎಕಾನಮಿ ಚಲೋ ಇರ್ಬೇಕು. ಏನು ಎಕಾನಮಿ ಅಂದ್ರೆ ಚಲೋ ಇರೋದಂದ್ರೆ ಏನರ್ಥ? ಜಿ ಡಿ ಪಿ,
ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನ್ ಹೇಳ್ತೀವಿ. ನಮ್ ದೇಶದ ಹಂಗ ಎಷ್ಟದ, ನಾ ಇದನ್ನೆಲ್ಲ ನೋಡ್ತಾ ಹೋದೆ. ನಾ ನಿಮ್ ಜೊತೆ ಹಂಗ ಒಂದ್ 4-5 ಶೇರ್ ಮಾಡ್ತೀನಿ. ಈಗ ನಾವು ಟುಡೇ ಲಾರ್ಜೆಸ್ಟ್ ಎಕಾನಮಿ ಈಸ್ US, $25 trillion ಎಕಾನಮಿ. ಸೆಕೆಂಡ್ ಲಾರ್ಜೆಸ್ಟ್ ಈಸ್ ಚೈನಾ, $15 trillion ಎಕಾನಮಿ. ಥರ್ಡ್ ಈಸ್ ಜಪಾನ್. ಐ ಥಿಂಕ್ ನಾನು ಸ್ವಲ್ಪ ಈ ಫಿಗರ್ಗಳ ಒಳಗಡೆ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ನನ್ನ ಪಾಯಿಂಟ್ಸ್ ನಿಮ್ಗೆ ತಿಳಿತದೆ ಅಂತ ಅನ್ಕೊಂಡಿನಿ. ಅರೌಂಡ್ $6 trillion ಎಕಾನಮಿ ಅದರೆ ಜಪಾನ್, ಸಚ್ ಎ ಸ್ಮಾಲ್ ಕಂಟ್ರಿ ಅಂಡ್ ಇಟ್ ಈಸ್ ಅ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ. ಈಗ ಟುಡೇ ದೊಡ್ಡಣ್ಣ ಅಂತ ಹೇಳ್ತಾರ ನಮ್ಮ ಅಮೆರಿಕಗೆ, ದೇ ಕಾಲ್ ಶಾರ್ಟ್ಸ್. ಐ ಮೀನ್ ಅವರು ವರ್ಲ್ಡ್ ಅಫೇರ್ಸ್ ಒಳಗಡೆ ಅಫ್ಘಾನಿಸ್ತಾನ್ ಪ್ರಾಬ್ಲಮ್ ಅವ್ರು ಗೆಟ್ ಇನ್ವಾಲ್ಡ್. ಇರಾಕ್ ಕುವೈತ್ ಆಕ್ರಮಣ ಮಾಡಿದಾಗ 1991 US ಗಾಟ್ ಇನ್ವಾಲ್ಡ್. ಸೊ ಎಲ್ಲೇ ಏನು ಪ್ರಾಬ್ಲಮ್ ಆದರೂ US ಗೆಟ್ ಇನ್ವಾಲ್ಡ್. ಅಫ್ಕೋರ್ಸ್ ದೇ ಪ್ರೊಟೆಕ್ಟ್ ದೇರ್ ಸೆಲ್ಫ್ ಇಂಟ್ರೆಸ್ಟ್, ಬಿಸ್ನೆಸ್ ಇಂಟ್ರೆಸ್ಟ್ ಆಲ್ಸೋ, ಬಟ್ ದೇ ಆರ್ ಹ್ಯಾವಿಂಗ್ ಅ ಬಿಗ್ ಸೇ ಇನ್ ವರ್ಲ್ಡ್ ಅಫೇರ್ಸ್. ಯಾಕಪ್ಪ ಅಂತಂದ್ರೆ ಅವ್ರ ಕಡೆ ಅವ್ರ ಎಕಾನಮಿ ಇಸ್ ಬಿಗ್, ದೊಡ್ಡದಾದ ಅವ್ರದ್ದು ಎಕಾನಮಿ ಸೈಜ್. ಆದ್ರೆ ಜಪಾನ್ ಎಕಾನಮಿ $6 trillion, ಥರ್ಡ್ ಲಾರ್ಜೆಸ್ಟ್ ಎಕಾನಮಿ. ಒಬ್ಬ ಸೋಲ್ಜರ್ಗು ಅವರು ಇರಾಕ್ ರೀಬಿಲ್ಡಿಂಗ್ ಒಳಗಡೆ ಒಬ್ಬ ಸೋಲ್ಜರ್ಗು ಕಳಿಸ್ಲಿಲ್ಲ, ಆದ್ರೆ ಇರಾಕ್ ರೀಬಿಲ್ಡಿಂಗ್ ಎಫರ್ಟ್ಸ್ ಒಳಗಡೆ ದೇ ಹ್ಯಾಡ್ ಅ ಬಿಗ್ ಸೇ. ಯಾಕಂದ್ರೆ ಅವರು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲಿ, ಇರಾಕ್ ವಾರ್ ದೇ ಫೈನಾನ್ಸ್ಡ್, ಅವರ ಸೋಲ್ಜರ್ ಕಳಿಸ್ಲಿಲ್ಲ ಅವರು. ಸೊ ಎಕನಾಮಿಕಲಿ ಸ್ಟ್ರಾಂಗ್ ಇದ್ರೆ ಈ ರೀತಿ ಇದನ್ನ ದೇ ಪ್ಲೇ ಅ ರೋಲ್ ಇನ್ ವರ್ಲ್ಡ್ ಅಫೇರ್ಸ್. 4th ಲಾರ್ಜೆಸ್ಟ್ ಎಕಾನಮಿ ಜರ್ಮನಿ, $1 trillion. ಐ ಮೀನ್ ಇನ್ ಡಾಲರ್ ಟರ್ಮ್ಸ್ ಐ ಆಮ್ ಸೇಯಿಂಗ್, ನಾಟ್ ಇನ್ ಪರ್ಚೇಸ್ ಪ್ಯಾರಿಟಿ, ಡಾಲರ್ ಟರ್ಮ್ ಒಳಗಡೆ. ಸೊ ಇವೆಲ್ಲ ಬಿಗ್ ಎಕಾನಮೀಸ್, ದೇ ಆರ್ ಥ್ರೈವಿಂಗ್ ಅಂಡ್ ದೇ ಆರ್ ಡೂಯಿಂಗ್ ವೆಲ್, ದೇ ಕಾಲ್ ಶಾರ್ಟ್ಸ್. ಅಫ್ಕೋರ್ಸ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಜಪಾನ್ ಇರ್ಬೋದು, ಸ್ಕ್ಯಾಂಡಿನೇವಿಯನ್ ದೇರ್ ಎಕಾನಮಿ ಸೈಜಸ್ ಆರ್ ವೆರಿ ಸ್ಮಾಲ್, ಪಾಪ್ಯುಲೇಷನ್ ಇಸ್ ಆಲ್ಸೋ ಸ್ಮಾಲ್, ಬಟ್ ದೇರ್ ಕ್ವಾಲಿಟಿ ಆಫ್ ಲೈಫ್ ಇಸ್ ವೆರಿ ಹೈ. ವಿಲ್ ಕಮ್ ಬ್ಯಾಕ್ ಟು ದಟ್ ಕ್ವಾಲಿಟಿ ಆಫ್ ಲೈಫ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡಿದಾಗ ನಾನು ಐ ವೆಂಟ್ ಫರ್ದರ್ ಡೀಪ್. ನಾವು 2000 ಹಿಸ್ಟ್ರಿ ತಗೊಂಡ್ರೆ ನಮ್ಮ ದೇಶ ಅಪ್ ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲೈಸೇಷನ್ ಆರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಯುರೋಪಿಯನ್ಸ್ ಎಲ್ಲಿಗೆ ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿ ನಮ್ಮ ದೇಶದೊಳಗೆ ಆಕ್ರಮಣ ಮಾಡೋವರೆಗೂ ಸಹ ನಮ್ಮ ದೇಶ ಜಗತ್ತಿನೊಳಗಡೆ ದೊಡ್ಡ ಎಕಾನಮಿ ಇತ್ತು. ಅದಾದ ನಂತರ ಡಿಕ್ಲೈನ್ ಆಗಿರ್ತದೆ. ಬ್ರಿಟಿಷರು ಬಂದಾಗಲೂ ಸಹ ನಮ್ದೊಂದು ದೊಡ್ಡ ಎಕಾನಮಿನೇ ಇರ್ತದೆ. ಅದಾದ್ಮೇಲೆ ಬ್ರಿಟಿಷರು ಫುಲ್ ಲೂಟ್ ಮಾಡಿ ಅವ್ರು ಹೋಗುವಾಗ ಬಹಳಷ್ಟು ಬಡ ಕಂಟ್ರಿ ಮಾಡಿ, ನಮ್ಮ ಬಡ ದೇಶ ಮಾಡಿ ಹೊರಗಡೆ ಹೋಗ್ತಾರೆ. ಈಗ ನಾವು 75 ಆಗ್ತಾ ಬಂತು, ಈಗ ನಾವು ಮತ್ತೆ ರೀಬಿಲ್ಡ್ ಮಾಡ್ಕೊಂಡು ನಾವು ಚಲೋ ಕಡೆ ಹೊಂಟೇವಿ. ಸೊ ಮತ್ತಿಷ್ಟು ಉಚ್ಚರಾಯ ಸ್ಥಿತಿ ಒಳಗೆ ಚಲೋ ದೇಶ ಇದ್ದದ್ದು ನಾವು ಕಳ್ಕೊಂಡ್ವಿ ಇದನ್ನ, ಅದಕ್ಕೆ ಕಾರಣಗಳು ಬೇರೆ. ಈಗ ಹಂಗಾರೆ ಈಗ ಯಾಕೆ, ಸೊ ಒಂದು ಎಕನಾಮಿಕಲಿ ಯಾರು ಸ್ಟ್ರಾಂಗ್ ಇದ್ದಾರ, ದೇ ಕಾಲ್ ಶಾರ್ಟ್ಸ್ ಇನ್ ದಿ ವರ್ಲ್ಡ್ ಅಫೇರ್ಸ್. ಮತ್ತೆ ಎರಡನೇದು, ರಷ್ಯಾ ಇಸ್ ನಾಟ್ ಅ ಸ್ಟ್ರಾಂಗ್ ಎಕಾನಮಿ, ಆದ್ರೂ ಅವರು ಬಹಳ ಬೇರೆ ಬೇರೆ ಕಡೆ ಏನೋ ದೇ ಗೆಟ್ ಇನ್ವಾಲ್ವ್ಡ್. ಯಾಕಪ್ಪ ಅಂತಂದ್ರೆ ಅವರು ಆರ್ಮ್ಸ್, ಅಮ್ಯುನಿಷನ್ ಅಂಡ್ ಇಕ್ವಿಪ್ಮೆಂಟ್ಸ್ ಒಳಗಡೆ ಭಾಳ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಇಸ್ರೇಲು ಸಹ ಸಣ್ಣ ದೇಶ, ಸಣ್ಣ ಎಕಾನಮಿ, ಬಟ್ ದೇ ಹ್ಯಾವ್ ದೇರ್ ಓನ್ ಸೇ. ಸೊ ಅವಾಗ ಅದನ್ನು ನಾನು ನೋಡ್ಕೋತಾ ಬಂದಾಗ ಅವಾಗ, ಸೊ ನಮ್ಮ ದೇಶದ ಇನ್ಕಮ್ ಗೌರ್ಮೆಂಟ್ನವ್ರು ತಗೋತಾರ, ಸ್ಯಾಲ್ರಿ ಕೊಡ್ತಾರ, ಪೆನ್ಷನ್ ಕೊಡ್ತಾರ, ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಕಮಿಟ್ಮೆಂಟ್ಸ್ ಇರ್ತಾವ. ಇದಕ್ಕೆ ಗ್ರಾಂಟ್ಸ್, ಈ ಮಾಶಾಸನ ಕೊಡೋದಿರಲಿ, ಈ ಸಹಾಯಧನ ಕೊಡೋದಿರಲಿ, ಈ ರೀತಿ ಒಂದು 3 ಕಡೆ ಕೊಡ್ತಾರೆ. ಬಾಕಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ತೊಗೊಂಡೋಗ್ತಾರೆ. ಆ ದುಡ್ಡು ತೊಗೊಂಡೋಗಿ ಥ್ರೂ ಕಾಂಟ್ರಾಕ್ಟರ್ ನೆಕ್ಸಸ್ ದೇ ಸ್ಪೆಂಡ್ ಅ ಮನಿ ಆ್ಯಂಡ್ ಕ್ಯಾರಿ ಔಟ್ ಅ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಸೊ ಅದರ್ವೈಸ್ ಡೂ ದೇ ಕ್ರಿಯೇಟ್ ವೆಲ್ತ್? ದೋ ದೇರ್ ಆರ್ ಸಮ್ ಗೌರ್ಮೆಂಟ್ ಎಂಟರ್ಪ್ರೈಸಸ್ ಇದ್ದಾವ, ಆದ್ರೆ ಸ್ಲೋಲಿ ನರೇಂದ್ರ ಮೋದಿ ಅವರು ಹೇಳಿದಂಗೆ ಇಟ್ಸ್ ನಾಟ್ ಅ ಗೌರ್ಮೆಂಟ್ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಸೊ ಅವರು ಎಕ್ಸಿಟ್ ಆಗ್ತಾರೆ ಇವೆಂಚುಲಿ. ಗೌರ್ಮೆಂಟ್ ಜಾಬ್ ಇಸ್ ಟು ರೆಗ್ಯುಲೇಟ್, ನಾಟ್ ಟು ಡೂ ಬಿಸ್ನೆಸ್. ಸೊ ಸೊ ಓಪನ್ ಎಕಾನಮಿ ಆ್ಯಂಡ್ ಯುನೋ ಸೋಷಿಯೋ ಕ್ಯಾಪಿಟಲ್, ಕ್ಯಾಪಿಟಲಿಸ್ಟಿಕ್ ಇದರೊಳಗಡೆ, ಎಕಾನಮಿ ಒಳಗಡೆ, ನಾವು ಡೆಮೋಕ್ರೆಟಿಕ್ ಸೆಟಪ್ ಒಳಗಡೆ ನಮ್ಮ, ಸೊ ಟ್ಯಾಕ್ಸ್ ಪೇಯರ್ಸ್ ಮನಿನ ತೊಗೊಂಡೋಗಿ ಖರ್ಚು ಮಾಡೋದು ಗೌರ್ಮೆಂಟ್. ಆಮೇಲೆ ಅದಕ್ಕೆ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಇದ್ದಾರೆ, ಬ್ಯೂರೋಕ್ರಾಟ್ಸ್ ಇನ್ವಾಲ್ವ್ ಇದ್ದಾರೆ.
ಸೊ ಈ ವ್ಯವಸ್ಥೆ ಒಳಗಡೆ ಹೂ ಈಸ್ ಕ್ರಿಯೇಟಿಂಗ್ ವೆಲ್ತ್ ಈ ವಿಷಯಕ್ಕೆ ಬಂದಾಗ ನಾನು ನೋಡಿದೆ. ಆಮೇಲೆ ನಮ್ದು ಎಲ್ಲೆಲ್ಲಿಂದ ಬರ್ಲಿಕ್ಕೆ ನಮ್ಗೆ ಹಂಗ ನಮ್ ಜಿ ಡಿ ಪಿ ಒಳಗಡೆ ಮೋರ್ ದೆನ್ 60% ಪಾಪ್ಯುಲೇಷನ್ ಈಸ್ ಬಿಸಿ ಇನ್ ಅಗ್ರಿಕಲ್ಚರ್. ದೇರ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಜಿ ಡಿ ಪಿ ಇಸ್ ಹಾರ್ಡ್ಲಿ 15% ಅಪ್ರಾಕ್ಸಿಮೇಟ್ಲಿ 15%. ಈ ಫಿಗರ್ಸ್ ನಾನು ಒಂಚೂರು ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ತಪ್ಪಾಗ್ಬೋದು, ಒಂದು 15% 16% ಅದ ಅವರು. ಮೋರ್ ದೆನ್ 60% ಆಫ್ ಅವರ್ ಪಾಪ್ಯುಲೇಷನ್ ಬಿಸಿ ಇನ್ ಅಗ್ರಿಕಲ್ಚರ್. ಮತ್ತೆ ಡೆವಲಪ್ಡ್ ಎಕಾನಮೀಸ್ ಒಳಗಡೆ ಸೊ ಒಂದು ಅಗ್ರಿಕಲ್ಚರಲ್ ಸೆಕ್ಟರ್, ದೆನ್ ಮೋರ್ ದೆನ್ 50% ಆಫ್ ಅವರ್ ಎಕಾನಮಿ ಕಮ್ಸ್ ಜಿ ಡಿ ಪಿ ಕಮ್ಸ್ ಫ್ರಮ್ ಸರ್ವಿಸಸ್ ಸೆಕ್ಟರ್. ಆ ಸರ್ವಿಸ್ ಸೆಕ್ಟರ್ ಒಳಗಡೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರ್ಬೋದು, ಹಾಸ್ಪಿಟಲ್ ಆರ್ ಟೂರಿಸಮ್ ಆರ್ ಹೋಟೆಲ್ ಇಂಡಸ್ಟ್ರಿ ಆರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಆರ್ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಸೆಕ್ಟರ್ ಐ ಟಿ ದಿ ಟೆಲಿಕಾಮ್ ಇವೆಲ್ಲರೂ ಸೇರಿ ಸರ್ವಿಸಸ್ ಇಂಡಸ್ಟ್ರಿ ಆಗ್ತದೆ. ಆಮೇಲೆ ಇಲ್ಲಿಂದ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಇವತ್ತಿಗೆ ಐ ಟಿ ಇಂಡಸ್ಟ್ರಿ ಅಂತ ಹೇಳಿ ಬೇರೆ ಬೇರೆ ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದೆಲ್ಲ ಸೇರಿ 52% ನಮ್ದು ರೆವಿನ್ಯೂ ಬರೋದು ಅಲ್ಲಿಂದ. ಆಮೇಲೆ ಎಲ್ಲ ಡೆವಲಪ್ಡ್ ಎಕಾನಮಿ ಒಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಟ್ಸ್ ಮೋರ್ ದೆನ್ 25% ಆಫ್ ದೇರ್ ಜಿ ಡಿ ಪಿ. ಡೆವಲಪ್ಡ್ ಎಕಾನಮಿ ಒಳಗಡೆ ಮೋರ್ ದೆನ್ 25% ಆಫ್ ದೇರ್ ಜಿ ಡಿ ಪಿ ಕಮ್ಸ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ನಮ್ಮ ದೇಶದೊಳಗೆ 15-16% ಅದು. ಸೊ ಹಂಗಾರೆ ನಮ್ಗೆ ಎಲ್ಲಿಂದ ಎಕಾನಮಿ, ಆಮೇಲೆ ಅದನ್ನ ಮತ್ತೊಂದು ಸ್ವಲ್ಪ ಡೀಪ್ ಆಗಿ ಹೋದೆ ನಾನು. ನಾನು ನಿಮ್ ಜೊತೆ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಶೇರ್ ಮಾಡ್ತೀನಿ ಇವತ್ತಿನ ದಿವಸ. ಆಮೇಲೆ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಬರ್ತೀನಿ ನಾನು. ಸೊ ಕ್ವಿಕ್ಲಿ ಸೊ ನಾನು ನಿಮ್ಗೆ ಜಪಾನ್ ಬಗ್ಗೆ ಹೇಳ್ತಾ ಇದ್ದೆ. ಈಗ ಇಟ್ ಈಸ್ ಕಾಲ್ಡ್ ಎ ನಿಯೋ ಕಾಲೋನೈಸೇಷನ್, ನಿಯೋ ಕಾಲೋನೈಸೇಷನ್. ಜಪಾನ್ ಅವ್ರು ಕಾಲೋನೈಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ಕಂಟ್ರೀಸು ಕಮ್ಯುನಿಟೀಸು ಕಾಲೋನೈಸ್ ಮಾಡೋ ಅವಶ್ಯಕತೆ ಇಲ್ಲ. ದೇ ಎಸ್ಟಾಬ್ಲಿಷ್ ಕಂಪನೀಸ್ ಗೋ ಗ್ಲೋಬಲ್ ಆ್ಯಂಡ್ ದೇ ಕ್ರಿಯೇಟ್ ಅ ವೆಲ್ತ್ ಫಾರ್ ಜಪಾನ್. ಈಗ ಇಂಡಿಯಾಗೆ ಇನ್ಕಮ್ ಎಲ್ಲಿಂದ ಬರ್ತದೆ ರೀ? ಒಂದು ಡೈರೆಕ್ಟ್ ಟ್ಯಾಕ್ಸಸ್, ದೆನ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನಮ್ಮ ಈ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಇಂಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಜಿ ಎಸ್ ಟಿ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್. ಯು ಎಸ್ ಒಳಗಡೆ ಮತ್ತು ಡೆವಲಪ್ಡ್ ಎಕಾನಮೀಸ್ ಒಳಗಡೆ ಮ್ಯಾಕ್ಸಿಮಮ್ ಇನ್ಕಮ್ ಕಮ್ಸ್ ಫ್ರಮ್ ಕಾರ್ಪೊರೇಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಇಸ್ ಓಕೆ, ದೆನ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಜಿ ಎಸ್ ಟಿನೂ ಸಿಗ್ನಿಫಿಕೆಂಟ್ ಇರುತ್ತದೆ. ಸೊ ನಮ್ಮ ದೇಶದೊಳಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಇಸ್ ನಾಟ್ ದಟ್ ಸಿಗ್ನಿಫಿಕೆಂಟ್, ಇಟ್ ಸ್ಟಿಲ್ ದೇರ್ ಬಟ್ ನಾಟ್ ದಟ್ ಸಿಗ್ನಿಫಿಕೆಂಟ್. ಸೊ ಇದನ್ನು ನಾನು ನೋಡ್ತಾ ಹೋದೆ ಮುಂದೆ. ಸೊ ನಾನು ನಿಮ್ಗೆ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಶೇರ್ ಮಾಡ್ತೇನೆ ರೀ. ಈಗ ಜಪಾನದ್ದು ಹೇಳ್ತಾ ಇದ್ದೆ ನಾನು. ಸೊ ಈಗ ಸಿಲಿಕಾನ್ ವ್ಯಾಲಿ ಒಳಗೂ ಸರ್ಟನ್ ಕಂಪ್ನೀಸ್ ಇದ್ದಾವೆ. ಲೆಟ್ಸ್ ಟೇಕ್ ಆ್ಯಪಲ್, ಮೈಕ್ರೋಸಾಫ್ಟ್, ಗೂಗಲ್ ಆರ್ ಫೇಸ್ಬುಕ್. ದೀಸ್ ಕಂಪ್ನೀಸ್ ಇಫ್ ವಿ ಕನ್ಸಿಡರ್ ದೆಮ್ ಆಸ್ ಕಂಟ್ರೀಸ್, ಅವ ಒಂದು ದೇಶ ಅಂತ ಕನ್ಸಿಡರ್ ಮಾಡಿದ್ರೆ, ಮೈಕ್ರೋಸಾಫ್ಟ್ ಐ ಥಿಂಕ್ ಫ್ಯೂ ಇಯರ್ಸ್ ಎಗೋ ದೇರ್ ವಾಸ್ ಒನ್ ಸ್ಟಾಟಿಸ್ಟಿಕ್ಸ್, ಇಟ್ ಸ್ಟ್ಯಾಂಡ್ಸ್ ಆಸ್ ಅ 15th ಲಾರ್ಜೆಸ್ಟ್ ಆರ್ ರಿಚೆಸ್ಟ್ ಕಂಟ್ರಿ. ಇಟ್ಸ್ ಒನ್ ಕಂಪನಿ ವೆಲ್ತ್ ಈಸ್ ಬಿಗರ್ ದೆನ್ ಸೆವರಲ್ ಕಂಟ್ರೀಸ್ ಜಿ ಡಿ ಪಿ ಆರ್ ಯುನೋ ನೆಟ್ವರ್ತ್. ಅದೇ ರೀತಿ AT&T ನಾಟ್ ನೌ, ಆಲ್ಮೋಸ್ಟ್ ಡಿಕೇಡ್ ಆರ್ ಒನ್ ಅಂಡ್ ಹಾಫ್ ಡಿಕೇಡ್ 15 years ಎಗೋ ದರ್ ಇಸ್ ಒನ್ ಸ್ಟಾಟಿಸ್ಟಿಕ್ಸ್. AT&T ಯುನೋ ಅಲೆಕ್ಸಾಂಡರ್ ಗ್ರಾಂಬೆಲ್ ಸ್ಟಾರ್ಟೆಡ್, ಇಟ್ಸ್ ಅ ವೆರಿ ಒನ್ ಆಫ್ ದ ಓಲ್ಡೆಸ್ಟ್ ಟೆಲಿಕಾಮ್ ಕಂಪನಿ ಫ್ರಮ್ ಯು ಎಸ್. AT&T ಕಂಪನಿ ಟರ್ನ್ ಓವರ್ ವಾಸ್ ಬಿಗರ್ ದೆನ್ ಯುನೋ ಅವರ್ ನೇಪಾಳ್, ಶ್ರೀಲಂಕಾ, ಬಾಂಗ್ಲಾದೇಶ್, ಮೊರಕ್ಕೋ, ಈಜಿಪ್ಟ್, ಪಾಕಿಸ್ತಾನ್, 6 ಕಂಟ್ರೀಸ್ ಜಿ ಡಿ ಪಿಕ್ಕಿಂತಾನು ಒನ್ ಕಂಪನಿ ಇನ್ಕಮ್ ವಾಸ್ ಹೈಯರ್. ಆ್ಯಂಡ್ ವೆನ್ ನೋಕಿಯಾ ವಾಸ್ ಡೂಯಿಂಗ್ ಸೋ ಗುಡ್, ನೋಕಿಯಾಸ್ ಟರ್ನ್ ಓವರ್ ವಾಸ್ ಬಿಗ್ಗರ್ ದೆನ್ ಐ ಥಿಂಕ್ ಫಿನ್ಲ್ಯಾಂಡ್ ಆರ್ ಸ್ವೀಡನ್ ಆರ್ ಫಿನ್ಲ್ಯಾಂಡ್, ಇಟ್ಸ್ ಕಂಟ್ರೀಸ್ ಬಜೆಟ್. ಸೊ ಇವರು ದೇ ಎಂಪ್ಲಾಯ್ ಕಾರ್ಪೊರೇಟ್ಸ್, ದೇ ಎಂಪ್ಲಾಯ್ ಆಲ್ ಕಲರ್, ರೇಸ್, ಎಥ್ನಿಕ್, ಜೆಂಡರ್, ಲ್ಯಾಂಗ್ವೇಜ್, ಯುನೋ ಆಲ್ ಸಾರ್ಟ್ ಆಫ್ ಅ ಪೀಪಲ್. ಅ ಟ್ರೂಲಿ ಡೆಮೋಕ್ರೆಟಿಕ್ ಬಾರ್ಡರ್ಲೆಸ್ ಕಂಟ್ರೀಸ್ ಆ್ಯಂಡ್ ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್. ಆ್ಯಂಡ್ ಸೊ ಆ್ಯಂಡ್ ಕಂಟ್ರೀಸ್ ಕಾನ್ ಸಮ್ಟೈಮ್ ಡಿಸಪಿಯರ್, ಇವಕ್ಕೆ ಏನೂ ಆಗಂಗಿಲ್ಲ, ಮತ್ತೆ ರೀಇನ್ವೆಂಟ್ ಮಾಡ್ತಾರೆ ತಮ್ಮ ಕಂಪ್ನಿಗಳನ್ನು. ಈಗ ಸೀಮನ್ಸ್ ಇಸ್ ದೇ ಆರ್ ದಿ ಫಸ್ಟ್ ಕಂಪ್ನಿ ಟು ಲೇ
our electrical lines in Calcutta in 1856 or 1859, sometime that. So they are the first company to lay, and they reinvented themselves. 10 years ago, they started a new division for smart cities. So, so Toyota, a Japanese company, is in Bangalore. Raw material illi ide, market illi ide, kelsa madoru illi avara, ownership alle ide. Avaru tam system tagond bandru, tam culture tagond bandru, tam management irutade. Illi business maartara, illi sale maartara, but revenue goes to Japan. So this is a new type of a colonization, I call it as. So adakka nimge sub statistics helbekantandre ee automotive industry olaga tagondre Tata Nano is the first engineered car in India. Indica was also designed in Italy. So highest car selling company 52-53% is Maruti Udyog Limited. Adanna M tagadu S madidru. Nanu obba top officer kelide ನೀವ್ ಯಾಕೆ ಹಂಗ್ ಮಾಡಿದ್ರಿ ಅಂತ ಹೇಳಿ ಅವರು ಹೇಳಿದ್ದಂದ್ರೆ ಮಾರುತಿ ಎಂ ಅಂತ ಇಟ್ರ ಪಾಕಿಸ್ತಾನ ಬಾಂಗ್ಲಾದೇಶದೊಳಗೆ ಸೇಲ್ಸ್ ಇನ್ಕ್ರೀಸ್ ಆಗಂಗಿಲ್ಲ ಅದಕ್ಕೆ ಸುಜುಕಿ ಅವರು ಆ ರೀತಿ ಡಿಸೈಡ್ ಮಾಡಿ ದೇ ವಾಂಟೆಡ್ ಟು ಪ್ರಮೋಟ್ ದೇರ್ ಓನ್ ಬ್ರ್ಯಾಂಡ್ ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಬಿಹೈಂಡ್ ಅಂತ ಹೇಳಿ ಅವ್ರು ಅದನ್ನ ಎಸ್ ಮಾಡಿದ್ರು ಈಗ ಎಂ ತೆಗೆದು ಅವ್ ಇಟ್ಸ್ ಅ ಜಪನೀಸ್ ಕಂಪ್ನಿ ಸೊ ಜಪನೀಸ್ ಕಂಪ್ನಿ ಈಸ್ ಸೆಲ್ಲಿಂಗ್ ಹೈಯೆಸ್ಟ್ ನಂಬರ್ ಆಫ್ ಕಾರ್ಸ್ ಇನ್ ಇಂಡಿಯಾ ಸೆಕೆಂಡ್ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ ಸೆಲ್ಲಿಂಗ್ ಕಂಪ್ನಿ ಇನ್ ಇಂಡಿಯಾ ಈಸ್ ಹುಂಡೈ Their market share is maybe 16-17%, but they are second largest automobile selling company in India. Hyundai is from, now Kia also has come. They are from South Korea. South Korea size, land size is like Telangana. But most of the land is, you know, difficult terrain. Bada parvatagalu, gudgala dava. Telangana size anta vandu desha, nam deshadolage bandu, second largest automobile selling company. ಅವರು ಆಗಸ್ಟ್ 15th 1948 ಒಳಗಡೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕದು ನಮ್ದಾಗಿ ಕರೆಕ್ಟ್ ಒಂದು ವರ್ಷಕ್ಕೆ ಅವರು 1987 ಒಳಗಡೆನ ಸಿಯೋಲ್ ಒಲಿಂಪಿಕ್ ಕಂಡಕ್ಟ್ ಮಾಡಿದರು 60 ಒಳಗಡೆನೂ ಅವರು ಡೆವಲಪ್ಡ್ ಅಂಡರ್ ಡೆವಲಪ್ಡ್ ಕಂಟ್ರಿ ಇತ್ತು ಅದಾದ ನಂತರ ಕ್ವಿಕ್ ಆಗಿ ಅವರು ತಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಿ ಈಗ ಸ್ಯಾಮ್ಸಂಗ್ ಹೈಯೆಸ್ಟ್ ಸ್ಮಾರ್ಟ್ ಫೋನ್ ಸೆಲ್ಲಿಂಗ್ ಕಂಪ್ನಿ ಎಲ್ ಜಿ big conglomerates they have established worldwide operations and they generate a lot of revenue because of that South Korea economy is doing good South Korea per capita GDP is higher nam per capita GDP is very very low less than $1,900 China is $8,000 plus so nam per capita GDP is also less ಸೊ ಈಗ ಸೌತ್ ಕೊರಿಯಾದವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ನಾನು ವಿಚಾರ ಮಾಡಿ ನೋಡಿದಾಗ ಗೊತ್ತಾಗಿದ್ದಂದ್ರೆ ಒಂದು ಅವರು ಸ್ವದೇಶಿ ಕಾನ್ಸೆಪ್ಟ್ ಭಾಳ ಅಳವಡಿಸ್ಕೊಂಡ್ರು ಎರಡನೇದ್ದು ಹಾರ್ಡ್ ವರ್ಕಿಂಗ್ ನಾವೊಂದು ರೀಸೆಂಟ್ಲಿ ಅವ್ರ ಜೊತೆ ಪ್ರೊಜೆಕ್ಟ್ ಮಾಡಿದ್ವಿ 12 ತಾಸು ಕೆಲಸ ಮಾಡ್ತಾರೆ ಡೈಲಿ ಈ ಹಾರ್ಡ್ ವರ್ಕ್ ಮತ್ತು ಸ್ವದೇಶಿ ಕಾನ್ಸೆಪ್ಟಿಂದ ಅವ್ರು ತಮ್ಮ ದೇಶನ ಅಭಿವೃದ್ಧಿ ಕಡೆ ತಗೊಂಡ್ಬಂದ್ರು ಅದೇ ರೀತಿ ಮತ್ತೆ ನಮ್ಮ ಟಾಟಾ ಮಹೀಂದ್ರ ಇವರೆಲ್ಲ ಭಾಳ ಕೆಳಗಡೆ ಬರ್ತಾರೆ ಲಿಸ್ಟ್ ಒಳಗಡೆ ಆಟೋಮೋಟಿವ್ ಒಳಗಡೆ ಆಮೇಲೆ ಎರಡನೇದ್ದು ಟಿಯರ್ ಒನ್ ಟಿಯರ್ ಟು ಟಿಯರ್ ತ್ರೀ ಸಪ್ಲೈಯರ್ ಇಕೋಸಿಸ್ಟಮ್ ಅದ ಆಟೋಮೋಟಿವ್ ಇಂಡಸ್ಟ್ರಿ ಒಳಗಡೆ ಹುಂಡೈ ಬಂದ ಇಲ್ಲೇ ಚೆನ್ನೈ ಒಳಗಡೆ ಪ್ಲಾಂಟ್ ಹಾಕಿದಾಗ ಅವ್ರೆಲ್ಲ ತಮ್ಮ ಸಪ್ಲೈಯರ್ಸ್ ಇಲ್ಲಿ ತಗೊಂಡ್ ಬಂದ್ರು ಎಕ್ಸ್ಕ್ಯೂಸ್ ಮೀ ಇಫ್ ಯು ಡೋಂಟ್ ದಯವಿಟ್ಟು ಕ್ಷಮಿಸ್ಬೇಕು ಸೊ ಹುಂಡೈದವರು ಇಲ್ಲಿ ಸಪ್ಲೈಯರ್ ಬೇಸ್ ಇಲ್ಲ ನಾವು ಅದನ್ನು ಅಪರ್ಚುನಿಟಿ ತಗೊಳ್ಳಿಕ್ಕೆ ನಮ್ಮಲ್ಲಿ ಆ ಕಾಂಪಿಟೆನ್ಸಿ ಮತ್ತು ನಮ್ಮ ತಯಾರಿ ಇರಲಿಲ್ಲ ಸೇಮ್ ಈಗ ನಾನು ಮೊನ್ನೆ ಒಬ್ಬರ ಜೊತೆ ಭೇಟಿಯಾಗಿದ್ದೆ ಕವಸಕ್ಕಿ ಏನೋ ಸಿಕ್ಕದ ಅಥವಾ ಸಿಗೋದಾದರೆ ಕಾಂಟ್ರಾಕ್ಟ್ ಬುಲೆಟ್ ಟ್ರೈನದ್ದು ಅದು ಉದ್ಧವ್ ಠಾಕ್ರೆ ಅವರು ಇದರಿಂದ ಹೋಲ್ಡಲ್ ಅದ ಈಗ ಅದು ಇಮ್ಯಾಚುರಿಟಿಯಿಂದ ಸೊ ಜಪನೀಸ್ ಬುಲೆಟ್ ಟ್ರೈನ್ ಸಲುವಾಗಿ ಅವ್ರ ಎಲ್ಲ ಸಪ್ಲೈಯರ್ಸ್ಗೂ ಇಲ್ಲಿ ರೀಲೊಕೇಟ್ ಆಗ್ಲಿಕ್ಕೆ ಹೇಳಾಕುಂತಾರೆ ಇಲ್ಲಿ ಯಾರು ನಮ್ಮ ಕಡೆ ಆ ಕೆಪಾಸಿಟಿನೂ ಇಲ್ಲ ಕೆಪಬಿಲಿಟಿನೂ ಇಲ್ಲ ಇದನ್ನ ಮಾಡ್ಲಿಕ್ಕೆ ಈಗ ಆಟೋಮೋಟಿವ್ ಇಂಡಸ್ಟ್ರಿ ನಿಮ್ಗೆ ಹೆಂಗ್ ಹೇಳಿದ್ನಲ್ಲ ಈಗ ರೈಲ್ ಇಂಡಸ್ಟ್ರೀಸ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಎಲ್ಲಾ ಕಡೆ ಮೆಟ್ರೋ ಮೊನ್ನೆ ನೋಡಿರ್ಬೇಕು ನೀವು ಕಾನ್ಪುರ್ ಒಳಗಡೆ ಶಾರ್ಟೆಸ್ಟ್ ಪೀರಿಯಡ್ ಒಳಗಡೆ ಮೆಟ್ರೋ ಇದನ್ನ ಉದ್ಘಾಟನೆ ಮಾಡಿದ್ರು ನಮ್ಮ ಪ್ರಧಾನಿಯವರು 95% ಆಫ್ ಮೆಟ್ರೋ ಕೋಚಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಫಾರಿನ್ ಕಂಪನೀಸ್
ಬಂಬಾರ್ಡಿಯಾ, ಸಿಮನ್ಸ್, ಅಲ್ಸ್ಟಾಮ್, ಓನ್ಲಿ 5% ನಮ್ಮ ಬಿ ಎಮ್ ಎಲ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ಸದ್ಯ ನಮ್ಮ ಇಂಡಿಯಾದೊಳಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ನಮ್ಮ ದೇಶದೊಳಗಡೆನ, ಆದ್ರೆ 60% ಆ ಕಾಂಪೋನೆಂಟ್ಸು ಸಬ್ ಅಸೆಂಬ್ಲೀಸ್ ಆರ್ ಇಂಪೋರ್ಟೆಡ್, ಇಲ್ಲಿ ಅಸೆಂಬಲ್ ಮಾಡ್ತಾರೆ. ಆಮೇಲೆ ಈಗೂ ಮೆಟ್ರೋ ಕೋಚಸ್ ಆರ್ ಇಂಪೋರ್ಟೆಡ್, ನಾಟ್ 100% ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಂಗಿಲ್ಲ ಅವು. ಬರೀ 5% ನಮ್ಮ ದೇಶದಾಗ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಮೆಟ್ರೋ ಕೋಚಸ್. ಮೆಟ್ರೋ ಇಷ್ಟು ನಗರಗಳ ಒಳಗೆ ಮೆಟ್ರೋ ಆಗ್ಲಿಕ್ಕತ್ತದ, ಇದನ್ನ ಬೆನಿಫಿಟ್ ಯಾರಿಗೆ ಹೊಂಟದ? ಮತ್ತು ಫಾರಿನ್ ಕಂಪ್ನೀಸಿಗೆ ಹೊಂಟದ. ಆಮೇಲೆ ಉಡಾನ್ ಇಷ್ಟು ಸಕ್ಸಸ್ಫುಲ್ ಆಗ್ತದೆ, ಇದ್ರದ್ದು ಬೆನಿಫಿಟ್ ಯಾರಿಗೆ ಹೋತ? ಹಂಗಾದ್ರೆ ನಾನು ನಿಮ್ಗೆ ಹೇಳಿದ್ರೆ ಭಾಳ ಆಶ್ಚರ್ಯ ಆಗ್ತದೆ. 95% ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಇಸ್ ಡಾಮಿನೇಟೆಡ್ ಬೈ ಓನ್ಲಿ 2 players, ಏರ್ಬಸ್ ಅಂಡ್ ಬೋಯಿಂಗ್. ಏರ್ಬಸ್ ಬಿಲಾಂಗ್ಸ್ ಟು ಯುರೋಪಿಯನ್ ಕಂಟ್ರಿ, ಬ್ರಿಟಿಷ್, ಜರ್ಮನಿ, ಸ್ಪೇನ್ ಅಂಡ್ ಫ್ರಾನ್ಸ್. ಆಮೇಲೆ ಬೋಯಿಂಗ್ US ಕಂಪನಿ. ಇವರ 95% ಮಾರ್ಕೆಟ್ ಶೇರ್ ತಗೊಂಡಾರ. ಉಡಾನ್ ಸಕ್ಸಸ್ ಆದ್ರೂ ನಮ್ಗೇನಾರ ಬೆನಿಫಿಟ್ ಅದರಿಂದ? ಎಲ್ಲ ನಾನು ಏರ್ಬಸ್ ಯಾರಿಗೋ ಆಫೀಸರ್ ಭೇಟಿ ಆದಕ್ಕೆ ಹೇಳಿದೆ, ನಿಮ್ದು ಎಲ್ಲಿವರೆಗೂ ಆರ್ಡರ್ ಬುಕ್ಡ್ ಇರ್ತದೆ ಅಂತ ಹೇಳಿ. ಅವ್ರು ಹೇಳಿದ್ರು 10 years ಆರ್ಡರ್ ಬುಕ್ಡ್ ಇರ್ತದಂತ. ಯಾವಾಗೋ ಒಂದ್ಸಲ ಟೈಮ್ನಾಗ ಏನೇನೋ ಬೇರೆ ಬೇರೆ ಸ್ಲಾಟು ಬೇರೆ ಬೇರೆ ಕಾರಣಗಳಿಂದ ಒಂದೊಂದ್ಸಲ 5-6 years, 5 ವರ್ಷದೊಳಗಡೆ ನಿಮ್ಗೆ ಏರ್ಕ್ರಾಫ್ಟ್ ಸಿಗಂಗಿಲ್ಲ ನೀವು ಆರ್ಡರ್ ಮಾಡಿದ್ರೆ. ಅಷ್ಟೊಂದು ಬುಕ್ಡ್ ಅದಾವ ಅವರು ಆರ್ಡರ್ಸ್. ಸೊ ಇಟ್ ಮೇ ಬಿ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಇಂಡಸ್ಟ್ರಿ, ಇಟ್ ಮೇ ಬಿ ಫ್ರೈಟರ್ ಇಂಡಸ್ಟ್ರಿ. ಫ್ರೈಟರ್ ಇಸ್ ಅ ಕಾರ್ಗೋ ಅಂಡ್ ದೆನ್ ಫ್ರೈಟರ್ ಏರ್ಕ್ರಾಫ್ಟ್ ಆರ್ ಫೈಟರ್ ಏರ್ಕ್ರಾಫ್ಟ್ ಆರ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್. ಯಾವ ಏರ್ಕ್ರಾಫ್ಟ್ ಒಂದು ನಮ್ಮ ದೇಶದಿಂದ ನಾವು ಒಂದು ಏರ್ಕ್ರಾಫ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನಾವು ಮಾಡಿದೇವೆ ಸ್ವಲ್ಪ, ಬಟ್ ನಾಟ್ ಸಿಗ್ನಿಫಿಕೆಂಟ್. ಒಂದು ಏರ್ಕ್ರಾಫ್ಟ್ ಇಂಜಿನ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಗಿನ್ನು. ಆಮೇಲೆ ರೇಲ್ ಇಂಡಸ್ಟ್ರೀಸ್ ಇದ್ದೂ ಹೇಳಿದೆ, ಈಗೇನ್ ಗೂಡ್ಸು ಮತ್ತೆ ಇದ್ರೊಳಗಡೆ ಸಮ್ ಚೇಂಜಸ್ ಆರ್ ಹ್ಯಾಪ್ನಿಂಗ್, ಬಟ್ ಲಾಂಗ್ ಲಾಂಗ್ ವೇ ಟು ಗೋ. ಅಲ್ಲೂ ಭಾಳಷ್ಟು ಫಾರಿನ್ ಕಂಪ್ನೀಸ್ ಇಂದನೇ. ಈಗ ಮೊನ್ನೆ ನಾವು ಒಬ್ಬರ ಕಡೆ ಹೋಗಿದ್ದೆ, ಅವ್ರು ಹೇಳಕ್ಕಂತಿದ್ರು ಕಪ್ಲರ್ಸು, ಲೈನರ್ಸು, ಸ್ಲೈಡಿಂಗ್ ಡೋರು, ಆಮೇಲೆ ಪೆಂಟಗ್ರಾಫು, ಅದು ಯಾರು ಮ್ಯಾನುಫ್ಯಾಕ್ಚರ್ ಮಾಡೋರು ಇಲ್ಲ. ನೀವೇನಾರು ಮಾಡೋದು ಅದು ಹೇಳ್ರಿ ಅಂತ ಹೇಳಿಕತ್ತಾರೆ ನಮ್ಗವ್ರು. ಇಲ್ಲಿ ಯಾರು ಮಾಡೋರಿಲ್ಲ. ಸೊ ರೇಲ್ ಇಂಡಸ್ಟ್ರೀಸ್ ಹೇಳಿದೆ, ಆಟೋಮೋಟಿವ್ ಇಂಡಸ್ಟ್ರೀಸ್ ಹೇಳಿದೆ ನಿಮ್ಗೆ, ಮತ್ತು ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್, ಕನ್ಸ್ಟ್ರಕ್ಷನ್ ವೆಹಿಕಲ್ಸ್, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಇದೀಗ ಟಾಟಾ ಹಿತ್ತ ನೋಡ್ರಿ, ಒಂದು ನಮ್ಮ ಬ್ರ್ಯಾಂಡ್ ಇಲ್ಲ. ಜೆ ಸಿ ಬಿ ಇಂಗ್ಲೆಂಡದ್ದು, ಕ್ಯಾಟರ್ಪಿಲ್ಲರ್ US, ಜಾನ್ ಡಿಯರ್ US, ಆಮೇಲೆ ವೋಲ್ವೋ ಸ್ವೀಡನ್ನು, ಆಮೇಲೆ ಸ್ಯಾನಿಯೋ ಚೈನಾ, ಮತ್ತು ಟಾಟಾ ಹಿತಾಚಿ. ಹಿತಾಚಿ ಹೋಲ್ಡ್ 60% ಮಾರ್ಕೆಟ್ ಶೇರ್ ಇನ್ ಹಿತಾಚಿ, ಟಾಟಾ ಹಿತಾಚಿ. ಇಟ್ಸ್ ಎ ಜಪನೀಸ್ ಕಂಪ್ನಿ. ಎಲ್ ಎನ್ ಟಿ ಕೊಮತ್ಸು, ದೇ ಹ್ಯಾವ್ ಅ ಜಾಯಿಂಟ್ ವೆಂಚರ್ಸ್. ದೇರ್ ಇಸ್ ನಾಟ್ ಅ ಸಿಂಗಲ್ ಇಂಡಿಯನ್ ಕಂಪ್ನಿ ವಿಚ್ ಈಸ್ ಡಾಮಿನೇಟಿಂಗ್ ಆರ್ ಪ್ಲೇಯಿಂಗ್ ಇಟ್ಸ್ ಶೇರ್ ಇನ್ ದಟ್ ಇಂಡಸ್ಟ್ರಿ. ಸೊ ಅದಾದ್ಮೇಲೆ ನಾವು ಭಾಳಷ್ಟು IT ಅಂತ ಹೇಳ್ತಿದ್ದೀವಿ. ಅದನ್ನ ನೋಡಿದೆ ನಾನು, ನನಗೆ ಅಲ್ಲೂ ಶಾಕಿಂಗ್ ಆಯ್ತು. ಟಾಪ್ ಇ ಕಾಮರ್ಸ್ ಇಂಡಸ್ಟ್ರಿ ಒಳಗಡೆ ನಮ್ಗೆ ಯಾವ ಒಂದು ಕಂಪ್ನಿ ಇಲ್ಲ. ಟಾಪ್ ಇಂಟರ್ನೆಟ್ ಕಂಪ್ನಿ ಒಳಗೆ ನಮ್ದು ಯಾವುದು ಕಂಪ್ನಿ ಇಲ್ಲ. ಟಾಪ್ ಸಾಫ್ಟ್ವೇರ್ ಕಂಪ್ನಿ, ಒಂದು ಸಾಫ್ಟ್ವೇರ್ ಕಂಪ್ನಿ ಒಳಗಡೆ. ಇವರೆಲ್ಲ ಸರ್ವಿಸ್ ಪ್ರೊವೈಡರ್ಸ್. ಯಾವುದಾದ್ರು ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ನಮ್ದು ಅದ ರೀ, ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ನಮ್ದಿಲ್ಲ. ಯಾವುದು ಮೈಕ್ರೋಸಾಫ್ಟ್ ಇರಲಿ, ಎಷ್ಟೊಂದು ನಾವು ಎಷ್ಟೊಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ, ಯಾವುದೂ ಇಲ್ಲ ನಮ್ದು. ದೇ ಆಲ್ ಬಿಲಾಂಗ್ಸ್ ಟು ಫಾರಿನ್ ಕಂಪನೀಸ್. ಸೊ IT ಒಳಗಿಲ್ಲ. ಟಾಪ್ ಬ್ಯಾಂಕಿಂಗ್ ಒಳಗಡೆ ಇದ್ದೇವೆ, ಬ್ಯಾಂಕಿಂಗ್ ಒಳಗಡೆ ಇಲ್ಲ. ಇನ್ಶೂರೆನ್ಸ್ ಕಂಪನಿ. ಸೊ ದೇ ಆರ್ ಆಲ್ ಟೇಕನ್ ಅವೇ, ಡಾಮಿನೇಟೆಡ್ ಬೈ ಫಾರಿನ್ ಪ್ಲೇಯರ್ಸ್. ದೆನ್ ಐ ಮೂವ್ ಆನ್ ಟು ಯುನೋ ಶಿಪ್ ಬಿಲ್ಡಿಂಗ್. ಇಷ್ಟೊಂದು ದೊಡ್ಡ ಸಮುದ್ರ ನಮಗೆ ಸಿಕ್ಕದೆ, ಆದರೆ ಆಮೇಲೆ ಎಷ್ಟೊಂದು ನದಿಗಳದಾವ, ವಾಟರ್ ಬಾಡೀಸ್ ಇದ್ದಾವೆ ನಮ್ಮ ದೇಶದೊಳಗಡೆ. ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ವೆರಿ ಪುವರ್. ಆಮೇಲೆ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಶಿಪ್ ಬಿಲ್ಡಿಂಗ್ ನಾವು ಮಾಡೋದು ಬರೀ 2%, ಬಾಕಿ ಎಲ್ಲ ಇಂಪೋರ್ಟೆಡ್. ನೀವು ದಾಂಡೇಲಿ ಹೋದ್ರೆ ಅಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಲಿಕ್ಕೆ ಹೋಗ್ರಿ, ದಟ್ ಬೋಟ್ ಈಸ್ ಇಂಪೋರ್ಟೆಡ್. ಸೊ ಆ ಕ್ಷೇತ್ರದೊಳಗಡೆ ಸೌಂಡ್ಸ್ ವೆರಿ ಇದು. ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ ಪೆಟ್ರೋಲಿಯಂ ನಮ್ಮ ಕಡೆ ಇಲ್ಲ, ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದು ಸಮಥಿಂಗ್ ಅರೌಂಡ್ 77% ಆರ್ 79%. 77% ಈಸ್ ಎಲೆಕ್ಟ್ರಾನಿಕ್ಸ್ ಈಸ್ ಇಂಪೋರ್ಟೆಡ್. ನೀವು ಯಾವುದೇ ನಿಮ್ಮ ಡೇ ಟು ಡೇ ಲೈಫ್ ಒಳಗಡೆ ಹಂಗೆ ನೀವು ನೋಡ್ತಾ ಹೋಗ್ರಿ, ನಿಮ್ಮ ಆಜು ಬಾಜು ಯಾವ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ? ನನ್ ಜೀರೋ. ನಾವು ಈ ಗೌರ್ಮೆಂಟ್ ಈಸ್ ಪುಷಿಂಗ್ ಹಾರ್ಡ್ ಟು ESDM, ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂಡ್ ಡಿಸೈನ್, ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಮಾಡಿ.
ಸೊ ಸ್ಕ್ರೀನ್ ಇಸ್ ಎಲೆಕ್ಟ್ರಾನಿಕ್ಸ್ ಒಳಗಡೆನೂ ನಮ್ದು ವೆರಿ ವೆರಿ ಬ್ಯಾಡ್ 77% ಇಸ್ ಎಲೆಕ್ಟ್ರಾನಿಕ್ಸ್ ಇಸ್ ಇಂಪಾರ್ಟೆಂಟ್ ನಾವು ಹೆಲ್ತ್ ಕೇರ್ ಒಳಗಡೆ ಹೋದ್ರೆ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಪ್ರಾಡಕ್ಟ್ಸ್ ಇಟ್ಸ್ ಸಚ್ ಇನ್ ಡೆವಲಪ್ಡ್ ಎಕಾನಮಿ ಎನಿವೇರ್ ಬಿಟ್ವೀನ್ 6-10% ಆಫ್ ದೇರ್ ಜಿ ಡಿ ಪಿ ಸ್ಪೆಂಟ್ ಆನ್ ಹೆಲ್ತ್ ಕೇರ್ ನಮ್ಮಲ್ಲಿ ಇಟ್ ಇಸ್ ಲೆಸ್ ದೆನ್ 2% 1.5% ಆಫ್ ಅವರ್ ಜಿ ಡಿ ಪಿ ಸ್ಪೆಂಟ್ ಥ್ರೂ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಡಾಕ್ಟರ್ಸ್ ಗೌರ್ಮೆಂಟ್ ಇದೊಂದು 0.5% ಸೊ ಮೋರ್ ದೆನ್ 75% ಆಫ್ ಮೆಡಿಕಲ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಆರ್ ಇಂಪೋರ್ಟೆಡ್ ಸೊ ಸೋ ಆನ್ ಸೋ ಫೋರ್ತ್ ಐ ಕ್ಯಾನ್ ಗೋ ಆನ್ ಗಿವಿಂಗ್ ಯುವರ್ ಎಕ್ಸಾಂಪಲ್ಸ್ ಆಫ್ ಹೌ ಬ್ಯಾಡ್ಲಿ ಸೊ ಈಗ ಇಟ್ ದೆನ್ ಇಟ್ ಕಮ್ಸ್ ಟು ಸೊ ದಿಸ್ ಫ್ರಮ್ ಹಿಯರ್ ವಾಟ್ ಐ ಆಮ್ ಡಿರೈವಿಂಗ್ ಈಸ್ ಇಫ್ ವಿ ಆರ್ ಇಂಪೋರ್ಟ್ ಡಿಪೆಂಡೆಂಟ್ ಎಕಾನಮಿ ಇಫ್ ವಿ ಆರ್ ಹೆವಿಲಿ ಇಂಪೋರ್ಟಿಂಗ್ ದಟ್ ಮೀನ್ಸ್ ಅವರ್ ವೆಲ್ತ್ ಈಸ್ ಗೋಯಿಂಗ್ ಅವೇ ಸೊ ಸೊ ಸಡನ್ಲಿ ದೋಸ್ ಕಂಟ್ರೀಸ್ ಅಂಡ್ ದೋಸ್ ಕಂಪನೀಸ್ ದೋಸ್ ಎಕಾನಮೀಸ್ ಆರ್ ಗೆಟಿಂಗ್ ಬೆನಿಫಿಟೆಡ್ ಸೊ ಟ್ರೇಡ್ ಡೆಫಿಸಿಟ್ ನೋಡ್ರಿ ನೀವು ನಮ್ಮ ಎಕಾನಮಿ ಎಷ್ಟು ಗ್ರೋತ್ ಆಗ್ತದಲ್ಲ ಅಷ್ಟು ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗ್ತದೆ ಇಂಪೋರ್ಟ್ ಭಾಳ ಆಗ್ತವ ಎಕ್ಸ್ಪೋರ್ಟ್ ಕಡಿಮೆನೇ ಇರ್ತದೆ ಜಾಸ್ತಿ ಎಕಾನಮಿ ಗ್ರೋತ್ ಆಗ್ತಂದ್ರೆ ಜಾಸ್ತಿ ಇಂಪೋರ್ಟ್ ಮಾಡಿವೆ ಅಂತಾನು ಅರ್ಥ ಆಮೇಲೆ ನಾವು ಬಸ್ ಡಿಸೈನ್ ಮಾಡ್ತೇವೆ ಜಸ್ಟ್ ಟು ಕ್ವಿಕ್ಲಿ ಸೊ ಸೊ ಇದನ್ನೆಲ್ಲ ನೋಡಿ ಆದ್ಮೇಲೆ ಸೊ ಐ ವಿಲ್ ನಾಟ್ ಗೋ ಮಚ್ ಯುನೋ ಡಿಟೇಲ್ ಆನ್ ದಿ ಸ್ಟಾಟಿಸ್ಟಿಕ್ಸ್ ಸೊ ಬಿಕಾಸ್ ಆಫ್ ಆಲ್ ದಿಸ್ our economy is you know though it is growing one of the fastest growing economy on earth it is purely based on internal resources internal consumption which is also good factor but on standalone internal consumption ashta now strong economy aglikke grow aglikke agangilla yen karan hangara nanu idu nodlikatte so nam it is also economic reasons financial conditions ನಮ್ಮ ಸಮಾಜದೊಳಗಡೆ ನಾನು ಅಬ್ಸರ್ವ್ ಮಾಡಿದೆ ಇಲ್ಲಿ ಬಂದ ಮೇಲೆ ಇಂಗ್ಲೆಂಡಿಂದ ವಾಪಸ್ ಬಂದೆ ನಾನು 2005 ಈ ಕಂಪ್ನಿ ಶುರು ಮಾಡಿದ್ದೆ ಎರಡು ಕಂಪ್ನಿ ಇದ್ದಾವ ನಾನು ಅಬ್ಸರ್ವ್ ಮಾಡಿದ್ರೆ ಸಕ್ಸಸ್ ಡೆಫಿನೇಷನ್ ಏನಪ್ಪ ಅಂತಂದ್ರೆ ಚಲೋ ಅಭ್ಯಾಸ ಮಾಡ್ಬೇಕು ಚಲೋ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ಆಮೇಲೆ ಯಾವ್ದಾರ ಒಂದು ಚಲೋ ಕಂಪ್ನಿ ಒಳಗೆ ನೌಕರಿ ಮತ್ತೆ ಗಾಡಿ ಫ್ಲಾಟ್ ಇರ್ಬೋದು ಮದುವೆ ಆಗ್ಬೋದು ಅಥವಾ ಫಾರಿನ್ಗೆ ಹೋಗ್ಬಿಡೋದು ಇದಷ್ಟು ಸಕ್ಸಸ್ ಡೆಫಿನೇಷನ್ ಯಾರಾದರೂ ಏನಾದರೂ ಉದ್ಯಮ ಚಾಲು ಮಾಡ್ತಾರ ಎಂಟರ್ಪ್ರಿನರ್ ಆಗ್ತಾರಪ್ಪ ಅಂತಂದ್ರೆ 99.99% ಎಲ್ಲರೂ ಅಡ್ವೈಸ್ ಮಾಡೋರ ಬುದ್ಧಿವಾದ ಹೇಳೋರ ಮಾಡಬೇಡ್ರಿ ಅಂತ ಹೇಳೋರ ಆಮೇಲೆ ನನಗೆ ನಮ್ಮ ಇಲ್ಲೇ ಒಬ್ರು ಅವ್ರ ಹೆಸರು ತಗೊಳಂಗಿಲ್ಲ ಭಾಳ ಗಣ್ಯ ವ್ಯಕ್ತಿ ಆಮೇಲೆ ಭಾಳ ಎಂಟರ್ಪ್ರಿನರಿಯಲ್ ಇಕೋಸಿಸ್ಟಮ್ ಡೆವಲಪ್ ಮಾಡ್ಲಿಕ್ಕೆ ಭಾಳ ಕೆಲಸ ಮಾಡಿದ್ದಾರೆ ಇಲ್ಲಿ ದೊಡ್ಡ ವೈಸ್ ಚಾನ್ಸಲರ್ ಇದ್ದಾರೆ ಒಂದು ಯೂನಿವರ್ಸಿಟಿ ಅವ್ರ ಮಗಗೆ ಮ್ಯಾರೇಜ್ ಅಲೈನ್ಸ್ ಕನ್ಯೆ ಸಿಗ್ತಾ ಇರಲಿಲ್ಲ ಯಾಕಪ್ಪ ಅಂತಂದ್ರೆ ಅವ ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ನೋಡ್ಲಿಕ್ಕತ್ತಿದ್ದ ಸ್ವಂತ ಬಿಸ್ನೆಸ್ ಮಾಡೋರು ಯಾರು ಹೆಣ್ಣು ಕೊಡ್ಲಿಕ್ಕೆ ಮುಂದ್ ಬರಲ್ಲ ಅಂತ ನಮ್ಮ ಸಮಾಜದ ಪರಿಸ್ಥಿತಿ ಅದ ಅವ್ರಿಗೆ ಸಕ್ಸಸ್ ಡೆಫಿನೇಷನ್ ಏನಪ್ಪ ಅಂತಂದ್ರೆ ಎಲ್ಲಾದ್ರೂ ಚಲೋ ಕಂಪ್ನಿ ಒಳಗೆ ನೌಕರಿ ಮಾಡೋದ ಸಕ್ಸಸ್ ಸೊ ಈ ರೀತಿ ಇರುವಾಗ ಆಮೇಲೆ ಫಿಯರ್ ಫಾರ್ ಫೇಲ್ಯೂರ್ ಅಂತ ಹೇಳ್ತೀವಿ ಯಾರಾದ್ರೂ ಫಿಯರ್ ಇಷ್ಟ ಅದಲ್ಲ ಫೇಲ್ ಆದ್ರಪ್ಪ ಅಂತಂದ್ರೆ ಅವ್ಗೆ ಆಜು ಬಾಜು ಇದ್ದವ್ರು ಅವ್ನ ಫೇಲ್ ಸೋತ ಸಹಿಸೇ ಬಿಡ್ತಾರ ಅವ್ನು ಆ ಪ್ರಕಾರ ಅವನಿಗೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇವೆಲ್ಲ ಕಾರಣಗಳಿಂದ ಸೊ ಈಗ ಸೊ ವೆಲ್ತ್ ಕ್ರಿಯೇಷನ್ ಹೌ ಇಟ್ ಹ್ಯಾಪನ್ಸ್ ಬೈ ಎಂಟರ್ಪ್ರಿನರ್ಸ್ ಎಂಟರ್ಪ್ರಿನರ್ಸ್ ಹ್ಯಾವ್ ಟು ಕ್ರಿಯೇಟ್ ವೆಲ್ತ್ ಈಗ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಇರ್ಬೋದು ಯು ಟೇಕ್ ಎನಿ ಪ್ರೊಡಕ್ಟ್ ಇಟ್ ಮೇ ಬಿ ಸಾಫ್ಟ್ವೇರ್ ಪ್ರೊಡಕ್ಟ್ ಆಲ್ಸೋ ಯು ಪ್ರೊಡ್ಯೂಸ್ ಇಟ್ ಅಂಡ್ ಯು ಸೆಲ್ ಇಟ್ ಫಾರ್ ಅ ವ್ಯಾಲ್ಯೂ ನನ್ನ ಫಾರ್ ಮೀ ಎಂಟರ್ಪ್ರಿನರ್ಶಿಪ್ ಅಂಡ್ ಮೈ ಸನ್ ವಾಸ್ ಆಸ್ಕಿಂಗ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಬಿಸ್ನೆಸ್ ಮನ್ ಅಂಡ್ ಎಂಟರ್ಪ್ರಿನರ್ So, somebody had explained me, which I shared with him also in my own concept, which I would like to share with you all. Iga yaro obbaru kallangdi beladu adanna kallangdi 30 rupayike sale madidra athwa 10 rupayike ond kallangdi sale maridra adu business mari beladru adanna sale madidra athwa adanna tagond bandru APMC inda 10 rupees ತಗೊಂಡ್ಬಂದು 15 rupees ಮಾರಿದ್ರು ಅದು ಬಿಸ್ನೆಸ್ ಇಲ್ಲೇ ಏನು ವ್ಯಾಲ್ಯೂ ಅಡಿಷನ್ ಇರಂಗಿಲ್ಲ ಅದ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಕಲ್ಲಂಗಡಿ ಹಣ್ಣು ತಗೊಂಡ್ಬಂದು 10 rupees ಕಲ್ಲಂಗಡಿ ಹಣ್ಣು APMC ಹೋಗಿ ತಗೊಂಡ್ಬಂದು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆ್ಯಡ್ ಮಾಡಿ ಅದಾದ ನಂತರ ಅದನ್ನ ಒಂದು ಚಲೋ ಕಾರ್ನರ್ ಶಾಪ್ ಒಳಗಡೆ ಜ್ಯೂಸ್ ಅಂಗಡಿ ತೆಗೆದು ಅದನ್ನ 10 rupees ಒಂದು 10 glass ಜ್ಯೂಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಮಸಾಲ ಆ್ಯಡ್ ಮಾಡಿ
ಚಲೋ ಗ್ಲಾಸ್ ಒಳಗಡೆ ಒಂದು ಎರಡು ಐಸ್ ಕ್ಯೂಬ್ ಹಾಕಿ 10 ರೂಪಾಯಿಗೆ ಒಂದು ಗ್ಲಾಸ್ ಮಾರಿ 100 ರೂಪಾಯಿ 10 ರೂಪಾಯಿ ಕಲ್ಲಂಗಡಿ ತೊಗೊಂಬಂದು ಒಂದು 100 ರೂಪಾಯಿ ಬಿಸ್ನೆಸ್ ಮಾಡಿ ಎಲ್ಲ ಖರ್ಚು ಒಂದು 30 ರೂಪಾಯಿ ತೆಗೆದು 50 ರೂಪಾಯಿ ತೆಗೆದ್ರೂ ಒಂದು 50 ರೂಪಾಯಿ ಫಾಯ್ದಾ ಮಾಡೋದಲ್ಲ ಅದು ಎಂಟರ್ಪ್ರಿನರ್ಶಿಪ್ ಸೊ ವೇರ್ ಯು ಕನ್ವರ್ಟ್ ವೆನ್ ವೇರ್ ಯು ಆ್ಯಡ್ ವ್ಯಾಲ್ಯೂ ದಟ್ ಈಸ್ ಕಾಲ್ಡ್ ಎಂಟರ್ಪ್ರಿನರ್ಶಿಪ್ ಸೊ ಆಮೇಲೆ ನಮ್ಮ ಸಮಾಜದೊಳಗಡೆ ಏನಾದರೂ ವೆಲ್ತ್ ಕ್ರಿಯೇಷನ್ ನೀವು ದುಡ್ಡು ಮಾಡ್ತೀನಿ ಅಂತಪ್ಪ ಅಂತಂದ್ರೆ ಅದೊಂಥರ ಸಿನ್ ಅಂದ್ರೆ ಪಾಪ ಟೈಪ್ ಹೇಳ್ತಾರೆ ಅವ್ರು ಏನಪ್ಪ ದುಡ್ಡು ಅಂತ ಹೇಳಿ ಆಕ್ಚುಲಿ ನನಗೆ ಇನ್ನೊಬ್ರು ಹಿರಿಯರು ಹೇಳಿದ್ರು ದುಡ್ಡು ಪ್ರಭಾವನೂ ಇರಬಾರ್ದು ಅಭಾವನೂ ಇರಬಾರ್ದು ಅಂತ ಹೇಳಿ ಹಂಗಾಗಿ ನಮ್ದು ಮಿಡ್ಲ್ ಕ್ಲಾಸ್ ಜನ ಬಹಳಷ್ಟು ಜನ ಇದರಿಂದ ವಿಮುಖರಾಗ್ತಾರೆ ವಿಮುಖರಾಗಿ ಎಲ್ಲರೂ ನೌಕರಿ ಮಾಡ್ಲಿಕ್ಕೆ ಹೋಗ್ತಾರೆ ಹಂಗಾಗಿ ವೆಲ್ತ್ ಕ್ರಿಯೇಷನ್ ಎಲ್ಲಿ ಆಗ್ಬೇಕು ಅಥವಾ ಪ್ರೊಡಕ್ಟಿವ್ ಕ್ರಿಯೇಷನ್ ಎಲ್ಲ ಆಗ್ಬೇಕಪ್ಪ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಇಂದನೇ ಆಗ್ಬೇಕು ಜನನ ಹೋಗಿ ಎಂಟರ್ಪ್ರೈಸಸ್ ಉದ್ಯಮಗಳನ್ನ ಕ್ರಿಯೇಟ್ ಮಾಡ್ಬೇಕು ಸೊ ಅದರಿಂದ ನಾವು ವಿಮುಖ ಮಾಡಿಬಿಟ್ಟಿವಪ್ಪ ಅಂದ್ರೆ ಮತ್ತೆ ಫಾರಿನರ್ಸ್ ಥ್ರೈವ್ ಫಾರಿನ್ ಕಂಪ್ನೀಸ್ ಡೂ ವೆಲ್ ಫಾರಿನ್ ಕಂಪ್ನೀಸ್ ಬಂದು ಇಲ್ಲೇ ನಮ್ಮ ಕಂಪ್ನಿಗಳಿಗೆ ಈಗ ಎಕ್ಸ್ ಈಗ ಸಾಫ್ಟ್ವೇರ್ ಹೌದು ಬಹಳ ಅಡ್ವಾಂಟೇಜ್ ಅದ ಅಲ್ಲೇ ಒಬ್ಬ ಪಿ ಎಚ್ ಡಿಗೆ 1,25,000 $125,000 ಆಗ್ತದ ಒಬ್ಬ ಪಿ ಎಚ್ ಡಿ ಡಾಕ್ಟರೇಟ್ಗೆ ಇಲ್ಲೇ ಹಾರ್ಡ್ಲಿ $15,000-$20,000 ಆಗ್ತದ ಅಂತ ಹೇಳಿ ಆ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಜಿದವ್ರ ಇಲ್ಲೇ ಸೆಟಪ್ ಮಾಡ್ತಾರೆ ಎಕ್ಸೆಂಚರ್ ಇಲ್ಲೇ ಬರ್ತದೆ IBM ಇಲ್ಲೇ ಬರ್ತದೆ ಅವರು ಎಲ್ಲರೂ ಇಲ್ಲೇ ಬಂದು ಸೆಟಪ್ ಮಾಡ್ತಾರೆ ಸೊ ಇಲ್ಲೇ ಸೊ ಈ ಈ ಒಂದು ವಾತಾವರಣ ಇರೋದ್ರಿಂದ ದಿಸ್ ಇಸ್ ದ ಮೆಸೇಜ್ ಐ ವಾಂಟೆಡ್ ಟು ಟೆಲ್ ಪೀಪಲ್ ದಟ್ ಸೊ ನಾವು ವಿಮುಖರು ಆಗಬಾರದು ಎಂಟರ್ಪ್ರಿನರ್ಶಿಪ್ ಇಂದ ಎಂಟರ್ಪ್ರಿನರ್ಶಿಪ್ ಇಸ್ ದೇರ್ ಟು ಕ್ರಿಯೇಟ್ ಅ ವ್ಯಾಲ್ಯೂ ಕ್ರಿಯೇಟ್ ಅ ವೆಲ್ತ್ ಅಂಡ್ ವೆಲ್ತ್ ಕ್ರಿಯೇಷನ್ ಇಸ್ ಅ ವೆರಿ ಗುಡ್ ಥಿಂಗ್ ನೀವು ಅದನ್ನ ತಗೊಂಡು ಹೋಗಿ ನೀವು ಚಾರಿಟಿಗೆ ಖರ್ಚು ಮಾಡ್ರಿ ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡ್ರಿ ಅಥವಾ ನನ್ನ ಕೇಳ್ತಾರೆ ನೀವು ಏನ್ ಮಾಡಿದ್ರಿ ಅಂತ ಹೇಳಿ ಈಗ ನನ್ನ ಪಾರ್ಟಿಗೆ ಬರ್ತೀನಿ ನಾನು ನಂದೊಂಚೂರು ಇಂಟ್ರಡಕ್ಷನ್ ಹೇಳಿದೆ ನಂದ ಜರ್ನಿ ನಾ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ 2005 ಬಂದೆ ಏಬಲ್ ಡಿಸೈನ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಹೇಳಿ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ ಇನ್ನೊಂದು ಕಂಪ್ನಿ ಹೆಸರು ಸ್ಥಿರ ಸಂಸ್ಕೃತ ವರ್ಡ್ ಸ್ಥಿರ ಮೀನ್ಸ್ ರಿಲಯಬಲ್ ರಿಲಯಬಲ್ ಈಕ್ವಲ್ ಟು ಪ್ರಿಡಿಕ್ಟೇಬಲ್ ಡಿಪೆಂಡೆಬಲ್ ಅಂಡ್ ಮೇಂಟೈನಬಲ್ 3 words ಈಕ್ವಲ್ ಟು ರಿಲಯಬಲ್ ಸೊ ಯಾರಾದ್ರೂ ಒಬ್ರು ನಿಮ್ಗೆ ಒಂದು ಕೆಲಸ ಕೊಡ್ಬೇಕು ಒಂದು ಕಾಂಟ್ರಾಕ್ಟ್ ಕೊಡ್ಬೇಕು ಒಂದು ಸರ್ವಿಸಸ್ ಇದನ್ನು ನಿಮ್ ಕಡೆ ಮಾಡಿಸಿ ತಗೋಬೇಕಂತಂದ್ರೆ ಅವ್ರು ಫಸ್ಟ್ ನೋಡೋದೇನಪ್ಪಾ ಅಂತಂದ್ರೆ ಆರ್ ಯು ರಿಲಯಬಲ್ ಆರ್ ನಾಟ್ ಆರ್ ಯು ಪ್ರಿಡಿಕ್ಟೇಬಲ್ ಡಿಪೆಂಡೆಬಲ್ ಅಂಡ್ ಮೇಂಟೈನಬಲ್ ಮೇಂಟೈನಬಲ್ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವ ಅದನ್ನ ಓಪನ್ ಮೈಂಡೆಡ್ನಾಗ ಇಟ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮುಂದೆ ಮಾಡಿ ಹೋಗುವಂತ ಒಂದು ಅಟಿಟ್ಯೂಡ್ ಅದನ ಇಲ್ಲ ಅಂತ ಅರ್ಥ ಅವ್ ಮೂರು ಇದ್ರೆ ನೀವು ರಿಲಯಬಲ್ ಇದ್ದೀರಿ ಅಂತ ಅರ್ಥ ಸೊ ಆ ರಿಲಯಬಲ್ ಇಂದ ಏಬಲ್ ತಗೊಂಡು ನಾವು ಏಬಲ್ ಡಿಸೈನ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಮಾಡಿದ್ವಿ ಅಂಡರ್ ಒನ್ ರೂಫ್ ವಿ ಡೂ ಇಂಡಸ್ಟ್ರಿಯಲ್ ಡಿಸೈನ್ ಅಂದ್ರೆ ಕಾನ್ಸೆಪ್ಚುಲೈಸೇಷನ್ ಸ್ಟೈಲಿಂಗ್ ಹ್ಯಾಂಡ್ ಸ್ಕೆಚಸ್ ಮಾಡ್ತೀವಿ ಪ್ರಾಡಕ್ಟ್ ಅದ ಈಗ ಹೆಂಗ್ ಆರ್ಕಿಟೆಕ್ಚರ್ ಆರ್ಕಿಟೆಕ್ಟ್ಸ್ ಹೆಂಗ ಬಿಲ್ಡಿಂಗ್ ಅದ್ ಮಾಡ್ತಾರ ಹಂಗ ನಾವು ಪ್ರಾಡಕ್ಟ್ ಮಾಡ್ತೀವಿ ಅದಾದ ನಂತರ ಕ್ಯಾಡ್ ಕನ್ಸಿಡರಿಂಗ್ ಮಟೀರಿಯಲ್ ಮ್ಯಾನುಫ್ಯಾಕ್ಚರಬಿಲಿಟಿ ಅಂಡ್ ಕಾಸ್ಟ್ ವಿ ವರ್ಚುಲಿ ಬಿಲ್ಡ್ ಪ್ರಾಡಕ್ಟ್ ಇನ್ ಅವರ್ ಕ್ಯಾಡ್ ಸಿಸ್ಟಮ್ ದೆನ್ ಡಿಸೈನ್ ವ್ಯಾಲಿಡೇಷನ್ ಮಾಡ್ತೀವಿ ಅದು ಅಷ್ಟು ತರ್ಮ ಅಷ್ಟು ಹೀಟ್ ವೈಬ್ರೇಷನ್ ವಿತ್ ಸ್ಟ್ಯಾಂಡ್ ಮಾಡ್ತದೆ ಇಲ್ಲ ಅಂತ ಹೇಳಿ ನಾವು ಕಂಪ್ಯೂಟರ್ ಒಳಗೆ ಟೆಸ್ಟ್ ಮಾಡ್ತೀವಿ ಅದಾದ ನಂತರ ನಾವು ಡ್ರಾಯಿಂಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರೋಟೋಟೈಪ್ ಮಾಡಿ ಸರ್ಟಿಫಿಕೇಶನ್ ಮಾಡಿಕೊಡ್ತೀವಿ ಈ ರೀತಿ ಒಂದು ಡಿಸೈನ್ ಹೌಸ್ ಇವತ್ತು ನಾ 2005 ಬಂದು ನಾವು ಹುಬ್ಬಳ್ಳಿ ಒಳಗೆ ಎಸ್ಟಾಬ್ಲಿಷ್ ಮಾಡಿದೆ 16 ವರ್ಷ ಆಯ್ತು ಈಗೂ ನಾವು ಒಬ್ಬರೇ ಇದ್ದೀವಿ ಇಲ್ಲಿ ಯಾರೂ ಇಲ್ಲ ಮತ್ತೆ ಮೋಸ್ಟ್ ಡಿಫಿಕಲ್ಟ್ ಬಿಸ್ನೆಸ್ ಒಂದಿರ್ಬೋದು ಎರಡನೇದು ನಾ ಹೇಳಿದಂಗೆ ನಿಮ್ಗೆ ಜನ ಅದನ್ನ ಕಷ್ಟ ತಗೊಂಡು ಮುಂದೆ ಮಾಡ್ಲಿಕ್ಕೆ ಬರಂಗಿಲ್ಲ ಎಲ್ಲರೂ ಈಸಿ ವೇ ಒಳಗಡೆ ಹೋಗ್ತಾರೆ ನಾವೊಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಸೀಕ್ರೆಟ್ ಐ ವಾಂಟ್ ಟು ಶೇರ್ ವಿತ್ ಯು ಒನ್ ಆಫ್ ದ ಸೀಕ್ರೆಟ್ ಬಹಳ ಏನಂದ್ರ ಗೌರ್ಮೆಂಟ್ ಟ್ಯಾಕ್ಸ್ ದಿ ಕಾಮನ್ ಪೀಪಲ್ ರೈಟ್ ಸೊ ಯುವರ್ TDS ಇಸ್ ಡನ್ ವೆನ್ ಯು ಅರ್ನ್ ನೀವು ಗಳಿಸಿದ ತಕ್ಷಣ ನಿಮ್ ಕೈಗೆ ಕೊಡೋದಕ್ಕಿಂತ ಮೊದ್ಲು ಅವ್ರ ಟ್ಯಾಕ್ಸ್ ನಿಮ್ ಕಡೆ ತಗೊಂಡು ಹೋಗ್ಬಿಡ್ತಾರೆ ನೀವು ಅಲ್ಲಿ ಎಲ್ಲರೂ ಹೋಗಿ ಸ್ಪೆಂಡ್ ಮಾಡಕ್ ಹೋಗಿರಿ ಮೊದ್ಲು GST ಪೇಮೆಂಟ್ ಮಾಡ್ತೀರಿ ಎಲ್ಲಾ ಕಡೆ ನೀವು ಫಸ್ಟ್ ಟ್ಯಾಕ್ಸ್ ಕೊಡ್ತೀರಿ ಆಮೇಲೆ ನೀವು ಖರ್ಚು ಮಾಡ್ತೀರಿ ಅಂದ್ರೆ 12 ತಿಂಗಳ ಕೆಲಸ ಮಾಡಿದ್ರೆ 2-3 ತಿಂಗಳ ಗೌರ್ಮೆಂಟ್ ಟ್ಯಾಕ್ಸ್ ಕೊಡೋ ಸಲುವಾಗಿನ ಕೆಲಸ ಮಾಡಿದಂಗ ಆದ್ರೆ ನೀವು ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ ಎಂಟರ್ಪ್ರಿನರ್ ಇದ್ರೆ ದ ಬ್ಯೂಟಿ ಸೀಕ್ರೆಟ್ ಇಸ್ ಯು ಕ್ಯಾನ್ ಸ್ಪೆಂಡ್ ಫಸ್ಟ್ ದೆನ್ ಯು ಕ್ಯಾನ್ ಪೇ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ಪೇಡ್ ಆಫ್ಟರ್ ಯು ಸ್ಪೆಂಡ್ ಸೊ ದಿಸ್ ಇಸ್ ದ ಬ್ಯೂಟಿ ಸೊ ನಾವು ಏಬಲ್ ಡಿಸೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ ನಾವು ಏನು ಇದು ಈ ರೀತಿ ಒಂದು ಇಕೋಸಿಸ್ಟಮ್ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ ನಾವು ಇನ್ನು ಇನ್ನುವರೆಗೂ ನಾವು ಒಬ್ಬರ ಇಲ್ಲಿದ್ದೇವೆ ಇಂಥವ್ರು ಪುಣೆ ಬೆಂಗಳೂರು ಭಾಳ ಜನ ಇದ್ದಾರೆ
ಈಗ ವಿ ಹ್ಯಾವ್ ಅವರ್ ಓನ್ ಇನ್ಫ್ರಾಸ್ಟ್ರಕ್ಚರ್, 1.5 acre ಲ್ಯಾಂಡ್ ಇರ್ಬೋದು, ನಮ್ದು ಆಫೀಸ್ ಇರ್ಬೋದು, ಬ್ಯೂಟಿಫುಲ್ ಕ್ಯಾಂಪಸ್ ನಾವು ಮಾಡಿದ್ದೀವಿ, ನಮ್ಮಲ್ಲಿ 120 ಜನ ಕೆಲಸ ಮಾಡ್ತಾರ. ಸೊ ವಿ ಆರ್ ಅ ಲೀಡಿಂಗ್ ಬಸ್ ಡಿಸೈನ್ ಕಂಪ್ನಿ ಇನ್ ಇಂಡಿಯಾ. ಬಸ್ ಕೋಚ್, ಯುಟಿಲಿಟಿ ವೆಹಿಕಲ್, ಆಂಬುಲೆನ್ಸಸ್, ರೈಲ್ ಕೋಚ್ ಎಲ್ಲ ಡಿಸೈನ್ ಮಾಡ್ತೀವಿ, ಮೆಡಿಕಲ್ ಪ್ರಾಡಕ್ಟ್ ಎಲ್ಲ ಡಿಸೈನ್ ಮಾಡ್ತೀವಿ. ಸೊ ಈ ರೀತಿ ಸೊ ಸಮ್ ಪೀಪಲ್ ಬೇರೆ ಬೇರೆಯವರು ಏನೇನು ಮೆಸೇಜ್ ಹಾಕ್ತಾ ಇದಾರೆ, ಸ್ವಲ್ಪ ನಂಗೆ ಡಿಸ್ಟ್ರಾಕ್ಷನ್ ಆಗ್ಲಿಕ್ಕೆ ಹಂಗೆ ದಯವಿಟ್ಟು ಕ್ಷಮಿಸ್ರಿ. ಸೊ ನಮ್ಮ ಕಂಪ್ನಿ ಚಲೋ ನಡೆದದ. ಸೊ ಇದೇ ರೀತಿ ಬೇಕಾದಷ್ಟು ಜನ ಮಾಡ್ಬೋದು. ಇಟ್ ಟೇಕ್ಸ್, ನಾನು ಸ್ವಲ್ಪ ಕಷ್ಟ ಪಟ್ಟೆ, 5 ವರ್ಷ ಬಹಳ ಲಾಸ್ ಅಲ್ಲಿ ಹೋದ್ವಿ, ಆಮೇಲೆ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಬಂದ್ವಿ, ಅದಾದ ನಂತರ ಈಗ ಪ್ರಾಫಿಟ್ ಅಲ್ಲಿ ಇದ್ದೇವೆ. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಂದ್ರೆ ಏನು ಅಂತ ಹೇಳಿ ಒಂದು ಡೆಫಿನೇಷನ್ ನಾವು ಡಿರೈವ್ ಮಾಡಿದೇವೆ. ಏನಪ್ಪಾ ಅಂತಂದ್ರೆ, ವೆದರ್ ವಿ ಆರ್ ಗ್ರೋಯಿಂಗ್ ಇಯರ್ ಆಫ್ಟರ್ ಇಯರ್ ಆರ್ ನಾಟ್, ವಿ ಶುಡ್ ಗೆಟ್ ಎ ಟಿಕ್ ಇನ್ ಅ ಬಾಕ್ಸ್. ವೆದರ್ ವಿ ಆರ್ ಡೂಯಿಂಗ್ ರನ್ನಿಂಗ್ ಬಿಸ್ನೆಸ್ ಪ್ರಾಫಿಟೇಬಲಿ ಆರ್ ನಾಟ್, ವಿ ಶುಡ್ ರನ್ ಅ ಬಿಸ್ನೆಸ್ ಪ್ರಾಫಿಟೇಬಲಿ. ವಿ ಆರ್ ಹಿಯರ್ ಫಾರ್ ಪ್ರಾಫಿಟ್. ಸೊ ಪ್ರಾಫಿಟ್ ಆಗ್ತಾ ಇದೆ. ಮೂರನೇದು, ವೆದರ್ ವಿ ಆರ್ ಗೆಟಿಂಗ್ ಅ ರಿಪೀಟೆಡ್ ಆರ್ಡರ್ಸ್ ಫ್ರಮ್ ಅ ಸೇಮ್ ಕಸ್ಟಮರ್ಸ್ ಆರ್ ನಾಟ್, ಅದೇ ಕಸ್ಟಮರ್ ಕಡೆಯಿಂದನೂ ರಿಪೀಟೆಡ್ ಆರ್ಡರ್ಸ್ ಬರ್ಬೇಕು, ನಾವು ಟೊಪ್ಪಿಗೆ ಹಾಕುವಂತ ಬಿಸ್ನೆಸ್ ಮಾಡ್ತಾ ಹೋಗ್ಲಿಕ್ಕೆ ಆಗಂಗಿಲ್ಲ. ನಾಲ್ಕನೇದು, ಲೋವರ್ ಅಟ್ರಿಷನ್ ರೇಟ್ ಅದನ್ನ ಇಲ್ಲೋ, ಜನ ನಮ್ಮಲ್ಲಿ ಬಂದು ಕೆಲಸ ಮಾಡಿ ಬಹಳ ಬಿಟ್ಟು ಹೊಂಟಾರಪ್ಪ ಅಂತಂದ್ರೆ ನಮ್ಮಲ್ಲಿ ಏನೋ ತಪ್ಪದ ಅಂತ ಅರ್ಥ. ಐದನೇದು, ಸಪ್ಲೈಯರ್ಸ್ ನಮಗೆ ಕ್ರೆಡಿಟ್ ಕೊಡ್ತಾರ ಇಲ್ಲ ಅಂತ ಅರ್ಥ. ಈಗ ಸಪ್ಲೈಯರ್ಸ್ ಕ್ರೆಡಿಟ್ ಕೊಡಕುಂತಾರಂದ್ರೆ ನಮ್ಮ ಕ್ರೆಡಿಬಿಲಿಟಿ ಚಲೋ ಅದ ಅಂತ ಅರ್ಥ. ಈ 5 ಮಾನದಂಡಗಳ ಒಳಗಡೆ ನಮ್ಗೆ ಟಿಕ್ ಇನ್ ಅ ಬಾಕ್ಸ್ ಅಂತಾರೆ, ಅದಕ್ಕೆ ನಮಗೆ ಪಾಸ್ ಸಿಕ್ತಪ್ಪ ಅಂತಂದ್ರೆ ನಾವು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಂತ ಹೇಳ್ಬೋದು. ಟುಡೇ ಐ ಕ್ಯಾನ್ ಕಾಲ್ ಮೈಸೆಲ್ಫ್ ಆಸ್ ಅ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಇನ್ ದೀಸ್ ಟರ್ಮ್ಸ್. ಸೊ ನಾವು ಚಲೋ ನಡೆಸಿದ್ದೇವೆ. ಆಮೇಲೆ ನಾವು ಸ್ಥಿರ ಟೆಕ್ನೋವೇಷನ್ಸ್ ಅಂತ ಮಾಡಿದ್ವಿ. ಅಲ್ಲಿ ವಿ ಮ್ಯಾನುಫ್ಯಾಕ್ಚರ್ ಆಂಬುಲೆನ್ಸಸ್, ಕ್ಯಾರ್ವಾನ್, ಹರ್ಸ್ ವ್ಯಾನ್, ಮೊಬೈಲ್ ಲೈಬ್ರರಿ, ಮೊಬೈಲ್ ಟಾಯ್ಲೆಟ್, ಈ ರೀತಿ ಆಮೇಲೆ ಕಿಯೋಸ್ಕ್ ಮತ್ತು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಎಲ್ಲ ನಾವು ಡೆವಲಪ್ ಮಾಡಿ ನಾವು ಕೊಡ್ತೀವಿ. ಅದು ಸ್ಥಿರ ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ವಿ ಡೂ ವೆರಿ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ಸ್. ಈಗ ನಾವು ಮಾಡಿದಂಥ ಆಂಬುಲೆನ್ಸಸ್ ಆರ್ ಡಿಪ್ಲಾಯ್ಡ್ ಇನ್ ಚೈನಾ ಬಾರ್ಡರ್, ಹಿಮಾಲಯ ರೀಜನ್ ಒಳಗಡೆ. ವಿ ಲಿಟ್ರಲಿ ಇಂಜಿನಿಯರ್ಡ್ ಮಿಸೈಲ್ ಬಾಂಬ್ ಲಾಂಚರ್ ಫಾರ್ DRDO ಇನ್ ಅವರ್ ಆಫೀಸ್. ವಿ ವರ್ಕ್ ವಿತ್ DRDO. ನಾನು ಯಾಕೆ ನನ್ನ ಬಗ್ಗೆ ಹೊಗಳ್ಕೊಳಕ್ ಹೇಳ್ತಾ ಇಲ್ಲ, ಎಷ್ಟೊಂದು ಅವಕಾಶಗಳದಾವ. ಹುಬ್ಳಿ ಒಳಗೆ ಕುತ್ಕೊಂಡು ನಾವು ಏನೇನು ಮಾಡ್ಲಿಕ್ಕತ್ತೀವಿ ಅಂತ ಹೇಳಿ, DRDO, ಇಸ್ರೋ, ಇಂಡಿಯನ್ ಕೋಸ್ಟಲ್ ಗಾರ್ಡ್, ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ಹಿಂದೂಸ್ತಾನ್ ಶಿಪ್ಪಿಂಗ್ ಲಿಮಿಟೆಡ್, ಕೈಗಾ, BEL, BHEL, BML, ADA, ಯು ನೇಮ್ ಸೋ ಮೆನಿ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ನಾವು ಕೆಲಸ ಮಾಡ್ತೇವ್ರಿ ಇಲ್ಲೇ ಕುತ್ಕೊಂಡು. ಎಲ್ಲರ ಕಡೆನೂ ಕೆಲಸ ಅದ ಕೊಡ್ಲಿಕ್ಕೆ. ಸೊ ವಿ ಆರ್ ಪ್ರೌಡ್ ಆಫ್ ದಟ್ ಫ್ಯಾಕ್ಟರ್ ಆಲ್ಸೋ, ದಟ್ ವಿ ಆರ್, ದಿಸ್ ವಾಸ್ ಅವರ್ ನೆಸೆಸಿಟಿ ಟು ಕಮ್. ಇದೆ ಕಂಪ್ನಿ ಮಾಡಿ ಈ ರೀತಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಇತ್ತು ಸರ್, ಅದೇ ರೀತಿ ನಾವು ಇವತ್ತಿನ ದಿವಸ ಆ ರೀತಿ ಕೆಲಸನೂ ಮಾಡ್ಲಿಕ್ಕತ್ತೇವೆ. ಈ ರೀತಿ 2 ಕಂಪ್ನಿ ನಾವು ನಡೆಸ್ತೇವೆ. ಸೊ ಈಗ ನಾವು ಈಗ ಈ ರೀತಿ ನಾವು ಈಗ ನಾನು ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಕೊಟ್ಟೆ, ಆಮೇಲೆ ಈ ರೀತಿ ಅವಕಾಶಗಳನ್ನು, ಪ್ಲೆಂಟಿ ಆಫ್ ಅಪರ್ಚುನಿಟೀಸ್ ಪ್ರತಿಯೊಂದು ಕ್ಷೇತ್ರದೊಳಗೆ ಹೋದ್ರೂ. ಈ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್, ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಳಗೆ ಹೋದ್ರೆ ಹೆಟ್ಟಿಕ್ ಜರ್ಮನ್ ಕಂಪನಿ ಕಮ್ ಅಂಡ್ ಸೆಲ್ ಹಿಂಜಸ್ ಕೊಡ್ತಾರೆ, ಹಿಂಜಸ್ ಮಾರಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವರಲ್ಲಿ. ಆಮೇಲೆ ಫಾಸೆಟ್ಸ್, ಮತ್ತೆ ನೀವು ಇದ್ರೊಳಗಡೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಳಗೆ ಹೋಗ್ರಿ, ಅಥವಾ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ ಒಳಗಡೆನೂ ಹೋಗ್ರಿ. ಜಾನ್ ಡಿಯರ್ ಈಸ್ ಯುನೋ ಇಲ್ಲಿ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಎಷ್ಟು ಜನ ಫಾರಿನ್ ಕಂಪನೀಸ್ ಆರ್ ಸೆಲ್ಲಿಂಗ್ ದೇರ್ ಪ್ರೊಡಕ್ಟ್ಸ್ ಇನ್ ಇಂಡಿಯಾ. ಸೊ ನಾವು ನಮ್ಮ ಜನ ಅಕಸ್ಮಾತ್ ಎಲ್ಲರೂ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರಿಸ್ಕ್ ತಗೊಂಡು ಆ ಪ್ರಕಾರ ಎಲ್ಲರೂ ಎಂಟರ್ಪ್ರಿನರ್ಸ್ ಆಗ್ಲಿಕ್ಕಿಲ್ಲ, ಎಲ್ಲರೂ ಎಂಟರ್ಪ್ರಿನರ್ಸ್ ಆಗ್ಲಿಕ್ಕೆ ನಾ ರೆಕಮೆಂಡ್ ಮಾಡ್ತಾ ಇಲ್ಲ. ಆದ್ರೆ ಈಗೇನು ಕಂಡೀಷನ್ ಬಹಳ ಇದು ಅದ, ಡಿಸ್ಪ್ಯಾರಿಟಿ ಈಸ್ ಟು ಮಚ್, ದಿ ಗ್ಯಾಪ್ ಈಸ್ ಟು ಮಚ್. ದರ್ ಇಸ್ ಅನದರ್ ವರ್ಡ್ ಯೂಸ್ ಇಟ್ ಕಾಲ್ಡ್ ಇಂಟ್ರಾಪ್ರಿನರ್. ಎಲ್ಲರೂ ಎಂಟರ್ಪ್ರಿನರ್ ಆಗಬೇಕಾಗಿಲ್ಲ, ಇಂಟ್ರಾಪ್ರಿನರ್ ಆಗಿನ ವಿತ್ ಇನ್ ಎಂಟರ್ಪ್ರೈಸ್ ಇಫ್ ಸಂಬಡಿ ಥಿಂಕ್ಸ್ ಲೈಕ್ ಅನ್ ಆಂಟರ್ಪ್ರಿನರ್, ದೇ ಆರ್ ಕಾಲ್ಡ್ ಇಂಟ್ರಾಪ್ರಿನರ್ಸ್. ಸೊ ಆ ರೀತಿನೂ ಕೆಲಸ ಮಾಡ್ಬೋದು. ಈಗ ನಟರಾಜನ್ ಈಸ್ ಇಫ್ ಐ ಆಮ್ ನಾಟ್ ರಾಂಗ್ ಈಸ್ ದಿ MD of Tata Motors. He was an employee earlier. Now he is a shareholder and he is the MD of Tata Group. So several people, based on their merit, they get promoted and they
dictate and they rule and they impact and they influence. So ಆ ರೀತಿನೂ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ, ಆದ್ರೆ ಅವಕಾಶಗಳು ಬಹಳ ಅದಾವ. ನಾವು ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಾವು ಎಂಟರ್ಪ್ರಿನರ್ಸ್ ಆಗಿ ನಮ್ಮ ಎಕನಾಮಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಜಿ ಡಿ ಪಿ ವಿಲ್ ಗ್ರೋ, ಪರ್ ಕ್ಯಾಪಿಟಲ್ ಜಿ ಡಿ ಪಿ ವಿಲ್ ಗ್ರೋ, ಅವರ್ ಇಂಪೋರ್ಟ್ಸ್ ವಿಲ್ ಕಮ್ ಡೌನ್ ಅಂಡ್ ಟ್ರೇಡ್ ಡೆಫಿಸಿಟ್ ವಿಲ್ ಬಿ ನ್ಯಾರೋಡ್ ಅಂಡ್ ಡ್ಯೂ ಟು ದಟ್ ಎಕನಾಮಿಕ್ ಪ್ರಾಸ್ಪರಿಟಿ ವಿಲ್ ಹ್ಯಾಪನ್. ಎಕನಾಮಿಕಲಿ ಪ್ರಾಸ್ಪರ್ ಆದ್ರೆ ಸೊ ಕ್ವಾಲಿಟಿ ಆಫ್ ಲೈಫ್ ವಿಲ್ ಗೋ ಅಪ್. ಟುಡೇ ವಿ ಅವರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಅರೌಂಡ್ 68 to 69 years ಅದ ಈಗ. ನಮ್ ಅದಕ್ಕೆ ಕಾರಣಗಳು ಬಹಳ ಅದಾವ. ನಮ್ ಸ್ವಾತಂತ್ರ್ಯ ಬಂದಾಗ ಹೇಳ್ತಿದ್ರು 1947 to 1948 ಆ ಟೈಮ್ ಒಳಗಡೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಟ್ ಸೆಲ್ಫ್ ವಾಸ್ ಅರೌಂಡ್ 48 to 50 years ಅಷ್ಟೇ ಬದುಕ್ತಿದ್ರು ಅಂತ ಹೇಳಿ. ಅಂದ್ರೆ ಇನ್ಫ್ಯಾಂಟ್ ಡೆತ್ಸ್ ವಾಸ್ ಹೈಯೆಸ್ಟ್ ನೌ ದಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಸೊ ಹಂಗಾಗಿ ನಮ್ದು 68 to 69 ಹೋಗ್ಯದ. ಇನ್ನೂ ಮ್ಯಾಲ್ ಹೋಗ್ಬೇಕು ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಹ್ಯಾಸ್ ಟು ಇಂಪ್ರೂವ್. ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕು. ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕಪ್ಪ ಅಂತಂದ್ರೆ ಜಿ ಡಿ ಪಿ ಹ್ಯಾಸ್ ಟು ಗೋ ಅಪ್, ಜಿ ಡಿ ಪಿ ಹ್ಯಾಸ್ ಟು ಗ್ರೋ, ಟ್ರೇಡ್ ಡೆಫಿಸಿಟ್ ಹ್ಯಾಸ್ ಟು ರೆಡ್ಯೂಸ್, ಟ್ರೇಡ್ ಡೆಫಿಸಿಟ್ ಹ್ಯಾಸ್ ಟು ರೆಡ್ಯೂಸ್, ದೆನ್ ಇಂಪೋರ್ಟ್ಸ್ ಹ್ಯಾವ್ ಟು ಕಮ್ ಡೌನ್. ಇಂಪೋರ್ಟ್ಸ್ ಕಮ್ ಕಡಿಮೆ ಆಗ್ಬೇಕಂದ್ರೆ ನಮ್ಮ ಎಂಟರ್ಪ್ರಿನರ್ಸ್ ಜಾಸ್ತಿ ಆಗ್ಬೇಕು, ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೇಕು. ಅದಕ್ಕೆ ಇನ್ನೋವೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಮೊದಲಿಗೆ ಏನಾದ್ರೆ ಬರೀ ನಾವು ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದು, ಟ್ರೇಡ್ ಮಾಡ್ತಿದ್ವಿ, ಜಾಯಿಂಟ್ ವೆಂಚರ್ ಮಾಡ್ಕೊಳ್ಳೋದು, ಅವ್ರ ಟೆಕ್ನಾಲಜಿ ತಗೊಂಬಂದು ಇಲ್ಲಿ ಪ್ರೊಡ್ಯೂಸ್ ಮಾಡೋಕ್ ಚಾಲು ಮಾಡಿದ್ವಿ. ಈಗ ಸ್ಲೋಲಿ ಇನ್ನೋವೇಷನ್ಸ್ ಆರ್ ಆಲ್ಸೋ ಹ್ಯಾಪ್ನಿಂಗ್. ಯಾಕೆ ಫೇಸ್ಬುಕ್ ಇಲ್ಲೇ ಇಂಡಿಯಾದಾಗ ಯಾಕೆ ಆಗಬಾರ್ದು, ಗೂಗಲ್ ಆ್ಯಪ್ ಇಲ್ಲೇ ಆಗಬಾರ್ದು, ಮೈಕ್ರೋಸಾಫ್ಟ್, ಆಪಲ್. ಆಪಲ್ ಇಸ್ ಸಿಟಿಂಗ್ ಆನ್ 525 billion dollar ಕ್ಯಾಶ್ ರಿಚ್ ಕಂಪ್ನೀಸ್. ಸೊ ಆ ರೀತಿ ಇಲ್ಲೂ ಆಗ್ಬೋದು, ಈಗ ಆಗ್ಲಿಕ್ಕತ್ತಾವ ಸ್ಲೋಲಿ. ಸೊ ಇನ್ನೋವೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಜಿ ಡಿ ಪಿ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಒಳಗೆ ಹೋದಾಗ ನೋಡಿದಾಗ ಗೊತ್ತಾಗಿದ್ದು ಅಂದ್ರೆ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಯಾರು ಹೈಯೆಸ್ಟ್ ಅದಾವ ಅಂದ್ರೆ ಇವೆಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲ ಜಾಸ್ತಿ ಅದಾವ. ಸೊ ದೇರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಐ ಫೌಂಡ್. ಯಾರು ಪರ್ ಕ್ಯಾಪಿಟಲ್ ಜಿ ಡಿ ಪಿ ಇಸ್ ಹೈಯರ್, ಕ್ವಾಲಿಟಿ ಆಫ್ ಲೈಫ್ ಇಸ್ ಗುಡ್, ಯಾರು ಕ್ವಾಲಿಟಿ ಆಫ್ ಲೈಫ್ ಚಲೋ ಅದ, ಅವ್ರದ್ದು ಹ್ಯಾಪಿನೆಸ್ ಇಂಡೆಕ್ಸ್ ಅದು ಚಲೋ ಅದ. ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದ್ರೆ ಇನ್ನೋವೇಷನ್ ಇಂಡೆಕ್ಸ್ ಅಂತ ಒಂದದ, ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಒಳಗೆ ಯಾರ್ಯಾರು ಚಲೋ ಅದಾರ ಅವರೆಲ್ಲವನ್ನೂ ಇದ್ರೊಳಗಡೆ ಟಾಪ್ ಒಳಗಿದ್ದಾರೆ. ಪರ್ ಕ್ಯಾಪಿಟಲ್ ಜಿ ಡಿ ಪಿ ಇರ್ಬೋದು, ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್, ಹ್ಯಾಪಿನೆಸ್ ಇಂಡೆಕ್ಸ್, ಅದರೊಳಗೆಲ್ಲ ಟಾಪ್ ಒಳಗಿದ್ದಾರೆ. ಸೊ ಫೈನಲ್ ಮೈ ಕನ್ಕ್ಲೂಷನ್ ಈಸ್ ಇನ್ನೋವೇಷನ್. ಇನ್ನೋವೇಷನ್ ಈಸ್ ಅ ಕೀ. ವಿ ಹ್ಯಾವ್ ಟು ಯುನೋ ಆಸ್ ಅ ಇಂಡಿವಿಜುವಲ್, ಕಂಪನೀಸ್, ಕಮ್ಯುನಿಟೀಸ್ ಅಂಡ್ ಕಂಟ್ರಿ, ವಿ ಹ್ಯಾವ್ ಟು ಗೋ ಮೋರ್ ಅಂಡ್ ಮೋರ್ ಇನ್ನೋವೇಷನ್ ಕಡೆ. ಅದಾದ ನಂತರ ಅಂತರ್ಪ್ರಿನರ್ಶಿಪ್, ಉದ್ಯಮಶೀಲತೆ, ಅದರಿಂದ ನಮ್ಮ ಎಕನಾಮಿಕ್ ಕಂಡೀಷನ್ಸ್ ವಿಲ್ ಚೇಂಜ್ ಅಂಡ್ ವಿ ವಿಲ್ ಹ್ಯಾವ್ ಅ ಯುನೋ ಬೆಟರ್ ಕಂಟ್ರಿ ಫಾರ್ ಆಲ್ ಆಫ್ ಅಸ್ ಟು ಲೀವ್ ಅಂಡ್ ವಿ ಕ್ಯಾನ್ ಹ್ಯಾವ್ ಅವರ್ ಸೇ, ಡಿಸರ್ವ್ಡ್ ಪ್ಲೇಸ್ ಇನ್ ವರ್ಲ್ಡ್ ಅಫೇರ್ಸ್. ಸೊ ಹಂಗಾಗಿ ನಮ್ಮ ಕಂಪ್ನಿ ಯುನೋ ಅವರ್ ವಿಷನ್ ಈಸ್ ಆಲ್ಸೋ ಟು ಸಿ ಇಂಡಿಯಾ ಟಾಪ್ಸ್, ಟಾಪ್ ರ್ಯಾಂಕ್ಸ್ ಇನ್ ದಿ ಇನ್ನೋವೇಷನ್, ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್, ರ್ಯಾಂಕ್ಸ್ ಫಸ್ಟ್ ಇನ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ಇದೆ. ಆ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ. ನಾನು ಇಂಟ್ರೊಡಕ್ಷನ್ ಒಳಗಡೆ ಹೇಳಿದಂಗೆ, ವಿ ವಾಂಟ್ ಟು ಎಸ್ಟಾಬ್ಲಿಷ್ ಅ ಕಂಪ್ನಿ ಲೈಕ್ 3M. ನಿಮಗೆ ಮಜಾ ಹೇಳ್ತೇನೆ ರೀ, 3M ಮಿನೋಸೋಟಾ ಮೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, 110 year old ಕಂಪ್ನಿ. ಅವರು ಬಿಡದಿ ಒಳಗಡೆ ಸ್ಕಾಚ್ ಬ್ರೈಟ್ ಅಂತ ಹೇಳಿ ಪಾತ್ರೆ ತೊಳೆಯುವಂತ ಬ್ರಷ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹಾಕಿ, ಅಮೆರಿಕನ್ ಕಂಪ್ನಿ, ಬ್ರಷ್ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ದೇಶದೊಳಗೆ ಸೇಲ್ ಮಾರಿ ದುಡ್ಡು ಮಾಡ್ತಾರ ಅಂತಂದ್ರೆ ಏನ್ ಹಂಗಾರ ನಾವೇನ್ ಮಾಡ್ಲಿಕ್ಕತ್ತೀವಿ? ಜಿಲ್ಲೆಟ್ ಯಾರಿಗೂ ಕಂಪೀಟ್ ಮಾಡೋದಾಗ್ತಾ ಇಲ್ಲ, ಚೈನೀಸ್ಗೂ ಕಂಪೀಟ್ ಮಾಡಿ ಅವ್ರಿಗೆ ಬೀಟ್ ಮಾಡೋದಾಗ್ಲಿಲ್ಲ. ಜಿಲ್ಲೆಟ್ ಈಸ್ ಅ ಅಮೆರಿಕನ್ ಕಂಪ್ನಿ. ನಾವು ಜಿಲ್ಲೆಟ್ ಯೂಸ್ ಮಾಡ್ತೇವೆ ನಮ್ಮ ಶೇವಿಂಗ್ ಮಾಡ್ಕೊಳಕ್ಕೆ, ಎಲ್ಲರೂ ಭಾಳ ಮಂದಿ ಯೂಸ್ ಮಾಡ್ತಿರ್ಬೋದು ನೀವು ಸಹ. ಸೊ ಈ ರೀತಿ 3M ನವರು ಏರ್ಕ್ರಾಫ್ಟ್ ಇಂಜಿನ್ ಮಾಡಿದ್ನೇ ದೊಡ್ಡ ದೊಡ್ಡದು ಮಾಡಕ್ ಹೋಗ್ಲಿಲ್ಲ, ಅಗ್ದಿ ಸಿಂಪಲ್ ಸಿಂಪಲ್ ಪ್ರೊಡಕ್ಟ್ ಮಾಡ್ತಾರೋ, ಅಗ್ದಿ ಸಿಂಪಲ್. ನೀವು ಮೊಬೈಲ್ ಶಾಪಿಗೆ ಹೋದಾಗ ಅಲ್ಲಿ ಮೊಬೈಲ್ ಹೋಲ್ಡರ್ ನೋಡಿರ್ಬೇಕಾರೆ ಅದು 3M ಇನ್ವೆಂಟೆಡ್. ಭಾಳ ಕಡೆ ಸ್ಟಿಕ್ಕರ್ಸ್ ನೋಡ್ತೀರಿ, ಅವೆಲ್ಲ 3M ಇನ್ವೆಂಟೆಡ್ ಸ್ಟಿಕ್ಕರ್ಸ್ ಅವು. ಸೊ ದೇ ಡೂ ಲಾಟ್ ಆಫ್ ದಿಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇನ್ನೋವೇಷನ್ ಅಂಡ್ ಆರ್ಡಿನರಿ ಪ್ರೊಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಕಾಂಪಿಟೇಷನ್ ಬಂದ ತಕ್ಷಣ ದೇ ಎಕ್ಸಿಟ್ ಫ್ರಮ್ ದಿ ಮಾರ್ಕೆಟ್. ಆ ರೀತಿ ಒಂದು ಕಂಪ್ನಿ ನಾವು ಮಾಡುವಂಥ ಜರ್ನಿ ಒಳಗಿದ್ದೇವೆ. ಇದನ್ನ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಿತ್ತು. ದಿಸ್ ಇಸ್ ದ ಒನ್ಸ್ ಇಫ್ ವಿ ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ರೀ ನಿಮ್ಗೆ. ಅಮೇರಿಕಾ ಫಂಡ್ಸ್ ಅವ್ರ ಡಿಕ್ಟೇಟರ್ಶಿಪ್ಗನ ಮುಷರಫ್ಗನ ಇಟ್ರು, ಯಾಕಂದ್ರೆ ಬ್ರೈಬ್ ಮಾಡಿ ಗೌರ್ಮೆಂಟ್ಗೆ ಮೇಂಟೈನ್ ಮಾಡ್ತಾರೆ. ಎಕನಾಮಿಕಲಿ ಸ್ಟ್ರಾಂಗ್ ಇದ್ರೆ ದೇರ್ ಇಸ್ ಅ ರಿಪೋರ್ಟ್, ಐ ಡೋಂಟ್ ನೋ ಹೌ ಮಚ್ ಟ್ರೂ ಇಟ್ ಇಸ್, CIA ಫಂಡೆಡ್ ಮಾಯಾವತಿ ಎಲೆಕ್ಷನ್ ಡ್ಯೂರಿಂಗ್ ಹರ್ ವೆನ್ ಶಿ ಬಿಕಮ್ ಅ ಚೀಫ್ ಮಿನಿಸ್ಟರ್. ಸೊ ಇಫ್ ವಿ ಆರ್ ಎಕನಾಮಿಕಲಿ ಸ್ಟ್ರಾಂಗ್,
you know, many of the problems what we face today in India, it may be social unrest, poverty, and so many things we see that, you know, all of them also can be solved. Adakke nanu helide, ಉದ್ಯಮಶೀಲತೆ ಈಸ್ ಅ ಸೊಲ್ಯೂಷನ್ ಫಾರ್ ಮೆನಿ ಚಾಲೆಂಜಸ್ ಆರ್ ಮೆನಿ ಪ್ರಾಬ್ಲಮ್ಸ್ ಅಂತ ಹೇಳಿ. ಒಂದ್ಸಲ ಎಕನಾಮಿಕಲ್ ಎಂಪವರ್ಮೆಂಟ್ ಆತಪ್ಪ ಅಂತಂದ್ರೆ ಭಾಳಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾವ್ರಿ. ದಿಸ್ ಇಸ್ ಮೈ ಸ್ಟ್ರಾಂಗ್ ಬಿಲೀಫ್. ಸೊ ಆ ಕಡೆ ನಾವೆಲ್ಲ ಗಮನ ಕೊ ಕೆಲಸ ಮಾಡಿದ್ರೆ ಮೆನಿ ಪ್ರಾಬ್ಲಮ್ಸ್ ವಿಲ್ ಗೆಟ್ ರಿಸಾಲ್ವ್ ಅಂತ ನನಗೆ ಅನಿಸ್ತದೆ. ಅದನ್ನು ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎರಡು ಆರು ಇಪ್ಪತ್ತು ಆಗ್ಲಿಕ್ಕತ್ತದ. ಮತ್ತೆ ನಿಮ್ಗೆ ಏನಾದರೂ ಯಾರಿಗಾದ್ರೂ ಪ್ರಶ್ನೆ ಕೇಳದಿದ್ರೆ ದಯವಿಟ್ಟು ಕೇಳ್ರಿ. ಬಹಳಷ್ಟು ಜನ ಮೆಸೇಜ್ ಬರ್ದಿರಿ, ನಾನು ನೋಡ್ಲಿಕ್ಕೆ ಹೋಗಿಲ್ಲ, ಆ ಕಡೆ ಡಿಸ್ಟ್ರಾಕ್ಷನ್ ಆಗ್ತದೆ ಅಂತ ಹೇಳಿ. ಸರ್ ನೆಕ್ಸ್ಟ್ ತಗೊಂತೀನಿ ಸರ್, ಕ್ವಶನ್ಸ್ ತಗೊಂತೀನಿ ಸರ್ ಮುಂದೆ. ಅರಿದು ನೋಡುವನಮ್ಮೆ, ಇರಿದು ನೋಡುವನಮ್ಮೆ, ಅಂಜದೆ ಅಳಕದೆ ನಡೆದರೆ ಎತ್ತಿಕೊಳ್ಳುವನಮ್ಮೆ ನಮ್ಮ ಕುಡಲ ಸಂಗಮ ದೇವ ಎನ್ನುವ ಹಾಗೆ ಪ್ರಯತ್ನದ ವಿಫಲತೆ ಬಗ್ಗೆ ಎದೆಗುಂದಬಾರದು ಹಾಗೂ ಯಶಸ್ಸು ನಮ್ಮನ್ನು ಜಗತ್ತಿಗೆ ಪರಿಚಯಿಸಿದರೆ ವೈಫಲ್ಯವು ಜಗತ್ತನ್ನು ನಮಗೆ ಪರಿಚಯಿಸುತ್ತೆ ಎಂಬ ನುಡಿಯನ್ನು ವ್ಯಕ್ತಪಡಿಸಿದ ಹಾಗೂ ಉದ್ಯಮಶೀಲತೆ ಹಲವು ಸಮಸ್ಯೆಗಳ ಪರಿಹಾರ ಎಂದು ವಿಷಯದ ಕುರಿತು ಮಾಹಿತಿ ನೀಡಿದ ಶ್ರೀ ಜಗದೀಶ್ ಹಿರೇಮಠ ಅವರಿಗೆ ಧನ್ಯವಾದಗಳು. ಮುಂದಿನ ಹಂತ ಪ್ರಶ್ನೋತ್ತರ ಕಾರ್ಯಕ್ರಮ. ಪ್ರಶ್ನೆಗಳನ್ನು ಕೇಳಬಯಸುವವರು ಲೈವ್ ಚಾಟ್ ಬಾಕ್ಸ್ನಲ್ಲಿ ಅಥವಾ ಹ್ಯಾಂಡ್ ರೈಸ್ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Is the Silver Jubilee offer for youth? Zero balance savings account. Your Vikas savings bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. Sir, modle prashne sir. Sir, chinna patil amar kehta idare, what is first steps to figure as a entrepreneurship? What is the first step? To fail as a entrepreneurship. ಸ್ಟೆಪ್ ಟು ಫೇಲ್ಯೂರ್ ಆಸ್ ಎಂಟರ್ಪ್ರಿನರ್ಶಿಪ್ ಪ್ರಶ್ನೆ ನನಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಸ್ಟೆಪ್ ಟು ಫೇಲ್ಯೂರ್ ಆಸ್ ಎಂಟರ್ಪ್ರಿನರ್ಶಿಪ್ ಇಸ್ ದ ಫಸ್ಟ್ ಸ್ಟೆಪ್ ಟು ಫೇಲ್ಯೂರ್ ಆಸ್ ಅಂತ ಅಂದ್ರೆ ನನ್ನ ಪ್ರಶ್ನೆ ನಾ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ರಿಪೀಟ್ ಮಾಡ್ತೀನಿ. ಯಾಕೆ ಎಂಟರ್ಪ್ರಿನರ್ಶಿಪ್ ಫೇಲ್ ಆಗ್ತಾರ ಅಂತ ನೀವು ಪ್ರಶ್ನೆ ಕೇಳ್ತಾ ಇರ್ಬೋದು ಅಂತ ಅನ್ಕೋತೀನಿ. ಅದಕ್ಕೆ ನಂದು ಉತ್ತರ ಅಂತಂದ್ರೆ ಫಸ್ಟ್ ಈಸ್ ಮೋಸ್ಟ್ ಆಫ್ ದ ಬಹಳಷ್ಟು ಜನ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಥವಾ ಕ್ವಿಕ್ ಆಗಿ ಅವರಿಗೆ ಯಶಸ್ ಬೇಕಾಗ್ತದೆ ಯಶಸ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ತಪ್ಪು. ಎಂಟರ್ಪ್ರಿನರ್ಶಿಪ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಸಕ್ಸೀಡ್. ಈಗ ಯಾರೋ ಒಬ್ರು ವಕೀಲರಾಗಿ ಹೊರಗಡೆ ಬಂದಾಗೂ ಒಳ್ಳೆ ವಕೀಲ್ ಆಗ್ಬೇಕಂದ್ರೂ ಫ್ಯೂ ಇಯರ್ಸ್ ಪ್ರಾಕ್ಟೀಸ್ ಮಾಡಬೇಕು. ಡಾಕ್ಟರ್ಗೂ ಅಷ್ಟೆ, ಯಾರಿಗಾದ್ರೂ ಚಾರ್ಟರ್ಡ್ ಅಕೌಂಟೆಂಟ್ಗೂ ಅಷ್ಟ ಆಗ್ತದೆ. ಆದ್ರೆ ನೌಕರಿ ಅಂದ್ರೆ ಫಸ್ಟ್ ಅಂತ ಹೋಗಿ ಕೆಲಸ ಮಾಡಕ್ಕೆ ಚಾಲು ಮಾಡ್ತೀರಿ, ಸ್ಯಾಲ್ರಿ ಬರಕ್ ಚಾಲು ಆಗ್ತದೆ. ಅದೇ ರೀತಿ ಕಂಪ್ನಿ ಒಳಗಡೆ ಚಾರ್ಟರ್ಡ್ ಅಕೌಂಟೆಂಟ್, ವಕೀಲರಿಗೆ, ಡಾಕ್ಟರ್ಗೆ ಅದಂಗನ ಒಂದು ಕಂಪ್ನಿ ಮಾಡ್ಬೇಕಪ್ಪ ಅಂತಂದ್ರೆ ಮೊದ್ಲ ಶುರು ಮಾಡಿ ಲಾಸ್ ಆಗ್ತಾವ, ಅದನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇರ್ಬೇಕು. ಸ್ವಲ್ಪ ಟೈಮ್ ತಗೋತದೆ ಸಕ್ಸೀಡ್ ಆಗ್ಲಿಕ್ಕೆ. There can be exception. There are some examples where people have been successful from day one, but they are very rare.
ಸೊ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರಬೇಕು, ಫೈನಾನ್ಷಿಯಲ್ ವಿತ್ ಲಾಸಸ್ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರಬೇಕು. ಸೊ ಗುಡ್ ಫಂಡಿಂಗ್ ಅಂಡ್ ಫೈನಾನ್ಸ್ ಇಸ್ ಇಂಪಾರ್ಟೆಂಟ್. ಐ ಫಸ್ಟ್ ಜನ ನಾ ಭಾಳಷ್ಟು ಜನ ರೇಸ್ ಮಾಡೋದು ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್, ದೆನ್ ಕೊಲ್ಯಾಟ್ರಲ್ ಲೋನ್ಸ್ ಆರ್ ದೇರ್ ಆರ್ ವೇರಿಯಸ್ ಅದರ್ ಸೋರ್ಸಸ್ ಟುಡೇ. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ವೆಂಚರ್ ಕ್ಯಾಪಿಟಲಿಸ್ಟ್ ಬೇರೆ ಬೇರೆಯವ್ರು ಇದ್ದಾರೆ. ಆ ಕಡೆಯಿಂದ ಫೈನಾನ್ಸ್ ಫಂಡಿಂಗ್ ತಗೊಂಡ್ರಪ್ಪ ಅಂತಂದ್ರೆ ಫೈನಾನ್ಸ್ ಕಟ್ಟಿತ್ತಂದ್ರೆ ದೆನ್ ಯು ಕ್ಯಾನ್ ಟ್ರಾವೆಲ್ ಯುವರ್ ಜರ್ನಿ ಅಂಡ್ ಯು ಕ್ಯಾನ್ ಸಕ್ಸೀಡ್. ನಾನ್ ಅವೈಲೇಬಿಲಿಟಿ ಆಫ್ ಫೈನಾನ್ಸ್ ಕ್ಯಾನ್ ಬಿ ಒನ್ ಬಿಗ್ ಯುನೋ ಫ್ಯಾಕ್ಟರ್ ಫಾರ್ ಫೇಲ್ಯೂರ್. ಚಿನ್ನಪಾಟಿಲ್ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಸೊ ಮುಂದಿನ ಪ್ರಶ್ನೆ, ಟು ಟ್ರಿಗರ್ ದಿ ಥಾಟ್ ಆಫ್ ಎಂಟರ್ಪ್ರಿನರ್ ಫ್ರಮ್ ಅರ್ಲಿ ಅಡಲ್ಟ್ ಏಜ್, ಈಸ್ ಅಡಾಪ್ಟಿಂಗ್ ಒನ್ ಸಬ್ಜೆಕ್ಟ್ ಅಬೌಟ್ ಎಂಟರ್ಪ್ರಿನರ್ಶಿಪ್ ಇನ್ ಎಜುಕೇಶನ್ ಸಿಸ್ಟಮ್ ಈಸ್ ವಯಬಲ್ ಸರ್? ಓ ಯಾ, 100%. ದಟ್ಸ್ ಅ ವೆರಿ ಗುಡ್ ಸಜೆಷನ್ ಆಕ್ಚುಲಿ. ಇನ್ಫ್ಯಾಕ್ಟ್ ಈಗೆಲ್ಲ ಶುರು ಮಾಡ್ಯಾರ, ಈಗ ಎಂ ಬಿ ಎಗಳನ್ನು ಭಾಳ ಬಂದವು 10-15 ವರ್ಷದಿಂದ ಹಿಂದಿನ ಚಾಲು ಆದ ತಕ್ಷಣ. ಅದಾದ್ಮೇಲೆ ಈಗ ಯುನೋ ಲಾಟ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್, ಗ್ರಾಜುಯೇಟ್ ಕೋರ್ಸಸ್ ಅಂಡ್ ಎಲ್ಲ ಕಾಲೇಜ್ ಒಳಗಡೆ ಎಂಟರ್ಪ್ರಿನರ್ಶಿಪ್ ಸೆಲ್ ಅಂತ ಮಾಡ್ಲಿಕ್ಕತ್ತಾರ. ಆಮೇಲೆ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತಾರ. ಆಮೇಲೆ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ಈಗ ಪ್ರಮೋಟ್ ಮಾಡ್ತಾರ. ಅವ್ರಿಗೆಲ್ಲ ಏನಾದರೂ ಐಡಿಯಾ ಇದ್ರೆ, ಪ್ರಾಡಕ್ಟ್ ಇದ್ರೆ ಲಾಂಚ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಫಸ್ಟ್ ಟೈಮ್ ಮೋದಿ ಗೌರ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ಅ ಮಿನಿಸ್ಟ್ರಿ ಫಾರ್ ಅಂಟರ್ಪ್ರಿನರ್ಶಿಪ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಅಂಟರ್ಪ್ರಿನರ್ಶಿಪ್. ಸೊ ಸಬ್ಜೆಕ್ಟ್ ಮ್ಯಾಟರ್ ಒಳಗಡೆ ಎಜುಕೇಷನ್ ಸಿಸ್ಟಮ್ ಒಳಗಡೆನೂ ಎಂಟರ್ಪ್ರಿನರ್ಶಿಪ್ ಆ್ಯಡ್ ಮಾಡೋದು, ಐ 100% ಸಪೋರ್ಟ್. ಭಾಳ ಮಂದಿ ಅದನ್ನು ಹೇಳ್ಯಾರ, ಭಾಳ ಒಳ್ಳೆ ಸಲಹೆ, ಅದು ಮಾಡ್ಬೇಕು ರೀ ನನ್ನ ಪ್ರಕಾರ. ಶಂಕರ್ ಗುರು ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಸೊ ಮುಂದಿನ ಪ್ರಶ್ನೆ ಸರ್, ಇನ್ ಯುವರ್ ವ್ಯೂ, ವಾಟ್ ಈಸ್ ದ ಸಜೆಷನ್ ಯು ವಾಂಟ್ ಟು ಗಿವ್ ಫಾರ್ ಯೂತ್, ವೆದರ್ ಇಫ್ ದೇ ಶುಡ್ ಆಪ್ಟ್ ಫಾರ್ ಜಾಬ್, ಬಿಸ್ನೆಸ್ ಆರ್ ಎಂಟರ್ಪ್ರಿನರ್ಶಿಪ್? ಸೊ ಫಸ್ಟ್ ನಾನು ಟುಡೇಸ್ ಯೂತ್ಗೆ ಹೇಳೋದಂತಂದ್ರೆ ಯುನೋ ಅವರ್ ಕಂಡೀಷನ್ಸ್ ಯಾವ, ನಮ್ಮ ದೇಶದ ಪರಿಸ್ಥಿತಿ ಚೇಂಜ್ ಆಗ್ತಾ ಹೋಯ್ತು. ಮೊದಲಿಗೆ ಎಕನಾಮಿಕ್ ಕಂಡೀಷನ್ 30 ವರ್ಷದ ಹಿಂದೆ ಕಂಪೇರ್, ಒನ್ ಜನರೇಷನ್ ಈಸ್ 25 ಇಯರ್ಸ್, ಯುನೋ 25 ಇಯರ್ಸ್ ಹಿಂದಿನ ಕಂಪೇರ್ ಮಾಡಿದ್ರೆ ಈಗ ಭಾಳ ಚೇಂಜಸ್ ಆಗ್ಯದ್ರಿ. ಆಕ್ಸೆಸ್ ಟು ಕ್ಯಾಪಿಟಲ್ ಈಸ್ ಗುಡ್, ಕ್ಯಾಪಿಟಲ್ ಆರ್ ಫೈನಾನ್ಸ್ ಈಸ್ ಗುಡ್, ಬ್ಯಾಂಕಿಂಗ್ ಸೆಕ್ಟರ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಲೋ ಅಂಡ್ ಜಾಬ್ ಅಪರ್ಚುನಿಟೀಸ್ ಆರ್ ಆಲ್ಸೋ ಪ್ಲೆಂಟಿ. ಎನಿಬಡಿ ಯಾರ್ಯಾರು ಹಾರ್ಡ್ ವರ್ಕ್ ಮಾಡ್ತಾರ, ಯಾರ್ಯಾರು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರ, ಅವ್ರಿಗಳ ಕೆಲಸನೂ ಅದಾವ, ಬಿಸ್ನೆಸ್ ಅಪರ್ಚುನಿಟಿನೂ ಅದಾವ. ನಾನೊಂದು 6 ಅಟ್ರಿಬ್ಯೂಟ್ಸ್ ನಾನು ನಾರ್ಮಲಿ ನಮ್ಮ ಜನರಿಗೆ ಹೇಳ್ತಿರ್ತೀನಿ. ಒನ್ ಈಸ್ ಯುನೋ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ದೆನ್ ಸೆಕೆಂಡ್ ಈಸ್ ಕಾಮನ್ ಸೆನ್ಸ್ ವಿಚ್ ಈಸ್ ನಾಟ್ ಕಾಮನ್, ದೆನ್ ಅಪ್ಲಿಕೇಶನ್ ಆಫ್ ಮೈಂಡ್. ದೇ ವಿಲ್ ಹ್ಯಾವ್ ಅ ನಾಲೆಜ್ ಅಂಡ್ ದೇ ವಿಲ್ ಹ್ಯಾವ್ ಅ ಇನ್ಫಾರ್ಮೇಶನ್, ಬಟ್ ಇಫ್ ಇಟ್ ಈಸ್ ನಾಟ್ ಅಪ್ಲೈಡ್ ಇಟ್ ಈಸ್ ಜೀರೋ. ದೇ ಹ್ಯಾವ್ ಟು ಅಪ್ಲೈ ದರ್ ಮೈಂಡ್ ವೆನ್ ಇಟ್ ಇಟ್ ಈಸ್ ನೆಸೆಸರಿ. ದೆನ್ ಲಾಜಿಕಲ್ ವೇ ಆಫ್ ಥಿಂಕಿಂಗ್, ಯುನೋ ಲಾಜಿಕ್ಸ್ ತಾರ್ಕಿಕವಾಗಿ ವಿಚಾರ ಮಾಡ್ಕೊಂತ ಹೋಗುವಂತ ಒಂದು ಶಕ್ತಿ ಇರ್ಬೇಕು. ದೆನ್ ಅನಾಲಿಟಿಕಲ್ ಸ್ಕಿಲ್, ಯು ಕಲೆಕ್ಟ್ ಇನ್ಫಾರ್ಮೇಶನ್ ಡಾಟಾ ಅಂಡ್ ಯು ಅನಲೈಸ್ ದೆನ್ ಟೇಕ್ ಅ ಡಿಸಿಷನ್, ಅನಾಲಿಟಿಕಲ್ ಸ್ಕಿಲ್. ದೆನ್ ಕಮ್ಸ್ ಯುನೋ ನಾನು ಹೇಳೋದು ಇತ್ತು ಎಲ್ಲರಿಗೂ ಇವತ್ತಿನ ದಿವಸ ನನ್ನ ಯಂಗ್ಸ್ಟರ್ಸ್ ಹೇಳೋದೇನಪ್ಪ ಅಂತಂದ್ರೆ, ನೀವು ನಿಮ್ಮ ಸ್ಟ್ರೆಂತ್ಗೆ ಕೆಲಸ ಮಾಡ್ರಿ, ನಾಟ್ ವೀಕ್ನೆಸ್. ವೀಕ್ನೆಸ್ ಇಂಪ್ರೂವ್ಮೆಂಟ್ ಮಾಡೋಕೆ ಜನ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ, ಆದ್ರೆ ಅದು ಇನ್ಸ್ಟೆಡ್ ಆಫ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಿಮ್ದು ಸ್ಟ್ರೆಂತ್ ಏನಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ನರೆಂಟ್ ಕ್ಯಾಲಿಬರ್ ಅಂತ ನಾವು ಕರಿತೀವಿ ಅದಕ್ಕೆ. ಆ ಸ್ಟ್ರೆಂತ್ ಬಗ್ಗೆ ಮೇಲಿನ ಕೆಲಸ ಮಾಡಿದ್ರೆ ನಿಮ್ಮ ಯಶಸ್ಸು ಭಾಳ ಚಲೋ ಆಗ್ತದೆ ಅಂತ ನಂದು ಒಂದು ನಂಬಿಕೆ. ಸೊ ಆನ್ಸರಿಂಗ್ ಯುವರ್ ಡೈರೆಕ್ಟ್ ಕ್ವಶನ್, ಆಲ್ ಆರ್ ಗುಡ್. ಐ ಮೀನ್ ವರ್ಕಿಂಗ್ ಡೂಯಿಂಗ್ ಎ ಜಾಬ್ ಈಸ್ ಆಲ್ಸೋ ಗುಡ್, ಬಿಸ್ನೆಸ್ ಈಸ್ ಆಲ್ಸೋ ಗುಡ್, ಎಂಟರ್ಪ್ರಿನರ್ಶಿಪ್ ಈಸ್ ಆಲ್ಸೋ ಗುಡ್, ಬಟ್ ಐ ರೆಕಮೆಂಡ್ ಯುನೋ ದ ರೀಸನ್ಸ್ ಐ ಗೇವ್ ಯು ಯಾಕಂತ ಹೇಳಿ ನಿಮ್ಗೆ. ಅದ್ರ ಸಲುವಾಗಿ ಎಂಟರ್ಪ್ರಿನರ್ಶಿಪ್ ಜರ್ನಿ ನೀವು ಪರ್ಸ್ಯೂ ಮಾಡೋದು ಚಲೋ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ಇಟ್ಸ್ ಟಫ್, ಬಟ್ ಯುನೋ ಇಫ್ ಯು ಪ್ರಿಪೇರ್ ವೆಲ್, ನೀವು ಚಲೋ ಮಾಡಿದ್ರೆ ಸಕ್ಸಸ್ ಆಗೋದು ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಈಗ ಭಾಳ ಚಲೋ ಅದರಿ. ಅದೇ ಮಾಡ್ಲಿಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಸರ್, ಅಭಿಷೇಕ್ ಪಾಟೀಲ್ ಅವರು ಕೇಳಿದ್ರು ಸರ್ ಕ್ವಶನ್, ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಸರ್ ಮುಂದಿನ ಪ್ರಶ್ನೆ, ರಾಜೇಶ್ ಹಿರೇಮಠರ ಅವರು ಕೇಳಿದ್ದಾರೆ ಸರ್. ಡಿಯರ್ ಸರ್, ಕ್ಯಾನ್ ಯು ಶೇರ್ ಯುವರ್ ಥಾಟ್ಸ್ ಟು ಅವರ್ ಎಂಟರ್ಪ್ರಿನರ್ ಫ್ರೆಂಡ್ಸ್ ಹೂ ಆರ್ ಲೊಕೇಟರ್ಸ್ ಇನ್ ಸಿಂಧನೂರ್, ವಿಚ್ ಈಸ್ ರಿಮೋಟ್ ತಾಲೂಕ್ ಇನ್ ರಾಯಚೂರ್ ಡಿಸ್ಟಿಕ್? ಸರ್, ಸಿಂಧನೂರ್ ಡಿಸ್ಟಿಕ್ ನನಗೆ ರಾಜೇಶ್ ಸರ್ ನಮಸ್ಕಾರ. ನೀವು ನಿಮ್ಮ ಕಡೆಯಿಂದನೂ ಭಾಳ ಕಲ್ತೇನೆ ನಾನು, ನೀವೇ ನನಗೆ ಪ್ರಶ್ನೆ ಕೇಳಕ್ಕಂತೀರಿ. ನೀವು
ಸೊ ಸಿಂಧನೂರ್ ಒಳಗಡೆ ಅಲ್ಲಿ ಇರಿಗೇಷನ್ ಇಷ್ಟ ಆಗ್ಯದ, ಆಮೇಲೆ ವೆರಿ ಫರ್ಟೈಲ್ ಲ್ಯಾಂಡ್ ಟುಡೇ ಅಂಡ್ ಸೋ ಮೆನಿ ಎಂಟರ್ಪ್ರಿನರ್ಸ್ ಹ್ಯಾವ್ ಆಲ್ರೆಡಿ ಕಮ್ ಅಪ್. ಐ ಫೀಲ್ ನನ್ನ ರೆಕಮೆಂಡೇಶನ್ ಒಳಗಡೆ ಈ ಕಮಿಂಗ್ ಡೇಸ್ ಒಳಗಡೆ ಆಗ್ರೋಟೆಕ್ ಫಾರ್ ಎಕ್ಸಾಂಪಲ್ ನಾನ್ ಕೆಮಿಕಲ್ ಫರ್ಟಿಲೈಸರ್ ನಾನ್ ಕೆಮಿಕಲ್ ಪೆಸ್ಟಿಸೈಡ್ ಕಡೆ ಬಹಳಷ್ಟು ಸ್ಲೋಲಿ ಅಟೆನ್ಷನ್ ಈಸ್ ಇನ್ಕ್ರೀಸಿಂಗ್. ಸೊ ಈಗಿನ ಯೂತ್ ಅಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗೆ ಹೋಗಿ ಭೇಟಿಯಾಗಿ ಬಟ್ ಬೇರೆ ಬೇರೆ ಕಡೆ ರಿಸರ್ಚ್ ಮಾಡಿ ಅವನೇನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಡೆ ಹೋಗಿ ಅವನೇನಾದರೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದರೆ ದೇರ್ ಕ್ಯಾನ್ ಬಿ ಎ ಬಿಗ್ ಮಾರ್ಕೆಟ್ ಅಂತ ಅನಿಸ್ತದೆ ರೀ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ ನಾನು ಹೇಳ್ತಾ ಇರೋದು, ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡ್ಲಿಕ್ಕೆ ಬಟ್ ಜಾಸ್ತಿ ಈ ಪ್ರೊಡಕ್ಷನ್ ಆಫ್ ನಾನ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಆರ್ ಫರ್ಟಿಲೈಸರ್ ಈಸ್ ಗೇನಿಂಗ್ ದಿ ಮೊಮೆಂಟಮ್ ನನಗೆ ಸ್ವಲ್ಪ ತಿಳಿದ ಮಟ್ಟಿಗೆ. ಆಮೇಲೆ ವೇಸ್ಟ್ ಟು ಎನರ್ಜಿ ಆ್ಯಂಡ್ ಆರ್ ಬಯೋಮಾಸ್ ಎನರ್ಜಿ ಪ್ರೊಡಕ್ಷನ್ ಫ್ರಮ್ ಬಯೋಮಾಸ್ ಈ ರೀತಿ ರಿಮೋಟ್ ತಾಲೂಕ ಒಳಗಡೆ ಈ ರೀತಿನೂ ವಿಚಾರ ಮಾಡ್ಬೋದು ಅಂತ ನನಗೆ ಅನಿಸ್ತದೆ ರೀ. ಅದರ್ವೈಸ್ ಟುಡೇ ಕನೆಕ್ಟಿವಿಟಿ ಈಸ್ ಗುಡ್, ಇಟ್ ಮೇ ಬಿ ಇಂಟರ್ನೆಟ್, ಇಟ್ ಮೇ ಬಿ ಟ್ರಾನ್ಸ್ಪೋರ್ಟೇಷನ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ವೆಹಿಕಲ್ ಮೂವ್ಮೆಂಟ್ ಆರ್ ಯುನೋ ಟೆಲಿಕಮ್ಯುನಿಕೇಶನ್ ಆರ್ ಇಂಟರ್ನೆಟ್ ಇವನ್ ಏರ್ಪೋರ್ಟ್ಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಹಿಂಗಾಗಿ ಯಾವ ಇಂಡಸ್ಟ್ರಿ ಎಲ್ಲಿ ಬೇಕಾದಲ್ಲಾದರೂ ಎಸ್ಟಾಬ್ಲಿಷ್ ಮಾಡ್ಬೋದು. ಹಂಗಾಗಿ ಅಲ್ಲೂ ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅವಾಗ ಹಿಂದಿನ ಕಾಲದಂಗ್ ಹೋಯ್ತು ರೀ. ಈಗ ಇಲ್ಲಿ ಮಾಡಿದ್ರೆ ಅಷ್ಟೇ ಇದು ಆಗ್ತದೆ, ಇಲ್ಲಿ ಮಾಡಿದ್ರೆ ಆಗಂಗಿಲ್ಲ ಅನ್ನೋ ಸ್ಥಿತಿ ಇಲ್ಲ ಇವತ್ತಿನ ದಿವಸ. ಯಾವ ಇಂಡಸ್ಟ್ರಿ ಎಲ್ಲಿ ಬೇಕಾದಲ್ಲಾದ್ರೂ ಮಾಡ್ಬೋದು. ಈ ಗುಜರಾತ್ ಒಳಗಡೆ ಯಾವುದೇ ಕಾರ್ನರ್ಗೆ ಹೋದ್ರೂ ಯು ವಿಲ್ ಫೈಂಡ್ ಇಂಡಸ್ಟ್ರೀಸ್, ಯಾವ ಕಾರ್ನರ್ಗೆ ಹೋದ್ರೂ ಎಲ್ಲ ಕಡೆನೂ ಇಂಡಸ್ಟ್ರೀಸ್ ಅದಾವ. ಮಹಾರಾಷ್ಟ್ರದೊಳಗಡೆನೂ ಸೆವರಲ್ ಸಿಟೀಸ್ ಹ್ಯಾವ್ ಕಮ್ ಅಪ್ ಆಸ್ ಇಂಡಸ್ಟ್ರಿಯಲ್, ತಮಿಳ್ನಾಡಿನಾಗ ಆಗ್ಯದ. ಸೊ ಈಗ ಸ್ಲೋಲಿ ಇಂಡಿಯಾದೊಳಗೆ ನಮ್ಮ ಕರ್ನಾಟಕದೊಳಗಡೆನೂ ಆ ಸ್ಥಿತಿ ಆಗ್ಲಿಕ್ಕತ್ತದಂತ ನನಗೆ ಅನಿಸ್ಯದ. ಸೊ ಯಾವ ಇಂಡಸ್ಟ್ರಿನಾದರೂ ಹಾಕ್ಬೋದು ರಾಜೇಶ್ ಸರ್. ರಾಜೇಶ್ ಶ್ರೀಮಠ್ ಸರ್ಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಸೊ ಮುಂಚಿನ ಪ್ರಶ್ನೆ ಪೂಜಾ ಅವ್ರು ಕೇಳ್ತಾ ಇದ್ದಾರೆ, ವಿಚ್ ಈಸ್ ದಿ ಬೆಸ್ಟ್ ಜಾಬ್ ಆರ್ ಬಿಸ್ನೆಸ್ ಇನ್ ಪ್ರೆಸೆಂಟ್ ಸಿಚುವೇಶನ್? ಪ್ರೆಸೆಂಟ್ ಸಿಚುವೇಶನ್ ಫ್ಯೂಚರಿಸ್ಟಿಕ್ ಬಿಸ್ನೆಸ್, ಇವನ್ ಪ್ಲೆಂಟಿ ಆಫ್ ಬಿಸ್ನೆಸ್. ಈಗ ನೀವು ಆರ್ಡಿನರಿ ಟ್ರೆಡಿಷನಲ್ ಬಿಸ್ನೆಸ್ ಮಾಡಿನೂ ಬೇಕಾದಷ್ಟು ವೆಲ್ತ್ ಕ್ರಿಯೇಟ್ ಮಾಡ್ತಾರೆ. ನಾನು ನೋಡಿದ್ದೇನೆ ಇಲ್ಲೇ ಇಟ್ಟಂಗಿ ಉಸುಕು ಮಾರಿನೂ ಬೇಕಾದಷ್ಟು ದುಡ್ಡು ಮಾಡ್ತಾರೆ. ಆಮೇಲೆ ಹೈಟೆಕ್ ಬಯೋಟೆಕ್ನಾಲಜಿ ಒಳಗಡೆನೂ ದುಡ್ಡು ಮಾಡ್ತಾರೆ. ಎಲ್ಲ ಬಿಸ್ನೆಸ್ ಒಳಗಡೆನೂ ಅವಕಾಶ ಇದೆ, ಯಾಕಂದ್ರೆ ನಮ್ಮ ದೇಶ ಈಸ್ ಗೋಯಿಂಗ್ ಥ್ರೂ ಟ್ರಾನ್ಸ್ಫಾರ್ಮೇಷನ್, ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್. ಸೊ ದಿಸ್ ಈಸ್ ದ ಟೈಮ್, ಯೂತ್ ಈಸ್ ಭಾಳಷ್ಟು, ಯುವಕರ ಸಂಖ್ಯೆ ಜಾಸ್ತಿ ಅದ, ಆಮೇಲೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅದ. ಆಮೇಲೆ ಚೈನಾ ಈಸ್ ಗೋಯಿಂಗ್ ಡೌನ್, ಚೈನಾ ಹ್ಯಾಸ್ ಟು ಕ್ರಂಬಲ್ ಡೌನ್ ಆನ್ ಇಟ್ಸ್ ಓನ್ ವೇಟ್, ತನ್ನ ಸ್ವಂತ ಇದ್ರನ್ನ ಕ್ರಂಬಲ್ ಆಗೋ ಚಾನ್ಸಸ್ ಅದ ಅದು. ಸೊ ಹಂಗಾಗಿ ಎಲ್ಲರೂ ಈಗ ಚೈನಾದಿಂದ ಹೊರಗಡೆ ಹೋಗ್ಬೇಕು ಅನ್ಲಿಕ್ಕತ್ತಾರ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ ಬೇಕಾದಷ್ಟು ಅಪರ್ಚುನಿಟಿ ಅದಾವ. ಸೊ ನಿಮ್ಗೆ ಆನ್ಸರ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮಲ್ಲಿ ಹೇಳ್ತಾರಲ್ಲ ಒಂದ್ ನಮ್ಮ ಶಾಖಾದೊಳಗೆ ಹೇಳರು, ಉದ್ಯಮ ಸಾರಿ ಶ್ಲೋಕ ನೆನಪತ್ತಾ ಇಲ್ಲ. ಸೊ ಉದ್ಯಮಂ ಧೈರ್ಯಂ ಎತ್ತರವಂತ. ಸೊ ಅದು ಸೊ ಎಲ್ಲೆಲ್ಲಿ ನಮ್ಗೆ ನಾವು ಇದು ಇರ್ತೀವಿ, ನಾವು ಕೆಲಸ ಮಾಡ್ಲಿಕ್ಕೆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ಎಲ್ಲ ಕಡೆನೂ ಅವಕಾಶಗಳದಾವ, ಜಾಬ್ಸ್ ಅದಾವ ಮತ್ತು ಬಿಸ್ನೆಸ್ ಅನ್ನೂ ಅದಾವ, ಎಲ್ಲ ಏರಿಯಾದೊಳಗೆ ಇದ್ದಾವ. ಆಗ್ರೋಟೆಕ್ ಒಳಗದ, ಐ ಟಿ ಇಂಡಸ್ಟ್ರಿ ಒಳಗದ, ಬಯೋಟೆಕ್ ಒಳಗದ, ಮ್ಯಾನುಫ್ಯಾಕ್ಚರಿಂಗ್ ಒಳಗದ ಅದ, ಆಮೇಲೆ ಟೆಲಿಕಮ್ಯುನಿಕೇಶನ್, ಯು ನೇಮ್ ಇಟ್, ದೇರ್ ಆರ್ ಅಪರ್ಚುನಿಟೀಸ್. ಎವ್ರಿ ಇಂಡಸ್ಟ್ರಿ, ಎವ್ರಿ ಸೆಕ್ಟರ್ ಹ್ಯಾಸ್ ಅಪರ್ಚುನಿಟಿ. ಯು ಕ್ಯಾನ್ ಟೆಲ್, ನೀವು ಹೇಳ್ಬೋದು ನನ್ಗೆ ಎಲ್ಲಿಲ್ಲ ಅಂತ ಹೇಳ್ರಿ, ಬೇಕಾದ್ರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಪೂಜಾ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಸರ್ ಅಭಿಷೇಕ್ ಪಾಟೀಲ್ ನಮ್ಗೆ ಕೇಳ್ತಾರೆ ಸರ್ ಮುಂದಿನ ಕ್ವಶನ್. ಸರ್ ವಿತ್ ಯುವರ್ ಸೆಷನ್ ಐ ಅಂಡರ್ಸ್ಟ್ಯಾಂಡ್ ದಟ್ ಇಫ್ ಇಂಡಿಯನ್ ಎಕಾನಮಿ ಈಸ್ ಇನ್ಕ್ರೀಸಿಂಗ್ ಮ್ಯಾಕ್ಸ್ ರೆವೆನ್ಯೂ ಗೋಸ್ ಟು ಅದರ್ ಕಂಟ್ರೀಸ್ ಟು ಸ್ಟಾಫ್ ವಾಟ್ ವಿ ಹ್ಯಾವ್ ಟು ಡೂ? ಏನಿಲ್ರಿ, ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಹುಡುಕ್ಬೇಕು ನಾವು. ನಾವು ಇಂಪೋರ್ಟ್ ರೆಡ್ಯೂಸ್ ಮಾಡ್ಬೇಕು, ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಹುಡುಕಿ ನಾವು ಇಲ್ಲೇ ಉತ್ಪನ್ನ ತಯಾರು ಮಾಡೋಕ್ಕೆ ಚಾಲು ಮಾಡ್ಬೇಕು. ಬರೀ ಡಿಫೆನ್ಸ್ ಸೆಕ್ಟರ್ ಒಳಗಡೆ ವಿ ಆರ್ ಒನ್ ಆಫ್ ದ ಹೈಯೆಸ್ಟ್ ಇಂಪೋರ್ಟರ್ ಇನ್ ದ ವರ್ಲ್ಡ್. ನೀವು ಆ ರೀತಿ ಹುಡುಕಿ ಆ ಕಡೆ ಕೆಲಸ ಚಾಲು ಮಾಡ್ಬೇಕು. ಮೊದಲು ಬೇಕಾದ್ರೆ ಟ್ರೇಡಿಂಗ್ ಮಾಡ್ರಿ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ರಿ, ಆಮೇಲೆ R&D ಮಾಡ್ರಿ, ಆಮೇಲೆ ಇಂಜಿನಿಯರಿಂಗ್ ಮಾಡ್ರಿ. ಬೇಕಾದಷ್ಟು ಇನ್ನೋವೇಶನ್ ಮಾಡ್ಬೋದು. ನಾವು ಇಂಪೋರ್ಟ್ ಸಬ್ಸ್ಟಿಟ್ಯೂಟ್, ಇಂಪೋರ್ಟ್ ಅನ್ನು ಕಡಿಮೆ ಮಾಡ್ಬೇಕು, ಆ ಕಡೆ ಕೆಲಸ ಮಾಡ್ಬೇಕು. ದಟ್ ಈಸ್ ಮೈ ಮೆಸೇಜ್.
ಇಂಪೋರ್ಟ್ ಕಡಿಮೆ ಆತಪ್ಪ ಅಂದ್ರೆ ಟ್ರೇಡ್ ಡೆಫಿಸಿಟ್ ವಿಲ್ ಕಮ್ ಡೌನ್, ಟ್ರೇಡ್ ಡೆಫಿಸಿಟ್ ಕಡಿಮೆ ಆಯ್ತಂದ್ರೆ ನಮ್ಮ ಎಕಾನಮಿ ವಿಲ್ ಗ್ರೋ ಮಚ್ ಫಾಸ್ಟರ್ ಅಂಡ್ ಮಚ್ ಬಿಗ್ಗರ್. ಈಗ ಸುಮ್ಮನೆ ಜಿ ಡಿ ಪಿ ದೊಡ್ಡದಾದ್ರೂ ಏನು ಉಪಯೋಗ, ಮತ್ತು ವೆಲ್ತ್ ಈಸ್ ಗೋಯಿಂಗ್ ಔಟ್. ಅಭಿಷೇಕ್ ಪಾಟೀಲ್ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಸರ್ ಮುಂದಿನ ಪ್ರಶ್ನೆ ಕೃಷ್ಣ ಅವ್ರು ಕೇಳ್ತಾ ಇದಾರೆ ಸರ್, ಕ್ಯಾನ್ ಯು ಥ್ರೋ ಸಮ್ ಲೈಟ್ಸ್ ಆನ್ ಇ ವೇಸ್ಟ್ ಪ್ರೊಸೆಸಿಂಗ್ ಅಂಡ್ ಇಟ್ಸ್ ಡಿಮ್ಯಾಂಡ್? ಹ್ಯೂಸ್ ಹ್ಯೂಸ್ ಎನಿಥಿಂಗ್ ವಿಚ್ ಇಸ್ ವಿಚ್ ಡಿಕೇಸ್ ಪ್ರೊಸೆಸ್ ಅ ಮಿಥೇನ್. ಎವ್ರಿ ಮಿಥೇನ್ ಇಸ್ ಬರ್ನ್ಸ್ ಎವ್ರಿ ಇ ವೇಸ್ಟ್ ಓಕೆ, ಎಲೆಕ್ಟ್ರಾನಿಕ್ ವೇಸ್ಟ್ ಯು ಆರ್ ಟಾಕಿಂಗ್ ಅಬೌಟ್, ಸಾರಿ. ಸೊ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಏರಿಯಾ. ಅಂಡ್ ನೀವು ನೋಡ್ರಿ, ನಾನು ನಿಮ್ಗೆ ಇಂಟ್ರೆಸ್ಟಿಂಗ್ ಒಂದೆರಡು ಫ್ಯಾಕ್ಟರ್ ಹೇಳ್ತೀನಿ. ಟುಡೇ ದ ಬಿಗ್ಗೆಸ್ಟ್ ಮೈನ್ ಓನರ್ ಈಸ್ ಮಿಸ್ಟರ್ ಅನಿಲ್ ಅಗರ್ವಾಲ್, ಎಂ ಡಿ ಆಫ್ ವೇದಾಂತ ಗ್ರೂಪ್. ಹಿ ವಾಸ್ ಅ ಸ್ಕ್ರಾಪ್ ಡೀಲರ್. ನಾನು ಅಮೃತ್ ಜೋಶಿ ಅವ್ರಿಗೆ ಹೇಳ್ತಾ ಇದ್ದೆ, ಧಾರವಾಡದಾಗ ನಾನು ಸ್ಕ್ರಾಪ್ನವ್ರಿಗೆ ನೋಡ್ಕೊಂತ ಹೋಗ್ತಿರ್ತೀನಿ. ನನ್ನ ಕಣ್ಣು ಮುಂದೆ ಲಾಸ್ಟ್ 15 ವರ್ಷದಾಗ ಹಂಗೆ ಬೆಳ್ಕೊಂತಾನೆ ಹೋಗಾರ ಅವ್ರು. ಯಾರೂ ಮಾಡಂಗಿಲ್ಲ ಅಂತ ಬಿಸ್ನೆಸ್ ಮಾಡಕ್ಕೆ ಹೋಗಾರ ಅವರು. ಅವ್ರಿಗೆ ಯಾರು ಅಷ್ಟೊಂದು ಅಪರ್ಚುನಿಟಿ ಅವ್ರಿಗೆ, ಅಲ್ಲೇನು ಕಾಂಪಿಟೇಷನ್ ಕಡಿಮೆ ಅದನ್ನು ಏನದನ್ನು ಗೊತ್ತಿಲ್ಲ, ಸ್ಕ್ರಾಪ್ ಮಾಡ್ಕೊ. ಹಂಗೆ ಈ ವೇಸ್ಟ್ ಒಳಗಡೆ ಅದನ್ನ ಅದರೊಳಗಡೆ ಸ್ವಲ್ಪ ಟೆಕ್ನಾಲಜಿ ಬೇಕಾಗ್ತದೆ. ಐ ಹವ್ ಹರ್ಡ್ ಸ್ಟೋರೀಸ್ ಹೂ ಆರ್ ವೆರಿ ಸಿಸ್ಟಮೆಟಿಕ್ಲಿ ಹವ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಇನ್ ಬೆಂಗಳೂರು ಆ್ಯಂಡ್ ಹೂ ಎಕ್ಸ್ಟ್ರಾಕ್ಟ್ ಈ ಸಿಲ್ವರ್ ಗೋಲ್ಡ್ ಆಲ್ಸೋ ಫ್ರಮ್ ದಿಸ್ ಈ ವೇಸ್ಟ್ ಆ್ಯಂಡ್ ವೆರಿ ಪ್ರೀಷಿಯಸ್ ಮೆಟಲ್, ನಾಟ್ ಓನ್ಲಿ ಸಿಲ್ವರ್ ಗೋಲ್ಡ್, ವೆರಿ ಪ್ರೀಷಿಯಸ್ ಮೆಟಲ್, ವೇರಿಯಸ್ ಅದರ್ ಮೆಟಲ್ಸ್ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಇನ್ ಕಮಿಂಗ್ ಡೇಸ್ ಒಳಗಡೆ ಇಟ್ ಕಂಪ್ಲೈನ್ಸ್ ಗೌರ್ಮೆಂಟ್ ರೆಗ್ಯುಲೇಷನ್ ಇಸ್ ಕಮಿಂಗ್ ಮೋರ್ ಅಂಡ್ ಮೋರ್ ಸ್ಟ್ರಿಕ್ಟ್. ಎಲ್ಲಾದರೂ ಅದನ್ನು ಡಿಸ್ಪೋಸ್ ಮಾಡೋಂಗಿಲ್ಲ, ಅದಕ್ಕೆ ಸರ್ಟನ್ ರೆಗ್ಯುಲೇಷನ್ಸ್ ಬಂದಾವ ಆಲ್ರೆಡಿ, ಹಂಗೆ ಅದನ್ನು ಡಿಸ್ಪೋಸ್ ಮಾಡಬೇಕು. ಅದಕ್ಕೆ ಈ ವೇಸ್ಟ್ ಈಸ್ ಅ ವೆರಿ ವೆರಿ ಗುಡ್ ಏರಿಯಾ ಟು ಫೋಕಸ್. ಬಟ್ ಎನಿ ಲೈಕ್ ನಾ ಹೇಳ್ದಂಗೆ ಯಾವುದೇ ಬಿಸ್ನೆಸ್ ಮಾಡೋಕೆ ಹೋದ್ರೂ ಡಿಟರ್ಮಿನೇಷನ್, ನಾ 3D ಹೇಳ್ತೀನಿ, ಡಿಟರ್ಮಿನೇಷನ್, ಡಿಸಿಪ್ಲಿನ್ ಆ್ಯಂಡ್ ಡಿವೋಷನ್ ಆರ್ ಯುನೋ ಡೆಡಿಕೇಶನ್ ಆರ್ ಡಿವೋಷನ್, 3D ಇರಬೇಕಾಗ್ತದೆ, ಆಮೇಲೆ ನೀವು ಅದರೊಳಗಡೆ ಸಕ್ಸಸ್ ಆಗ್ತೀರಿ. ಬಟ್ ಈ ವೇಸ್ಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಬಿಸ್ನೆಸ್ ಟು ಬಿ ಇನ್. ಇನ್ನು ತುಂಬಾ ಕ್ವಶನ್ಸ್ ಇದೆ ಸರ್, ಲೈವ್ ಚಟ್ನ ಕ್ವಶನ್ಸ್ ಬಂದಿದ್ದಾವೆ, ಹಾಗೆ ಪ್ರಶಂಸೆಗಳು ಬಂದಿದ್ದೇವೆ ಸರ್. ಸಮಯದ ಅಭಾವದಿಂದ ಎಲ್ಲ ಪ್ರಶ್ನೆ ಕೇಳಿದ ಬಂಧುಗಳಿಗೆ ಉತ್ತರವನ್ನು ನಿಮಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇವೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ, ಪ್ರಶ್ನೆಗಳನ್ನು ಕೇಳಿದ ಎಲ್ಲ ಬಂಧುಗಳಿಗೂ ಹಾಗೂ ಉತ್ತರ ನೀಡಿದ ಶ್ರೀ ಜಗದೀಶ್ ಹಿರೇಮಠ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಅಮೃತ್ ಜೋಶಿ ಅವರು ಅಧ್ಯಕ್ಷ ನುಡಿಗಳನ್ನು ಆಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಯುವ ವಿಕಾಸದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರೇ, ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀ ಜಗದೀಶ್ ಹಿರೇಮಠ ಅವರೇ, ನಮ್ಮ ಇಡೀ ಕಾರ್ಯಕ್ರಮದ ಮತ್ತು ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಸೂತ್ರಧಾರಕರಾದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ್ ಹಿರೇಮಠ ಅವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಯುವ ಮಿತ್ರರೇ, ಜಗದೀಶ್ ಹಿರೇಮಠ ಅವರ ಭಾರತಕ್ಕೆ ಬಂದಾಗಿಂದ ನನಗೆ ಅವರು ಪರಿಚಯ. ಹೀಗಾಗಿ ಅವರು ಹೇಳಿರುವಂತಹ ಪ್ರತಿಯೊಂದು ಅಂಶಗಳು ಕೂಡ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ, ಹತ್ತಿರದಿಂದ ಅನುಭವಿಸಿದ್ದೇನೆ. ಹೀಗಾಗಿ ಎಕ್ಸಾಂಪಲ್ ಆಫ್ ಅಂದ್ರೆ ಸಕ್ಸಸ್ ಅಂತ ಹೇಳಿದಾಗ ನಾನು ಐ ಕ್ಯಾನ್ ಗ್ಯಾರಂಟಿ ಈಚ್ ಅಂಡ್ ಎವ್ರಿ ವರ್ಡ್ ವಾಟ್ ಹಿ ಹ್ಯಾಸ್ ಟೋಲ್ಡ್ ಇನ್ ದಿಸ್ ಪ್ರೋಗ್ರಾಮ್. ಸೊ ಅವರಷ್ಟು ಅಂದ್ರೆ ದಿನನಿತ್ಯವೂ ಕೂಡ ಸಂಪರ್ಕದಲ್ಲಿ ಅವ್ರ ಜೊತೆ ಇರೋದಕ್ಕೆ ಆ ಒಂದು ಗ್ರೋತ್ ಅನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಹೀಗಾಗಿ ಆ ಒಂದು ಗ್ಯಾರಂಟಿಯನ್ನ ನಾನು ಕೊಡ್ತಾ ಇದ್ದೇನೆ. ಎರಡನೇದು ಬಹಳ ಮುಖ್ಯ ವಿಷಯ ಅಂತಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ ಸಾಮಾನ್ಯವಾಗಿ ಏನಂತಂದ್ರೆ, ಒಂದು ಬೆಳೆದಿರುವಂತಹ ದೊಡ್ಡ ಗಿಡದ ಮೇಲೆ ಒಂದು ಪಕ್ಷಿ ಕೊನೆಯ ರೆಂಬೆ ತುತ್ತು ತುದಿಯಲ್ಲಿರುವಂತಹ ಒಂದು ಕೊಂಬೆ ಮೇಲೆ ಆ ಒಂದು ಪಕ್ಷಿ ಕುತ್ಕೊಂಡು ನಾನು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಸ್ಥಳದಲ್ಲಿದ್ದೇನೆ ಅಂತ ಅದೊಂದು ಭಾವಿಸ್ತದಂತೆ. ಆದ್ರೆ ಅದು ಅಲ್ಲಿ ಕುತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದ ಕಾರಣಕ್ಕಾಗಿ ಅದ್ರಲ್ಲಿ ಕುತ್ಕೊಂಡಿದೆ. ಹೀಗಾಗಿ ಎಲ್ಲರಕ್ಕಿಂತ ಎತ್ತರದಲ್ಲಿ ಕುತ್ಕೊಂಡು ಜಗತ್ತನ್ನು ನೋಡ್ತಾ ಇದೆ. ಅದರ ಬದಲಾಗಿ ಆ ರೀತಿಯಾಗಿ ಒಂದು ಪಕ್ಷಿ ಆಗುವುದಕ್ಕಿಂತ ಆ ರೀತಿ ಎತ್ತರಕ್ಕೆ ಅನೇಕ ರೀತಿಯ ಪಕ್ಷಿಗಳನ್ನು ಕೂಡಿಸಿಕೊಳ್ಳುವಂತ ಸ್ಥಳಾವಕಾಶ ನೀಡಬಹುದು ಅಂತ ಗಿಡ ಯಾಕೆ ನಾವು ಆಗ್ಬಾರದು ಅಂತ. ಕೇವಲ ಒಂದು ಗಿಡದ ಯಾರೋ ಬೆಳೆಸಿದಂತಹ ಗಿಡದ ಮೇಲೆ ನಾವೊಂದು ಪಕ್ಷಿ ಆಗುವುದಕ್ಕಿಂತ ಅಂತ ನೂರಾರು ಪಕ್ಷಿಗಳಿಗೆ, ಅಂತ ನೂರಾರು ಬಳ್ಳಿಗಳಿಗೆ ಇನ್ನೇನೋ ಅವಕಾಶ ಕೊಡುವಂತ ಒಂದು ಮರವಾಗಿ ನಾವು ಬೆಳೆದ್ರೆ ಬಹುಶಃ ಅದು ಸಕ್ಸಸ್ ಅಂತ ನಾನು ಭಾವಿಸ್ತೇನೆ.
ಬಹುಶಃ ಜಗದೀಶ್ ರೇಮಠ್ ಅವರು ಆ ರೀತಿ ಇವತ್ತು ಆ ಮರವಾಗಿ ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ, ಆ ಒಂದು ದೊಡ್ಡ ಗಿಡವಾಗಿ ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ. ನಾನು ಇದೆಲ್ಲೂ ಕೂಡ ಅವ್ರ ಜೊತೆ ನಿತ್ಯದ ಅನುಭವದಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ಎರಡನೇ ವಿಷಯ ಇವತ್ತು ನಾನು ಹೇಳ್ಬೇಕಂದ್ರೆ ಅವರ ವಿಷಯಗಳನ್ನ ಏನ್ ಹೇಳಿದ ಅದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡಿ ಹೇಳೋದಾತಂದ್ರೆ, ಹಿ ಇಸ್ ಅ ಮ್ಯಾನ್ ಓಪನ್ ಟು ಐಡಿಯಾಸ್ ಅಂತ. ನಾನು ಸ್ವಲ್ಪ ಡಿಸೈನಿಂಗ್ ನಲ್ಲಿ ಬಹಳ ಆಸಕ್ತಿ ಇರುವಂತ ವ್ಯಕ್ತಿ ಆಗಿದ್ರು, ನನ್ನ ಬಹಳಷ್ಟು ಮ್ಯಾಡ್ ಐಡಿಯಾಸ್ ಅಂತ ಏನ್ ಹೇಳ್ತೀವಲ್ಲ, ಆ ಮ್ಯಾಡ್ ಐಡಿಯಾಸ್ ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೆ. ಆ ಮ್ಯಾಡ್ ಐಡಿಯಾಸ್ ಇಟ್ಕೊಂಡು ಅವ್ರು ಅನೇಕ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಹಿ ಇಸ್ ಓಪನ್ ಟು ಐಡಿಯಾಸ್ ಅಂತ. ಆಸ್ ಅನ್ ಎಂಟರ್ಪ್ರಿನರ್ ಓಪನ್ ಮೈಂಡ್ನೆಸ್ ಕೂಡ ಬಹಳ ಇಂಪಾರ್ಟೆಂಟ್. 3 ವರ್ಷಗಳ ಹಿಂದೆ ನಾವು ಕ್ಯಾರವಾನ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ಹೇಗಿರ್ಬೋದು ಅಂತ ಚರ್ಚೆ ಮಾಡ್ತಿದ್ವಿ. ಎಲ್ಲೂ ಕೂಡ ಭಾರತದಲ್ಲಿ ಕ್ಯಾರವಾನ್ ಇರ್ತಿರ್ಲಿಲ್ಲ, ಇದೆಲ್ಲ ವಿದೇಶದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರ ಅವ್ರು ಹೇಳಿದಂತೆ ಆ ಏನು ಸೋ ಕಾಲ್ಡ್ ಡೆವಲಪ್ಡ್ ನೇಷನ್ಸ್ ನಲ್ಲಿ ಆ ರೀತಿ ಆದಂತಹ ಒಂದು ಕ್ಯಾರವಾನ್ ಇಂಡಸ್ಟ್ರಿ ಇತ್ತು. ನಾವು ಕುತ್ಕೊಂಡು ಚರ್ಚೆ ಮಾಡ್ತಿದ್ವಿ ಕ್ಯಾರವಾನ್ ಅಂದ್ರೆ ಹೇಗೂ ನಾವು ಡಿಸೈನ್ ಮಾಡ್ಬೋದಾ, ನಮ್ ಏಬಲ್ ಡಿಸೈನ್ಸ್ ಅಲ್ಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ನೋಡ್ತಿದ್ದಂತೆ ಬಹುಶಃ ಈಗ ನಮ್ಮ ಭಾಗದಲ್ಲಿ ಕ್ಯಾರವಾನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಯಾರು ಅಂತ ಹೇಳಿದ್ರೆ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ವ್ಯಾಲಿಡೇಷನ್, ಈ ಮೂರು ಇರುವಂತಹ ಒಂದೇ ಅಂಡರ್ ಒನ್ ರೂಫ್ ಅಂಡ್ ಶೆಲ್ಟರ್ ಆಗ್ತಿರೋ ಸಂಸ್ಥೆ ಯಾವ್ದಂದ್ರೆ ಏಬಲ್ ಡಿಸೈನ್ಸ್. ಅಂದ್ರೆ ಯಾವ್ದು ನಾವು ಕಳೆದ 3 ವರ್ಷಗಳಿಂದ ಒಂದು ಯೋಚನೆ, ಒಂದು ಕಲ್ಪನೆಯಾಗಿ, ಒಂದು ಐಡಿಯೇಷನ್ ಆಗಿ ಚರ್ಚೆ ಮಾಡ್ತಿದ್ದು, ಟುಡೇ ಇಟ್ ಇಸ್ ಎ ರಿಯಾಲಿಟಿ. ಸೊ ಅವಕಾಶಗಳ ಬಗ್ಗೆ ಆಸ್ ಅನ್ ಎಂಟರ್ಪ್ರಿನರ್, ಇಫ್ ಯು ಆರ್ ಓಪನ್ ಟು ಥಿಂಗ್ಸ್ ಅಂಡ್ ಇಫ್ ಯು ಆರ್ ಹ್ಯಾವ್ ದಟ್ ಮೈಂಡ್ ಸೆಟ್ ಆಫ್ ಲುಕಿಂಗ್ ದ ಫ್ಯೂಚರಿಸ್ಟಿಕ್ ಇಂಡಸ್ಟ್ರಿ ಅಂಡ್ ಇಂಡಸ್ಟ್ರಿ ಅಥವಾ ಸಮಾಜವನ್ನ ಫ್ಯೂಚರಿಸ್ಟಿಕ್ ಆಗಿ ಅವರೊಂದು ಶಬ್ದ ಬಳಕೆ ಮಾಡಿದ್ರು, ಫ್ಯೂಚರಿಸ್ಟಿಕ್ ಆಗಿರ್ಬೇಕು ನಮ್ಮ ಉದ್ಯೋಗಗಳು ಅಥವಾ ನಮ್ಮ ಬಿಸ್ನೆಸ್ಗಳು ಅಂತ. ಸೊ ಇಫ್ ಯು ಆರ್ ಫ್ಯೂಚರಿಸ್ಟಿಕ್, ಡೆಫಿನೆಟ್ಲಿ ದೇರ್ ಈಸ್ ಅನ್ ಫ್ಯೂಚರ್ ಫಾರ್ ಯು ಆಲ್ಸೋ. ಸೊ ಇದನ್ನ ಜಗದೀಶ್ ರೇಮಠ್ ಹತ್ರ ನಾನು ನೋಡಿದ್ದೇನೆ. ಇದೇ ರೀತಿ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ, ಸುಮಾರು ಒಂದು 5-6 ವರ್ಷಗಳ ಹಿಂದೆ ಅಂದಿನ ರಕ್ಷಣಾ ಮಂತ್ರಿಗಳ ಸಲಹೆಗಾರರಂತಹ ಡಾಕ್ಟರ್ ಸತೀಶ್ ರೆಡ್ಡಿ ಅವ್ರ ಜೊತೆ ಒಂದ್ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಇದೇ ವಿಷಯನ ಅವ್ರು ಹೇಳಿದ್ರು ಏನಂತಂದ್ರೆ, ಇವತ್ತು ಭಾರತ ಕನಿಷ್ಠ 90% ಸಾಮಗ್ರಿಗಳು ಅಂದ್ರೆ ರಕ್ಷಣಾ ಇಲಾಖೆಗೆ ಬೇಕಾಗುವಂತ ಸಾಮಗ್ರಿಗಳನ್ನ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತನ್ನ ಹೇಳಿದ್ರು. ಸೊ ಅದ್ ಹೇಳಿದಾಗ ನಿಜಕ್ಕೂ ಅನಿಸಿತ್ತು, ನಾವು ನಮ್ಮ ಸೈನಿಕರು ಬಳಸುವಂತ ಅನೇಕ ವಸ್ತುಗಳು ಬೇರೆ ದೇಶದಿಂದ ನಾವು ತಗೊಂಡು ಅದನ್ನು ಉಪಯೋಗ ಮಾಡ್ತೀವಿ. ಇದು ಇಟ್ ವಾಸ್ ಅ ಹಾರ್ಡ್ ರಿಯಾಲಿಟಿ. ಬಟ್ ಇವತ್ತು ಕುತ್ಕೊಂಡು ಯೋಚನೆ ಮಾಡಿದಾಗ ಅನಿಸ್ತದೆ ನಮ್ಗೆ ಇವತ್ತು ಅದೇ ಸರ್ ಡಾಕ್ಟರ್ ಸತೀಶ್ ರೆಡ್ಡಿ ಅವರು DRDO ಅಧ್ಯಕ್ಷರಾಗಿದ್ದಾರೆ ಇವತ್ತು. ಸೊ ಇವತ್ತು ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನಾವು ನೋಡ್ಬೋದು ಏಬಲ್ ಡಿಸೈನ್ಸ್ ನಲ್ಲಿ ಇವತ್ತು DRDOಗಳ ಅನೇಕ ಉತ್ಪಾದನೆಗಳು ಇವತ್ತು ಹುಬ್ಬಳ್ಳಿಯಲ್ಲಿ ನಮ್ಮ ಏಬಲ್ ಡಿಸೈನ್ಸ್ ನಲ್ಲಿ ರೆಡಿ ಆಗ್ತಾ ಇದ್ದಾವೆ. ಯಾವ್ದಾಗತ್ತೆ ಅಂದ್ರೆ, ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆವಾಗ ಜಗದೀಶ್ ರೇಮಠ್ ಹೇಳಿದ್ರೆ ಅದನ್ನ ಮಿಸೈಲ್ ಲಾಂಚಿಂಗ್ ವೆಹಿಕಲ್ ಇವತ್ತು ಹುಬ್ಳಿಯಲ್ಲಿ ಅದರ ಡಿಸೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅಂದ್ರೆ ಪ್ರೊಟೋಟೈಪ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂದ್ರೆ. ಸೊ ಯಾವ್ದು 3 ವರ್ಷಗಳಿಂದ ಯಾವ್ದು 5 ವರ್ಷಗಳಿಂದೆ ಒಂದು ಕಲ್ಪನೆಗಳಾಗಿದ್ವು ಯಾವ್ದೊಂದು ಅವೆಲ್ಲವೂ ಕೂಡ ಇವತ್ತು ರಿಯಾಲಿಟಿ ಆಗ್ತಾ ಇದೆ ಅಂತಂದ್ರೆ, ಬಹುಶಃ ಆ ಒಂದು ಸ್ಪೀಡಿಗೆ ನಾ ಇವತ್ತು ಎಲ್ಲರೂ ಕೂಡ ತೆರೆದುಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅದು ವಿಷಯ ನಮ್ಮ ಜಗದೀಶ್ ರೇಮಠರ ಏಬಲ್ ಡಿಸೈನ್ಸ್ ನಲ್ಲಿ ನಮ್ಗೆ ಅದನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹೀಗಾಗಿ ಎಂಟರ್ಪ್ರಿನರ್ಶಿಪ್ ಅನ್ನೋದು ಒಂದು ಸ್ವಭಾವ ಆಗ್ಬೇಕು, ಇಟ್ ಶುಡ್ ಬಿ ಎ ಲೈಫ್ ಸ್ಟೈಲ್. ಒಂದು ಸ್ವಭಾವದಾಗ ಮಾತ್ರ ಅದನ್ನ ನಾವು ಮಾಡಿದ್ವಿ. ಇಟ್ ಇಸ್ ನಾಟ್ ಬಿಸ್ನೆಸ್, ಎಂಟರ್ಪ್ರಿನರ್ಸ್ ಇಸ್ ನಾಟ್ ಬಿಸ್ನೆಸ್. ನೀವು ವ್ಯವಹಾರ ಮಾಡ್ಲಿಕ್ಕೆ ಕೂತಲ್ಲ, ನೀವು ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ವಿಚ್ ಗಿವ್ಸ್ ಬ್ಯಾಕ್ ದ ಸೊಸೈಟಿ. ಸೊ ನಮ್ಮಿಂದ ಎಷ್ಟು ಜನ ಉಪಯೋಗ ಆಯಿತು, ನಮ್ಮಿಂದ ಎಷ್ಟು ಜನರ ಜೀವನವನ್ನ ಹಸನ ಮಾಡಿದ್ವಿ ನಾವು ನಮ್ಮ ಸಂಸ್ಥೆಯಿಂದ, ಇದೆಲ್ಲವೂ ಕೂಡ ಇಟ್ಸ್ ಪಾರ್ಟ್ ಆಫ್ ಎಂಟರ್ಪ್ರಿನರ್ಶಿಪ್. ಟಾಟಾ ಗ್ರೂಪ್ ಇಸ್ ನಾಟ್ ಎ ಬಿಸ್ನೆಸ್ ಗ್ರೂಪ್, ಅದು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬಿಸ್ನೆಸ್ ಗ್ರೂಪ್. ಬಿಟ್ಟರೆ ಅವರ ಸೋಷಿಯಲ್ ವ್ಯಾಲ್ಯೂಸ್ಗಳನ್ನು ನಾವು ನೋಡಿದಾಗ ಇವತ್ತು ಎಂಟರ್ಪ್ರಿನರ್ಶಿಪ್ ಏನು ಅಂತಂದ್ರೆ ಟಾಟಾ ಗ್ರೂಪ್ನವ್ರು ನೋಡಿದಾಗ ಗೊತ್ತಾಗುತ್ತೆ. ಅನೇಕ ಮಹೇಂದ್ರ ಗ್ರೂಪ್ ನೋಡಿದಾಗ ಕೂಡ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು, ಯಾರೋ ಒಬ್ಬನ ಸೈಕಲ್ ಮೇಲೆ ಹೋಗ್ತಿರೋ ಇನೋವೇಶನ್ ನೋಡ್ಕೊಂಡು ಅವನನ್ನು ಹೋಗಿ ಆನಂದ್ ಮಹೇಂದ್ರ ಗ್ರೂಪ್ನವ್ರು ಭೇಟಿ ಆಗ್ತಾರೆ, ಅವನಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ದಟ್ ಈಸ್ ದ ಸೋಷಿಯಲ್ ಕನ್ಸರ್ನ್ ಆಫ್ ದ ಆರ್ಗನೈಸೇಷನ್, ದಟ್ ಈಸ್ ಎಂಟರ್ಪ್ರಿನರ್ಶಿಪ್. ಸೊ ಇವೆಲ್ಲವನ್ನೂ ಅಂಶಗಳನ್ನ ಸೇರಿಸಿಕೊಂಡಾಗ ಮಾತ್ರ ಅದು ಎಂಟರ್ಪ್ರಿನರ್ಶಿಪ್ ಆಗಿ ಅದು ಅವಾಗ ನಾವು ಸಮಾಜಕ್ಕೆ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಣ ಗಳಿಕೆ ಬಗ್ಗೆ ಯಾವ ವಿಷಯ ನಮ್ಮ ಜಗದೀಶ್ರು ಹೇಳಿದ್ರು, ಹಣ ಗಳಿಕೆ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಅಂತ ಮಡಿವಂತಿಕೆ ಅಥವಾ ಅದೊಂದು ಸರಿಯಲ್ಲದ ಅಂತ ಒಂದು, ಆದ್ರೆ ಇದು ನಮ್ದು ಮಿಸ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೇವೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಅದ್ರ ಬಗ್ಗೆ ಒಂದು ಮಿಸ್ ಇಂಟರ್ಪ್ರಿಟೇಷನ್ ಮಾಡಿದ್ದೇವೆ. ನಮ್ಮ ಇತಿಹಾಸ ಇರಬಹುದು, ನಮ್ಮ ಅತ್ಯಂತ ಪುರಾಣಗಳಲ್ಲೂ ಕೂಡ ಯಾವುದೇ ಪುಸ್ತಕವನ್ನು ತೆಗೆದು ನೋಡ್ರಿ ನೀವು, ಎಲ್ಲೂ ಕೂಡ ಹಣ ಗಳಿಕೆ ಮಾಡುವುದು ತಪ್ಪು ಅಂತ ಬರ್ದಿಲ್ಲ. ನೀವು ದಾಸ ಸಾಹಿತ್ಯ ನೋಡ್ರಿ, ಶರಣ ಸಾಹಿತ್ಯ ನೋಡ್ರಿ, ನಮ್ಮ ಪುರಾಣಗಳ ಪುಸ್ತಕ ತೆಗೆದು ಎಲ್ಲೂ ಕೂಡ ಹಣ ಗಳಿಕೆ ಮಾಡುವುದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಹಣ ಗಳಿಕೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ, ಅಂದ್ರೆ ಯಾವ ಮಾರ್ಗದಿಂದ ಮಾಡಬೇಕು ಹಣ, ಅದ್ರ ಬಗ್ಗೆ ಸಾಕಷ್ಟು ಗ್ರಂಥಗಳು ಸಿಗ್ತಾವೆ ನಿಮ್ಗೆ.
ಮತ್ತೆ ಗಳಿಸಿದ ಹಣವನ್ನು ಯಾವ ರೀತಿ ನೀವು ಅದನ್ನು ವಿನಿಯೋಗ ಮಾಡಬೇಕು ಅದರ ಬಗ್ಗೆನೂ ಪುಟಗಳಷ್ಟು ಸಂಪುಟಗಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಹಣ ಗಳಿಕೆ ಹೇಗೆ ಮಾಡಬೇಕು, ಹಣದ ಖರ್ಚು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಲ್ಪನೆಗಳನ್ನು ಕೊಟ್ಟಿದ್ದಾರೆ ಬಿಟ್ರೆ ಹಣ ಗಳಿಕೆ ಮಾಡುವುದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಹೀಗಾಗಿ ನಾವು ಆ ತಪ್ಪು ಕಲ್ಪನೆಯಿಂದ ಕೂಡ ನಾವು ಇವತ್ತು ಆಸ್ ಸಮಾಜ ಅದಕ್ಕೆ ಹೊರಗೆ ಬರಬೇಕಾದಂತಹ ಅವಶ್ಯಕತೆ ಇದೆ. ಆವಾಗ ಮಾತ್ರ ಎಂಟರ್ಪ್ರಿನರ್ಶಿಪ್ ನೀಡ್ಸ್ ಮನಿ, ಇಟ್ ಮೇ ಬಿ ಇನ್ ಎನಿ ಫಾರ್ಮ್, ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಇರ್ಬೋದು, ಆರ್ಗನೈಸೇಷನಲ್ ಸಪೋರ್ಟ್ ಇರ್ಬೋದು, ಆಮೇಲೆ ಲೈಕ್ ಇಟ್ ಮೇ ಬಿ ಸ್ಪಾನ್ಸರ್ಶಿಪ್, ವಾಟ್ ಎವರ್ ಇಟ್ ಈಸ್. ಸೊ ಯಾವಾಗ ಇನ್ನೋವೇಷನ್ ಸಪೋರ್ಟ್ ಸಿಗುತ್ತೆ ದೆನ್ ದರ್ ಬಿ ಡೆಫಿನೆಟ್ಲಿ ಎಂಟರ್ಪ್ರಿನರ್ಶಿಪ್. ಸೊ ವೆನ್ ದರ್ ಇಸ್ ಎಂಟರ್ಪ್ರಿನರ್ಶಿಪ್ ದೆನ್ ಎವ್ರಿಥಿಂಗ್. ಸೊ ಎಕನಾಮಿಕ್ ಎಕನಾಮಿಕ್ ಬ್ಲೂಮ್ ಅಂದ್ರೆ ಇಟ್ಸ್ ಬ್ಲೂಮ್ ಇಂದ ಬ್ಲೂಮ್ ಆಗ್ಬೇಕಂದ್ರೆ, ಸೊ ವೆನ್ ಇಟ್ ಸ್ಟಾರ್ಟ್ ಬ್ಲೂಮಿಂಗ್ ದೆನ್ ಮೆನಿ ಥಿಂಗ್ಸ್ ವಿ ಹ್ಯಾವ್ ಆನ್ಸರ್ಸ್ ಫಾರ್ ಮೆನಿ ಥಿಂಗ್ಸ್. ಸೊ ದಟ್ ಈಸ್ ಸೊ ಒನ್ಸ್ ದ ಇಫ್ ಎ ಕಂಪನಿ ಗ್ರೋಸ್ ಅಂಡ್ ಡೂಸ್ ಗುಡ್ ಸಿ ಎಸ್ ಆರ್ ವಿಲ್ ದಿಲ್ ವರ್ಕ್ ಆನ್ ಸಿ ಎಸ್ ಆರ್ ಆಕ್ಟಿವಿಟೀಸ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ದಟ್ ಇಸ್ ಅಗೇನ್ ಡೈರೆಕ್ಟ್ಲಿ ನಮ್ಮ ಏನು ಸಮಾಜದ ಸೇವೆಗಾಗಿರುವಂತಹ ಒಂದು ನಮ್ಮ ಕೊಡುಗೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಎಂಟರ್ಪ್ರಿನರ್ಶಿಪ್ ಇಸ್ ನಾಟ್ ಬಿಸ್ನೆಸ್, ಎಂಟರ್ಪ್ರಿನರ್ಶಿಪ್ ಇಸ್ ಸಮಥಿಂಗ್ ಬಿಯಾಂಡ್ ಬಿಸ್ನೆಸ್. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ನಾವು ಇವತ್ತು ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ. ಯಾರು ಎಂಟರ್ಪ್ರಿನರ್ ಆಗ್ಬೇಕಂತ ಹೇಳ್ತೀವೋ ಅದು ಕೇವಲ ಉದ್ಯೋಗ ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ನಾವು ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ಯೋಗದನ್ನು ಮೀರಿ ನಾವು ಅದನ್ನ ಯೋಚನೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ. ಅದರ ಒಂದು ಲೈವ್ ಎಕ್ಸಾಂಪಲ್ ಇವತ್ತು ನಮ್ಮ ಜಗದೀಶ್ ಹಿರೇಮಠರು ನಮ್ಮ ಜೊತೆ ಇವತ್ತು ಇದ್ದಾರೆ. ನಾನು ಅವ್ರ ಯು ಕೆ ಇಂದ ಭಾರತಕ್ಕೆ ಬಂದಾಗಿಂದಲೂ ಕೂಡ ನಾನು ಅವ್ರ ಜೊತೆ ನಿತ್ಯದ ಸಂಪರ್ಕದಲ್ಲಿರೋದಕ್ಕೆ ನಾನು ಇದನ್ನು ಬಹಳ ಒತ್ತು ಕೊಟ್ಟು ಇದನ್ನು ಹೇಳ್ತೇನೆ. ಸೊ ಹೀಗಾಗಿ ನಮ್ಮ ಸಾಧನೆ ಮಾಡಬೇಕಂದ್ರೆ ಎಂಟರ್ಪ್ರಿನರ್ಶಿಪ್ ಈಸ್ ಇಟ್ ಈಸ್ ದ ವೇ ಫಾರ್ವರ್ಡ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ನಾವು ಸರ್ಕಾರಿ ನೌಕರಿಗಳು ಬಂದಿದ್ದು ಇತ್ತೀಚೆಗೆ ಯಾವತ್ತು ಯುರೋಪಿಯನ್ರು ನಮ್ಮಲ್ಲಿ ಬಂದು ಅವ್ರಿಗೆ ನಮ್ಮನ್ನ ಅಂದ್ರೆ ಎಜುಕೇಟೆಡ್ ಸ್ಲೇವ್ಸ್ ಅಂತ ಏನ್ ಹೇಳ್ತೀವಿ ನಾವು, ಆಫ್ರಿಕಾದಿಂದ ಅನ್ಎಜುಕೇಟೆಡ್ ಸ್ಲೇವ್ಸ್ ತಂದಿದ್ರು ಅವರು. ಸೊ ದೇ ವಾಂಟೆಡ್ ಸಮ್ ಎಜುಕೇಟೆಡ್ ಸ್ಲೇವ್ಸ್. ಸೊ ಅದನ್ನ ಭಾರತದಲ್ಲಿ ಅವ್ರು ನಿರ್ಮಾಣ ಮಾಡಿದ್ರು. ಸೊ ಅದನ್ನೇ ನಾವು ಬಹಳ ಗೌರವಯುತವಾದ ಸ್ಥಾನ ಅಂತ ನಾವು ಅನ್ಕೊಂಡು ಬಹುತೇಕ ಸಮಾಜ ಇವತ್ತು ಸರ್ಕಾರದ ನೌಕರಿಗಳು ಅಥವಾ ಬೇರೆ ರೀತಿಯ ತಪ್ಪಂತ ಹೇಳ್ತಾ ಇಲ್ಲ ನಾನು, ಆ ರೀತಿಯ ಒಂದು ಮೈಂಡ್ ಸೆಟ್ಗೆ ನಾವು ಒಪ್ಕೊಂಡಿರ್ತೀವಿ. ಈ ಎಂಟರ್ಪ್ರಿನರ್ಶಿಪ್ ಅನ್ನೋದು ಒಂದು ರಿಸ್ಕಿ ಏರಿಯಾ ಅಂತ ಒಂದು ರೀತಿಯಾದಂತಹ ಚಿತ್ರಣ ಸಿಕ್ಕ ಕಾರಣದಿಂದಾಗಿ ಬಹುತೇಕವಾಗಿ ನಾವು ಮುಂಚೆ ಎಲ್ಲರೂ ಕೂಡ ಎವ್ರಿಬಡಿ ಎವ್ರಿ ಫ್ಯಾಮಿಲಿ ನಮ್ಮ ಕುಲಕಸುಬುಗಳೇನಿದ್ವು ದೇವರ್ ಎಂಟರ್ಪ್ರಿನರ್ಸ್ ಓನ್ಲಿ. ಸೊ ಹೀಗಾಗಿ ಅವನ್ನೆಲ್ಲವನ್ನು ಕಳೆದುಕೊಂಡು ನಾವು ಇವತ್ತು ಇನ್ನೊಬ್ಬರ ಒಂದು ನೌಕರಿಯ ಒಂದು ಆ ಒಂದು ಏನಂತಾರ ಲಾಲಸೆ ಅಂತ ಹೇಳ್ಬೋದು ಅಥವಾ ಅದೊಂದು ಜಗತ್ ಅಂತ ಹೇಳ್ಬೋದು, ಆ ಜಗತ್ನಲ್ಲಿ ನಾವು ಸಿಕ್ಕಾಕೊಡಿದ ಮತ್ತೆ ಅಲ್ಲಿಂದ ಬರಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಬಹುಶಃ ಈ ರೀತಿ ಲೈವ್ ಎಕ್ಸಾಂಪಲ್ಗಳನ್ನ ನಾವೇನಾದ್ರೂ ಸಮಾಜದ ಮುಂದೆ ತೆರೆದಿಡುವಂತ ಒಂದು ಪ್ರಯತ್ನ ಮಾಡಿದ್ರೆ ಬಹುಶಃ ಅನೇಕರಿಗೆ ಪ್ರೇರಣೆ ನೀಡಬಹುದು ಅಂತ, ಈ ರೀತಿ ಉದಾಹರಣೆಗಳು ಅನೇಕರಿಗೆ ಪ್ರೇರಣೆ ನೀಡುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಕಾಸ್ ಬ್ಯಾಂಕು ತನ್ನ ಬೆಳ್ಳಿ ಹಬ್ಬದ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತ ಯಾರು ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಮಾಡೆಲ್ಸ್ ರೋಲ್ ಮಾಡೆಲ್ಸ್ಗಳ ವಿಷಯ ಬಂದಾಗ ಬಹಳ ದೊಡ್ಡ ದೊಡ್ಡವರು ಅಥವಾ ಸೆಲೆಬ್ರಿಟೀಸ್ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ಅಂತವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಸೆಲೆಬ್ರಿಟಿ ಯಾರು, ಸೆಲೆಬ್ರಿಟಿ ನಮ್ಮದ್ದೇ ಇರ್ತಾರೆ, ನಮ್ಮ ಒಳಗಡೆನೂ ಇರ್ತಾರೆ. ಅದನ್ನು ಗುರುತಿಸುವಂತಹ ಒಂದು ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ. ಬಹುಶಃ ನಮಗೆ ವಿಕಾಸ್ ಬ್ಯಾಂಕಿನ ಈ ಒಂದು 365 ದಿನಗಳ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಅವಕಾಶ ಸಿಕ್ಕಿದೆ ನಮ್ಮ ಸುತ್ತಮುತ್ತಲು ಇರುವಂತಹ ಸೆಲೆಬ್ರಿಟೀಸ್ಗಳು. ನಿಜಕ್ಕೂ ನಮಗೆ ನಿಜವಾಗಿ ಕಣ್ಣೆದರಿಗೆ ನೋಡಿ ಅಂದ್ರೆ ಅವರನ್ನು ಅನುಸರಣೆ ಮಾಡಬಹುದಂತ ರೋಲ್ ಮಾಡೆಲ್ಗಳು ನಮ್ಮ ಸುತ್ತಮುತ್ತ ಇದ್ದಾವೆ. ಅವರನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುವ ಮೂಲಕ ನೂರಾರು ಜನರಿಗೆ ನಿತ್ಯವೂ ಕೂಡ ಪ್ರೇರಣೆ ನೀಡುವಂತಹ ಕೆಲಸವನ್ನು ಇವತ್ತು ವಿಕಾಸ್ ಬ್ಯಾಂಕ್ ಮಾಡ್ತಾ ಇದೆ ಅಂತ ಹೇಳಿಕೆ ನನಗೆ ನಿಜಕ್ಕೂ ಹೆಮ್ಮೆ ಆಗ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಜಗದೀಶ್ ಹಿರೇಮಠರು ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಕನಿಷ್ಠ ಪಕ್ಷ ಈ ರೀತಿಯಾದಂತಹ ಸುತ್ತಮುತ್ತಲು ಇರುವಂತಹ ಎಂಟರ್ಪ್ರಿನರ್ಸ್ ಅನ್ನು ನೋಡುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ಈ ರೀತಿ ಇನ್ಸ್ಪಿರೇಷನ್ ಸಿಗುತ್ತೆ, ನಮ್ಮ ಅನೇಕ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುವಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಅವರನ್ನು ನೋಡಿ ಅವರ ಜೊತೆ ಈ ರೀತಿ ನಿತ್ಯ ರೀತಿಯ ನೂರಾರು ಜನರನ್ನು ನಾವು ನೋಡಕ್ಕೆ ಶುರುವಾದಾಗ ಕೇಳದೆ ಪ್ರಶ್ನೆ ಕೇಳದೇನು ಕೂಡ ಅನೇಕ ಉತ್ತರಗಳು ನಮ್ಗೆ ಸಿಗುವಂತ ಸಾಧ್ಯತೆಗಳಿರ್ತದೆ. ಸೊ ಆ ರೀತಿ ಪ್ರಯತ್ನಗಳಿಗೆ ಅನುಭವದ ಆಧಾರದ ಮೇಲೆ ಶಿಕ್ಷಣ ಅಂತ ಹೇಳ್ತೀವಿ ನಾವು, ಅನುಭವದ ಆಧಾರದ ಮೇಲೆ ಶಿಕ್ಷಣ ಪಡೆಯುತ್ತೇವೋ ಅದೇ ನಿಜವಾದ ಶಿಕ್ಷಣ ಅಂತ. ಸೊ ಇವತ್ತೇನು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಯೂ ಆಗಿದೆ ಮತ್ತು ಅದನ್ನ ಅಳವಡಿಕೆ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ನಡೀತಾ ಇದೆ. ಅನುಭವದ ಶಿಕ್ಷಣ ನಮ್ಮನ್ನ ಈ ಉದ್ಯಮಶೀಲರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ಅನುಭವದ ಶಿಕ್ಷಣದತ್ತ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ. ಕಾಲೇಜು ಕ್ಯಾಂಪಸ್ ಇದೆಲ್ಲವೂ ಕೂಡ ಒಂದು ಭಾಗದ ಶಿಕ್ಷಣ, ಆದ್ರೆ ನಾವು ನಂತರದ ದಿನಗಳಲ್ಲಿ ತೊಡಬಹುದಾದಂತಹ ಅನುಭವದ ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಕೂಡ ಹೆಚ್ಚಿಗೆ ಗಮನ ಹರಿಸಬೇಕಾಗಿದೆ. ವಿಶೇಷವಾಗಿ ಯುವಕರು ಅನುಭವದ ಶಿಕ್ಷಣದೆಡೆಗೆ ನಾವೆಲ್ಲರೂ ಕೂಡ ಸಾಕಷ್ಟು ಯೋಚನೆ ಮಾಡಿ ಅದರತ್ತ ಆ ಒಂದಿಷ್ಟು ಕೆಲಸಗಳನ್ನು ಮಾಡಿದಾಗ ಮಾತ್ರ ನಿಜಕ್ಕೂ ನೂರಾರು ಪ್ರೇರಣೆಯ ಪ್ರಸಂಗಗಳು, ವ್ಯಕ್ತಿಗಳು, ಸಂಸ್ಥೆಗಳು ನಮ್ಮ ಸುತ್ತಮುತ್ತಲೇ ಇರ್ತವೆ. ಎಲ್ಲರಿಂದ ಪ್ರೇರಣೆ ಕೊಡ್ಬೇಕು ಅವ್ರು ನಾವನ್ನು ಪಡೆದುಕೊಂಡು ನಾವೇನಾದ್ರೂ ಮುಂದುವರೆದ್ರೆ ಕನಿಷ್ಠ ಈ ರೀತಿ ಅನೇಕ ಸಂದರ್ಭದಲ್ಲಿ ನಾವು ಕೂಡ ಈ ರೀತಿ ಉಪನ್ಯಾಸ ಕೊಡುವಂತ ತಾಕತ್ತಿರುವವರೇ ಆಗಿದ್ದೇವೆ ಎಲ್ಲರೂ ಕೂಡ. ಅಂದ್ರೆ ನಮ್ಮ ಅನುಭವದ ಆಧಾರದ ಮೇಲೆ ನಮ್ಮ ಸಾಧನೆಯ ಮೂಲಕ ಶಿಕ್ಷಣ ಕೊಡುವ ಒಂದು ಈ ರೀತಿಯಾದಂತ ನಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ ನಾವೆಲ್ಲರೂ ಕೂಡ ಆ ಒಂದು ಶಕ್ತಿ ನಮ್ಮ ಎಲ್ಲರಲ್ಲೂ ಕೂಡ ಇದೆ. ಸೊ ಅದನ್ನ ಬೆಳಕಿಗೆ ತರುವಂತಹ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ. ವಿಕಾಸ್ ಬ್ಯಾಂಕಿನ ಈ ಒಂದು ಕಾರ್ಯಕ್ರಮದ ಮೂಲಕ
ಒಂದು ಚಿಕ್ಕ ಪ್ರಯತ್ನಕ್ಕೆ ತಮ್ಮೆಲ್ಲರೂ ಕೂಡ ಸಾಥ್ ನೀಡಿದಿರಿ. ಹೀಗಾಗಿ ವಿಕಾಸ್ ಬ್ಯಾಂಕಿನ ಪರವಾಗಿ ಇಂದಿನ ಉಪನ್ಯಾಸಕರಿಗೆ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾದಂತಹ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರು ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಂದ ಹೊರಡುವುದಕ್ಕಿಂತ ಮುಂಚೆ ಈ ಒಂದು ಪ್ರೇರಣೆಯೊಂದಿಗೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಯಶಸ್ಸಿನ ಮೊದಲೇ ಹೆಜ್ಜೆಯ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು. ಹಾಗೂ ಉದ್ಯಮದ ಬಗ್ಗೆ ಅಧ್ಯಕ್ಷ ನುಡಿಗಳನ್ನಾಡಿದ ಶ್ರೀ ಅಂಬುಜ್ ಜೋಶಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ನಡೆಸಿಕೊಡುವಂತೆ ನಮ್ಮ ಬ್ಯಾಂಕಿನ ಹಿರಿಯ ಅಧಿಕಾರಿಯಾದ ಶ್ರೀ ನಾಗರಾಜ್ ಕಲ್ಮಠ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವ ಜನರ ಕುರಿತಾದ ಯುವ ವಿಕಾಸದ ಸರಣಿ 19ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಉದ್ಯಮಶೀಲತೆ ಹಲವು ಸಮಸ್ಯೆಗಳ ಏಕೈಕ ಪರಿಹಾರ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಜಗದೀಶ್ ಹಿರೇಮಠ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕಿನ ನಿರ್ದೇಶಕರು ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಶ್ರೀ ಅಮೃತ್ ಜೋಶಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೇನೆ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ಅವರಿಗೆ ತುಂಬು ಹೃದಯದ ವಂದನೆಗಳು. ಹಾಗೇನೆ ಇಂದಿನ ಕಾರ್ಯಕ್ರಮದಲ್ಲಿ ಏರ್ಮೀಟ್ ವೆಬಿನಾರ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ವಂದನಾರ್ಪಣೆಯನ್ನು ನಡೆಸಿಕೊಟ್ಟ ಶ್ರೀ ನಾಗರಾಜ್ ಕಲ್ಮಠ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಮುಂದಿನ ಬುಧವಾರದಂದು ಇದೇ ಸಮಯ ಅಂದರೆ ಸಮಯ 5-6:30 ಕಾರ್ಯಕ್ರಮದಲ್ಲಿ ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಎಲ್ಲರಿಗೂ ಸಹಕಾರಿ ವಂದನೆಗಳು. ನಾಳಿನ ಕಾರ್ಯಕ್ರಮ ಸಹಕಾರಿಗಳ ವಿಕಾಸ ವಿಷಯ, ವೃತ್ತಿ ಮತ್ತು ಜೀವನದಲ್ಲಿ ಸಾಮಾನ್ಯದಿಂದ ಅಸಾಧಾರಣದತ್ತ ಸಾಧಿಸುವ ತಂತ್ರಗಳು. ಸಮಯ 3:30 ತಪ್ಪದೆ ವೀಕ್ಷಿಸಿ. ಎಲ್ಲರಿಗೂ ಧನ್ಯವಾದಗಳು. ಯಾರು